ಗೊತ್ತಿದೆ ಇಂದ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ ಆದ್ರೆ ನಿಮ್ಮ ತರ ಬಾಯಿಪಾಠ ಮಾಡ್ಕೊಂಡಿಲ್ಲ ಓಕೆ ಮನೆ ಅಧ್ಯಕ್ಷರೇ ಇದಕ್ಕೆ ಸುಮಾರು ಒಂದು ತಿಂಗಳ ಅವಧಿ ಇತ್ತು ಇದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಮಾಡ್ಕೊಳ್ಳಲೇ ಇಲ್ಲ ನನ್ನ ಪ್ರಕಾರ ಇನ್ನು ಮುಂಚಿತವಾಗಿ ಲಾಕ್ ಡೌನ್ ಮಾಡಬೇಕಾಗಿತ್ತು ಮಾರ್ಚ್ 24 ಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗಿತ್ತು ನಮಸ್ತೆ ಟ್ರಂಪ್ ಕಾರ್ಯಕ್ರಮ ನಿಲ್ಲಿಸಬೇಕಾಗಿತ್ತು ತಬ್ಲಿಗಿಗಳಿಗೆ ಪರ್ಮಿಷನ್ ಕೊಟ್ಟದನ್ನ ನಿಲ್ಲಿಸಬೇಕಾಗಿತ್ತು ಮತ್ತೆ ಈ ಅವಧಿನಲ್ಲಿ ಲಾಕ್ ಡೌನ್ ಪೀರಿಯಡ್ ನಲ್ಲಿ ಡಾಕ್ಟರ್ಗಳ ನೇಮಕ ವೆಂಟಿಲೇಟರ್ಸ್ ಮಾಡ್ಕೊಳ್ಳೋದು ಏನೇನು ಹೆಲ್ತ್ ಸಾಮಗ್ರಿಗಳು ಏನಿದಾವೆ ಅವೆಲ್ಲ ಮಾಡ್ಕೋಬೇಕಾಗಿತ್ತು ಸಿದ್ಧತೆ ಮಾಡ್ಕೋಬೇಕಾಗಿತ್ತು ಸಿದ್ಧತೆ ಮಾಡ್ಕೊಳ್ಳಲೇ ಇಲ್ಲ ನಾವೆಲ್ಲ ಏನ್ರಿ ವೆಂಟಿಲೇಟರ್ಸ್ ಜಾಸ್ತಿ ಆಗ್ಬಿಟ್ಟದೆ ಅಂತಂದ್ರೆ ಅದಕ್ಕೆ ಇಲ್ಲ ಇಲ್ಲ ಅದು ಕೋವಿಡ್ ಟೈಮ್ನಲ್ಲಿ ದೊರಕ್ತಾ ಇರಲಿಲ್ಲ ಅದಕ್ಕೆ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಮೊದಲೇ ಎಲ್ಲ ಮಾಡ್ಕೋಬೇಕಾಯ್ತು ಮಾರ್ಚ್ 9ಕ್ಕೆ ಬಂತು ಕರ್ನಾಟಕದಲ್ಲಿ ಅದಕ್ಕಿಂತ ಮೊದಲು ಚೈನಾಗೆ ಬಂದಿತ್ತು ಚೈನಾದಿಂದ ಬೇರೆ ಬೇರೆ ದೇಶಗಳಿಗೆಲ್ಲ ಬಂದಿತ್ತು ಕೇರಳಕ್ಕೆ ಬಂದಿತ್ತು ಇಲ್ಲೆಲ್ಲ ಬಂದಿತ್ತಲ್ಲ ಸಿದ್ಧತೆಗಳು ಮಾಡ್ಕೋಬೇಕಾಗಿತ್ತಲ್ಲ ಆಕ್ಸಿಮೀಟರ್ಗಳು ಮಾಸ್ಕ್ಗಳು ವೆಂಟಿಲೇಟರ್ಸು ಸ್ಯಾನಿಟೈಸರ್ಸು ಎಲ್ಲ ಸಿದ್ಧತೆಗಳು ಮಾಡ್ಕೋಬೇಕಾಗಿತ್ತಲ್ಲ ಇವತ್ತಿಗೂ ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ನೋಡಿರಬೇಕು ಆಕ್ಸಿಜನ್ ಸಿಲಿಂಡರ್ ಸಿಕ್ಕದೇನೆ ಸತ್ತಿದ್ದಾರೆ ಆಕ್ಸಿಜನ್ ಸಿಲಿಂಡರ್ ಸಿಕ್ಕದೇನೆ ಸತ್ತಿದ್ದಾರೆ ವಾಟ್ ಮೇಡ್ ಇಟ್ ಟು ಸ್ಲೀಪ್ ಓವರ್ ದಿ ಮ್ಯಾಟರ್ ಅದು ಏನು ಲಾಕ್ಡೌನ್ ಅನ್ನು ತೆರವು ಮಾಡ್ತಾ 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 ಅದು ಅಂತಂತವಾಗಿ ಮಾಡಿದ್ದು ಯಾರನ್ನು ಕೂಡ ವಿಶ್ವಾಸ ತಗೊಳ್ಳಲಿಲ್ಲ ಸರ್ಕಾರ ನಾನು ನಮ್ಮ ಅಧ್ಯಕ್ಷ ಶಿವಕುಮಾರ್ ಪತ್ರ ಬರೆದು ಯಡಿಯೂರಪ್ಪನವರಿಗೆ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತೇಳಿ ಅದು ಹತ್ತು ಕರೆದು ಕರೆದ್ರು ಮೀಟಿಂಗ್ ಅನೇಕ ಸಲಹೆಗಳು ಕೊಟ್ಟು ಒಂದು ಸಲಹೆನಾದರೂ ಗಂಭೀರವಾಗಿ ಪರಿಗಣಿಸಿದ್ರೆ ನೀವು ಒಂದು ಮಾಡಲಿಲ್ಲ ಮತ್ತೆ ಒಂದು ನಿಯೋಗ ಹೋದೋ ನಾವೇ ನಾನು ಶಿವಕುಮಾರ್ ಮತ್ತೆ ಬೇರೆ ಬೇರೆ ರಮೇಶ್ ಕುಮಾರ್ ಬೇರೆ ಬೇರೆ ಎಲ್ಲ ಲೀಡರ್ಗಳೆಲ್ಲ ಹೋಗಿ ನಾವೊಂದು ಕೊಟ್ಟು ಅದಕ್ಕೂ ಏನು ಮಾಡಲಿಲ್ಲ ಆಮೇಲೆ ನಾನು ರೈತ ಸಂಘದವರು ಆಲ್ ಪಾರ್ಟಿ ಮೀಟಿಂಗ್ ಕರೆದೆ ಅವ್ರದ್ದೊಂದು ನಿಯೋಗ ಹೋದು ಆಗೊಂದು ಮನವಿ ಕೊಟ್ಟು ಮೆಮೊರಾಂಡಮ್ ಕೊಟ್ಟು ಆ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಸಬ್ಮಿಟ್ ಮಾಡಿದ್ದು ಒಂದು ಕೂಡ ಕನ್ಸಿಡರ್ ಮಾಡಲಿಲ್ಲ ಆಮೇಲೆ ನಾಲ್ಕು ಆರರಲ್ಲೊಂದು ಪತ್ರ ಬರೆದೆ ನಾನು 3-7ರಲ್ಲೊಂದು ಪತ್ರ ಬರೆದೆ 10-7ರಲ್ಲೊಂದು ಪತ್ರ ಬರೆದೆ ಏನು ಅದಕ್ಕೆ ಉತ್ತರ ಇಲ್ಲ ಸುಮಾರು 20 ಪತ್ರಗಳನ್ನು ಬರೆದಿರಬಹುದು ನಾನು 20 ಪತ್ರಗಳಿಗೂ ಕೂಡ ಉತ್ತರ ಇಲ್ಲ ಈ ಸರ್ಕಾರನ ಕೆನ್ ವಿ ಕಾಲ್ ಇಟ್ ಎಸ್ ಎ ರೆಸ್ಪಾನ್ಸಿವ್ ಗವರ್ನ್ಮೆಂಟ್
ಇದು ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡಿರ್ತಕ್ಕಂತ ಸರ್ಕಾರ ಅಂತ ಕರಿಬೇಕಾ? ಚೀಫ್ ಸೆಕ್ರೆಟರಿ ಪತ್ರ ಬರೆದೆ ನಾನು, ಚೀಫ್ ಸೆಕ್ರೆಟರಿ ಉತ್ತರ ಕೊಟ್ಟರು, ಇಲ್ಲ ನಾನು ಫೈಲ್ ಕಳಿಸ್ಬಿಟ್ಟಿದ್ದೀನಿ ಚೀಫ್ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟರ್ ಫೈಲ್ ಬಂದಿಲ್ಲ ಚೀಫ್ ಮಿನಿಸ್ಟ್ರಿಂದ ಅಂತ ಹೇಳಿದ್ರು. ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಐ ಕುಡ್ ಸೀ, ಐ ಕುಡ್ ನಾಟ್ ಗೆಟ್ ದಿ ಇನ್ಫಾರ್ಮೇಶನ್ ಅಟ್ ಆಲ್. ಕೆನ್ ಯು ಕಾಲ್ ಇಟ್ ದಿಸ್ ಗವರ್ಮೆಂಟ್ ಇಸ್ ಎ ಡೆಮೊಕ್ರೆಟಿಕ್ ಗವರ್ಮೆಂಟ್? ಕೆನ್ ಯು ಕಾಲ್ ಇಟ್ ದಿಸ್ ಗವರ್ಮೆಂಟ್ ಬಿಲೀವ್ಸ್ ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮೊಕ್ರಸಿ? ಮಾಡಲಿಲ್ಲ. ಆಮೇಲೆ ನಾನು ಫ್ರೆಸ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಅಲ್ಲಿವರೆಗೆ ನಾವೆಲ್ಲ ಕೋಆಪರೇಟ್ ಎಲ್ಲ ಮಾಡ್ಕೊಂಡು ಬಂದಿದ್ದು ಸರ್ಕಾರ ಜೊತೆ ಪೂರ್ಣ ಕೋಆಪರೇಷನ್. ನಮಗೆ ಮಾಹಿತಿ ಬರ್ತಾ ಇತ್ತು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಮಾಹಿತಿ ಬರ್ತಾ ಇತ್ತು. ಈವನ್ ದೇನ್ ವಿ ಆರ್ ಕೀಪಿಂಗ್ ಕ್ವೈಟ್, we are cooperating. ಎಲ್ಲಿವರೆಗೆ? ಜುಲೈ ಮಧ್ಯಭಾಗದವರೆಗೂ ಕೂಡ ಕೋಆಪರೇಟ್ ಮಾಡ್ಕೊ ಬಂದಿದ್ದೀವಿ. ಜುಲೈ 13ನೇ ತಾರೀಕು ಇರಬೇಕು ಅನ್ನೋ ಕಾಣಿಸಿದೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು. ಅಲ್ಲಿವರೆಗೆ ಮಾರ್ಚ್ 9ನೇ ತಾರೀಕಿನಿಂದ ಅಲ್ಲಿವರೆಗೆ ನಾವು ಕೋಆಪರೇಟ್ ಮಾಡ್ಕೊ ಬಂದಿದ್ದೀವಿ, ಎಲ್ಲ ರೀತಿಯಲ್ಲೂ ಮಾಡಿದ್ದೀವಿ. ಆದರೂ ಸರ್ಕಾರ ನಿರ್ಲಕ್ಷ್ಯ ತೋರಿಸಿ, ಬೇಜವಾಬ್ದಾರಿ ಪ್ರದರ್ಶನ ಮಾಡಿ, ಅನ್ಡೆಮೊಕ್ರೆಟಿಕ್ ಆಗಿ ಬಿಹೇವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆಮೇಲೆ ನಾನು ಪ್ರೆಸ್ಗೆ ಹೋಗ್ಬೇಕಾ ಬಂತು. ಆಮೇಲೆ ನಾನು ನಮ್ಮ ಅಧ್ಯಕ್ಷರು ಇಬ್ರು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು ಬಂತು. ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವ್ಯವಹಾರಗಳು ಎಲ್ಲೆಲ್ಲಿ ನಡೆದಿದ್ದಾವೆ, ನಮಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನು. ನಾನು ಯಾರ ಮೇಲೂ ಮಿನಿಸ್ಟರ್ಗಳ ಮೇಲೆ ಅಲಿಗೇಷನ್ ಮಾಡಲಿಲ್ಲ, ನಾನು ಚೀಫ್ ಮಿನಿಸ್ಟರ್ ಮೇಲೆ ಅಲಿಗೇಷನ್ ಮಾಡಲಿಲ್ಲ, ನೇರವಾಗಿ ಯಾರ ಮೇಲೂ ಕೂಡ ಅಲಿಗೇಷನ್ ಮಾಡಿಲ್ಲ ನಾನು. ಸರ್ಕಾರದಲ್ಲಿ ಈ ಥರ ಅವ್ಯವಹಾರ ನಡೀತಾ ಇದೆ, ಯು ಮಸ್ಟ್ ಸ್ಟಾಪ್ ಇಟ್. ಗೌರ್ಮೆಂಟ್ ಶುಡ್ ಟೇಕ್ ನೆಸೆಸರಿ ಆಕ್ಷನ್, ನೆಸೆಸರಿ ಮೆಜರ್ಸ್. ಅದಕ್ಕೆ ಇವರು ರಾಮುಲು ಅವರು ಮತ್ತು ಅಶ್ವಥ್ ನಾರಾಯಣ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾನೇನು ಹೇಳಿದ್ದೆ ಅಲಿಗೇಷನ್ನಲ್ಲಿ 4,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದೆ ಬೇರೆ ಬೇರೆ ಇಲಾಖೆ, ಬರೀ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಆಲ್ ಡಿಪಾರ್ಟ್ಮೆಂಟ್ಸ್, ಹೆಲ್ತು, ಮೆಡಿಕಲ್ ಎಜುಕೇಷನ್, ಪೊಲೀಸ್ ಡಿಪಾರ್ಟ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಲೇಬರ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಇವೆಲ್ಲ ಡಿಪಾರ್ಟ್ಮೆಂಟ್ಗಳು ಸೇರ್ಕೊಂಡು ಖರ್ಚು ಮಾಡಿದ್ದಾವೆ ಅಂತ ಹೇಳಿದೆ. ಬಟ್ ಉತ್ತರ ಏನು ಅಂತಂದರೆ, ಇವ್ರದ್ದು ನಾವು ಖರ್ಚು ಮಾಡಿರೋದೇ 323 ಕೋಟಿ, 4,000 ಕೋಟಿಗಿಂತ ಎಲ್ಲಿ ಖರ್ಚಾಗಿದೆ? ಖರ್ಚು ಮಾಡಿರೋದೇ ಬರೀ 323 ಕೋಟಿ, 4,000 ಕೋಟಿ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರು. ನಾವು ಅದಾದ ಮೇಲೆ ಕೆಲವು ದಾಖಲಾತಿಗಳೆಲ್ಲ ಬಿಡುಗಡೆ ಮಾಡಿದೆ, ಸುಮಾರು 14 ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ನಾನು ಇವರು ನಮ್ಮ ಅಧ್ಯಕ್ಷರು ನಾವು 14 ದಾಖಲಾತಿಗಳನ್ನು ಬಿಡುಗಡೆ ಮಾಡಿದ್ರು. ವೆಂಟಿಲೇಟರ್ಸ್ನಲ್ಲಿ ಏನಾಗಿದೆ, ಮಾಸ್ಕ್ನಲ್ಲಿ ಏನಾಗಿದೆ, ಇದರಲ್ಲಿ ಎಂಥದ್ದು ಪಿಪಿಇನಲ್ಲಿ ಏನಾಗಿದೆ, ಬೇರೆ
ವೆಂಟಿಲೇಟರ್ಸು ಕೇಂದ್ರ ಸರ್ಕಾರ ಎಷ್ಟು ತಗೊಂಡಿದೆ, ನಮ್ಮ ಸರ್ಕಾರ ಎಷ್ಟು ಕೊಟ್ಟಿದೆ, ಒಬ್ಬರೇ ಒಬ್ರು ಉತ್ತರ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನನಗೆ ಅದು ಅಸರ್ಮಪ್ಪ ಎಂತದದು ಇನ್ಕಂಪ್ಲೀಟ್ ರಿಪ್ಲೈ ಕೊಟ್ಟವ್ರು ಯಾರು ಅಂತಂದ್ರೆ ಹೆಲ್ತ್ ಸೆಕ್ರೆಟರಿ, ಆ ಇಬ್ಬರಿಗೂ ಒಬ್ಬರೇ ಇದ್ರು ಸೆಕ್ರೆಟರಿ, ಹೆಲ್ತ್ ಸೆಕ್ರೆಟರಿ ಮಾತ್ರ ಕೊಟ್ಟರು, ಬಾಕಿಯವ್ರು ಯಾರು ಉತ್ತರ ಕೊಡಲಿಲ್ಲ. ಬೇರೆ ಬೇರೆ ಇಲಾಖೆಗೆಲ್ಲ ಬರೆದಿದ್ದೆ, ಯಾರು ಉತ್ತರ ಕೊಡಲಿಲ್ಲ. ನಾವೇ ನಮ್ಮ ಸೋರ್ಸಸ್ ಇಂದ ಕೆಲವು ಮಾಹಿತಿಗಳನ್ನು ಶೇಖರಣೆ ಮಾಡಿದ್ರು. ನಾವು ಅದಕ್ಕೆ ಒಂದು ಅಭಿಯಾನನೇ ಶುರು ಮಾಡಿದ್ರು. ಅಭಿಯಾನ ಶುರು ಮಾಡಿ ಒಂದು ಪುಸ್ತಕ ಪ್ರಿಂಟ್ ಮಾಡಿ ಕಿರು ಹೊತ್ತಿಗೆನ ಕಾಂಗ್ರೆಸ್ ಆಫೀಸ್ ಕಾಂಗ್ರೆಸ್ ಆಫೀಸ್ನಿಂದ ಎಲ್ಲ ಕಡೆ ಅಭಿಯಾನ. ನಮಗೇನು ಆಯ್ತಪ್ಪ, ನಾವು ಸುಳ್ಳು ಹೇಳ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನಾವು ಹೇಳ್ತಾ ಇದ್ದೀವಿ, ಲೆಕ್ಕ ಕೊಡಿ. ಐ ಆಮ್ ಎಂಟೈಟಲ್ಡ್ ಟು ಆಸ್ಕ್, ಎನಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಇಸ್ ಎಂಟೈಟಲ್ಡ್ ಟು ಆಸ್ಕ್, ನಾಟ್ ಓನ್ಲಿ ಲೀಡರ್ ಆಫ್ ದಿ ಅಪೋಸಿಷನ್, ನಾಟ್ ಓನ್ಲಿ ಎಂ ಎಲ್ ಎಸ್ ಆರ್ ಎಂ ಪಿಸ್, ಎನಿಬಡಿ ಆಫ್ ದಿಸ್ ಕಂಟ್ರಿ ಹ್ಯಾಸ್ ಗಾಟ್ ರೈಟ್ ಟು ಕ್ವಶನ್ ಅಂಡ್ ಆಸ್ಕ್ ಅಂಡ್ ಡಿಮ್ಯಾಂಡ್ ರಿಪ್ಲೈ ಫ್ರಮ್ ದಿ ಗೌರ್ಮೆಂಟ್. ಎವ್ರಿಬಡಿ ಇಸ್ ಎಕ್ಸ್ಪೆಕ್ಟೆಡ್ ಟು ನೋ ಬಿಕಾಸ್ ದೇ ಕ್ಲೈಮ್ ದಟ್ ಅವರ್ ಗೌರ್ಮೆಂಟ್ ಇಸ್ ಟ್ರಾನ್ಸ್ಪರೆಂಟ್. ಎವ್ರಿಬಡಿ ಇಸ್ ಎಕ್ಸ್ಪೆಕ್ಟೆಡ್ ಟು ನೋ, ಲೆಕ್ಕ ಕೊಡ್ರಿ. ಕೆಲವರು ಹೇಳಿದ್ರು ಏನು ಸಿದ್ದರಾಮಯ್ಯನವ್ರು ಲೆಕ್ಕ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು, ಎಂಟೈಟಲ್ಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ದಿ ಡೆಮೋಕ್ರೆಟಿಕ್ ಸೆಟಪ್, ಎವ್ರಿಬಡಿ ಇಸ್ ಎಂಟೈಟಲ್ಡ್. ನಾನು ಅದಕ್ಕೆ ಏನು ಮಾಡಿದೆ, ಬಿಡುಗಡೆ ಮಾಡಿದೆ 323 ಕೋಟಿ ಅಲ್ಲಪ್ಪ ಎಲ್ಲ ಇಲಾಖೆಗಳಿಂದ. ಆರೋಗ್ಯ ಇಲಾಖೆಯಲ್ಲಿ 700 ಕೋಟಿ ಎಷ್ಟು ಖರ್ಚಾಗಿದೆ, ಬಿಬಿಎಂಪಿಯಿಂದ ಸುಮಾರು 200 ಕೋಟಿ ಅಷ್ಟು ಖರ್ಚಾಗಿದೆ. ಯಾಕಂದರೆ 85 ಲಕ್ಷ ಜನಕ್ಕೆ ಫುಡ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, 85 ಲಕ್ಷ ಜನಕ್ಕೆ. ಟ್ರೈನ್ನಲ್ಲಿ ಕಳಿಸಿದ್ದೀವಿ 5 ಲಕ್ಷ ಜನರನ್ನ ಅಂತ ಹೇಳ್ತಾರೆ, ಬಸ್ನಲ್ಲಿ ಕಳಿಸಿದ್ದೀವಿ ಅವ್ರ ಊರುಗಳಿಗೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಫುಡ್ ಕಿಟ್ ಕೊಟ್ಟಿದ್ದೀವಿ, ಊಟ ಕೊಟ್ಟಿದ್ದೀವಿ ಎಲ್ರಿಗೂ, ಟ್ರೈನ್ನಲ್ಲಿ ಹೋಗೋರಿಗೆ ಬಸ್ನಲ್ಲಿ ಹೋಗೋರಿಗೆ ಊಟ ಕೊಟ್ಟು ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಲೇಬರ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ, ಬಿಬಿಎಂಪಿ ಅವರು ಹೇಳ್ತಾರೆ 200 ಕೋಟಿ. ಅವ್ರು ಲೆಕ್ಕ ಕೇಳಿದ್ರು ಕೊಡಲ್ಲ. 85 ಲಕ್ಷ ಜನಕ್ಕೆ ವಲಸೆ ಕಾರ್ಮಿಕರು, ಬೇರೆ ಕಾರ್ಮಿಕರು, ಬಡವರು ಅವ್ರಿಗೆಲ್ಲ 85 ಲಕ್ಷ ಫುಡ್ ಕಿಟ್ ಕೊಟ್ಟಿದ್ದೀವಿ ಅಂತಿರಲ್ಲ, ಲೆಕ್ಕ ಕೊಡ್ರಿ. ನೋ, ಸುಮಾರು 200 ಕೋಟಿ. ವೈದ್ಯಕೀಯ ಶಿಕ್ಷಣ ಇಲಾಖೆ, ನಾನು ಹೇಳದ್ದು ಪ್ರಪೋಸಲ್ ಅಂತಲೇನೆ, ನಾಟ್ ದಟ್ ಇಟ್ ಹ್ಯಾಸ್ ಬೀನ್ ಸ್ಪೆಂಟ್. ಆದರೆ ಮೈ ಪಾಯಿಂಟ್ ಈಸ್, ಹಿಂದೆ 464 ಕೋಟಿ ಹೇಳಿದ್ದದನ್ನು ಇದ್ದಕ್ಕಿದ್ದೆಲ್ಲ 815 ಕೋಟಿ ಮಾಡಿದ್ರಲ್ಲ ಪ್ರಪೋಸಲ್ಲು. ಅದಕ್ಕೆ ತಜ್ಞರ ವರದಿ ಇತ್ತ, ಪ್ರಪೋಸಲ್ ಬಂದಮೇಲೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ವಿ ಡು ನಾಟ್ ನೋ ವೆದರ್ ದ ಪ್ರಪೋಸಲ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್, ಪ್ರೋಗ್ರಾಮ್ ಹ್ಯಾಸ್ ಬಿನ್ ಅಪ್ರೂವ್ಡ್, ಮನಿ ಹ್ಯಾಸ್ ಬಿನ್ ರಿಲೀಸ್ಡ್. ಇಫ್ ಇಟ್ ಈಸ್ ರಿಲೀಸ್ಡ್, ಹೌ ಮಚ್ ಮನಿ ಇಸ್ ರಿಲೀಸ್ಡ್, ಆರ್ ಇಫ್ ಇಟ್ ದಿ ಪ್ರಾಜೆಕ್ಟ್ ಇಸ್ ರಿಜೆಕ್ಟೆಡ್, ಅದರ ಪ್ರಪೋಸಲ್ ಇಸ್ ರಿಜೆಕ್ಟೆಡ್, ವಿ ಶುಡ್ ಆಲ್ಸೋ ಯು ಮಸ್ಟ್ ನೋ ದಟ್. ದಾಖಲಾತಿನಲ್ಲಿ 17 ಮೆಡಿಕಲ್ ಕಾಲೇಜ್ಗಳಿಗೆ, 4 ಸೂಪರ್ ಸ್ಪೆಷಾಲಿಟಿ ಕಾಲೇಜ್ಗಳಿಗೆ ಮೆಡಿಕಲ್ ಇಕ್ವಿಪ್ಮೆಂಟ್ಸು 815 ಕೋಟಿ ರೂಪಾಯಿಗೆ ಆಗಬೇಕು ಅಂತ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಕಳಿಸಿದ್ದಾರೆ. ಅದಕ್ಕೆ ಕೊಕ್ಕೆ ಹಾಕಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು. ಏನ್ರಿ ಇದಕ್ಕಿದ್ದಾರೆ, 2 ಡಬಲ್ ಕೇಳ್ಬಿಟ್ಟಿದ್ದೀರಲ್ಲ ಅಂತ. ಸೊ ದಟ್ ಈಸ್ ದಟ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಇನ್ ದಟ್. ಆಮೇಲೆ ಜಿಲ್ಲಾಡಳಿತಗಳಿಗೆ SDRF ಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ನಿಂದ ಅವರೆಷ್ಟು ಕೊಟ್ಟಿದ್ದಾರೆ ಅಂದರೆ 742 ಕೋಟಿ ಅಲೋಕೇಟ್ ಮಾಡ್ಕೊಂಡು ಅಲೋಕೇಶನ್ ಇರೋದು.
742 ಕಾರ್ಮಿಕ ಇಲಾಖೆಯವರು 1,000 ಕೋಟಿ ಎಷ್ಟು ಖರ್ಚು ಮಾಡಿದ್ದಾರೆ. ನಾನು ಯಾವುದನ್ನು ಹೇಳಿದ್ದೀನಿ ಅಂತಂದರೆ, ಈ ಕಟ್ಟಡ ಕಾರ್ಮಿಕರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು 5,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂತ ಹೇಳಿದ್ರು ಅವರ ಕಲ್ಯಾಣ ನಿಧಿಯಿಂದ. ಇಟ್ ಈಸ್ ದೇರ್ ಮನಿ ಓನ್ಲಿ, ಇಟ್ಸ್ ನಾಟ್ ದಿ ಗೌರ್ಮೆಂಟ್ಸ್ ಮನಿ. ಎಕ್ಸ್ಚೆಕರಿಂದ ಬಿಡುಗಡೆ ಆಗೋ ಮನಿ ಅಲ್ಲ ಅದು. ಲೇಬರ್ ಡಿಪಾರ್ಟ್ಮೆಂಟ್ ಸೆಸ್ ವಸೂಲು ಮಾಡಿರೋದು. ಆಯ್ತಪ್ಪ, ನಾನು ಲೇಬರ್ ಮಿನಿಸ್ಟರ್ ಆಗಿದ್ದೀನಿ, ನೀನು ನಿನಗಿಂತ ಮುಂಚಿತವಾಗಿ ಆಗಿದ್ದೆ. ಆಯ್ತು, ನೀನು ಲೇಬರ್ ಮಿನಿಸ್ಟರ್ ಆಗಿದೆಯಾ, ಏನಾದ್ರು ತಪ್ಪು ಹೇಳಿದ್ರೆ ಹೇಳು. ಸುಮಾರು 21 ಲಕ್ಷ ಕಟ್ಟಡ ಕಾರ್ಮಿಕರಿದ್ದಾರೆ, ಅದರಲ್ಲಿ 15 ಲಕ್ಷ ಜನರಿಗೆ ನಮ್ಮ ಇವನು ತನ್ವೀರ್ ಸೇಠ್ ಕೂಡ ಲೇಬರ್ ಮಿನಿಸ್ಟರ್ ಆಗಿದ್ದು 5,000 ರೂಪಾಯಿನಂತೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಇಟ್ ಕಮ್ಸ್ ಟು ಅಬೌಟ್ 761 ಕ್ರೋರ್ಸ್. ಅದನ್ನು ಸೇರಿಸಿ ಯಡಿಯೂರಪ್ಪನವರು 2,100 ಕೋಟಿ ಪ್ಯಾಕೇಜ್ ಅನೌನ್ಸ್ ಮಾಡಿದ್ದು, ಇನ್ಕ್ಲೂಡಿಂಗ್ ದಟ್ ಅಮೌಂಟ್ ವಿಚ್ ಹ್ಯಾಸ್ ಬಿನ್ ಸ್ಪೆಂಟ್ ಫ್ರಮ್ ದಿ ಕಲ್ಯಾಣ ನಿಧಿ. ಏನಂತ ಕರೀತಾರೆ ಅದಕ್ಕೆ, ಲೇಬರರ್ಸ್ ಕಂಟ್ರಾಕ್ಟ್, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕಲ್ಯಾಣ ನಿಧಿ, ಕಲ್ಯಾಣ ಮಂಡಳಿ, ಮಂಡಳಿನಾ, ಕಲ್ಯಾಣ ಮಂಡಳಿ. ಅಲ್ಲಿಂದ 760 ಕೋಟಿ, ಅದೆಲ್ಲ ಫುಡ್ಗೆಲ್ಲ ಕೊಟ್ಟಿರೋರು ಅವರೇ ದುಡ್ಡು, ಇದಕ್ಕೆಲ್ಲ ಕೊಟ್ಟಿರೋರು ಅವರೇ ದುಡ್ಡು. ಎಂಪ್ಲಾಯೀಸ್ ಎಲ್ಲ ವಲಸೆ ಕಾರ್ಮಿಕರು ಅವ್ರನ್ನೆಲ್ಲ ನೋಡ್ಕೊಂಡದು, ಅವನ್ನೆಲ್ಲ ಕಳಿಸಿದ್ದು ಅವರೇ ಮಾಡಿದ್ದು. ಸರ್, ಸಮಯ ಆಗ್ತಾ ಇತ್ತು. ಆಮೇಲೆ ಸಮಾಜ ಕಲ್ಯಾಣ, ಆಹಾರ, ಶಿಕ್ಷಣ, ಪೊಲೀಸ್ ಮತ್ತು ಮಕ್ಕಳ ಕಲ್ಯಾಣ ಇದೆಲ್ಲ ಸೇರಿ 500 ಕೋಟಿ ಖರ್ಚು ಮಾಡಿದ್ದಾರೆ. ಕೋವಿಡ್ ಆರೈಕೆ ಕೇಂದ್ರ, ಇದಕ್ಕೆ 160 ಕೋಟಿ ಖರ್ಚು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಖರೀದಿಸಿ ಸರಬರಾಜು ಮಾಡಿರುವ ಉಪಕರಣಗಳ ಮೌಲ್ಯ 50 ಕೋಟಿ, ಒಟ್ಟು 4,147 ಕೋಟಿ. ಅಲ್ಲ ಸರ್, ಸಮಯ 2 ಗಂಟೆ ಟೈಮ್ ಕೊಟ್ಟಿದ್ದೀನಿ, ಅರ್ಧದಲ್ಲಿ ಇದ್ದೀನಿ, ಅದೆಲ್ಲ ಮಧ್ಯದಲ್ಲಿ ಯಾರಿಗೂ ಬಿಡಬೇಡಿ ಅಷ್ಟೇ. ಬನ್ನಿ, ನೀವು ಅವರು ಅಧ್ಯಕ್ಷರು ಬಂದಿದ್ದಾರೆ, ನಿಮಗೆ ಥ್ಯಾಂಕ್ಸ್, ಬನ್ನಿ. ಇಲ್ಲ ಇಲ್ಲ, ನೀವು ಮುಗಿಸ್ತಾ ಇದ್ದೀರಿ ಅಂತ ಬಂದೆ ನಾನು. ಇಲ್ಲ ಇಲ್ಲ ಇಲ್ಲ, ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಇದ್ದು, ನಾವು ಇವ್ರ ಫ್ರೆಂಡು, ನೀವು ನನ್ನ ಫ್ರೆಂಡೇ. ಇಲ್ಲ, ಈಗ ಅವ್ರು ಪ್ರಾರಂಭ ಮಾಡಿದ್ರಲ್ಲ, ನೀವು ಮುಗಿಸ್ತಿದ್ದೀರಿ ಅಂತ. ನಮ್ಮ ಜೊತೆ ಇದ್ರಲ್ಲ, ಹಾಗಾಗಿ ಸ್ನೇಹಿತರು, ಅವರು ಉಪಾಧ್ಯಕ್ಷರಾಗಿದ್ದರು ಅವರು. ಆದರೆ ಒಂದು ಅಜಯ್ ಸಿಂಗ್, ನಿಮ್ಮ ಗಮನಕ್ಕೆ ತಂದುಬಿಡ್ತೀನಿ, ಉಳಿದವರಿಗೆ ಸಮಯಾವಕಾಶ ಸಿಗ್ಲಿಕ್ಕಿಲ್ಲ. ಕರೋನಾ ಬಗ್ಗೆನೇ ಇದೆಲ್ಲ ಸಮಸ್ಯೆ ಆಗಿದ್ದು, ಸುದೀರ್ಘವಾಗಿ ಚರ್ಚೆ ಆಗಬೇಕು, ಹೇಳಬೇಕಾಗಿದೆ. ನಿಮಗೆ ಆ ತರ ಇಲ್ಲ, ನಾನು ಆ ತರ ಮಾಡಬೇಡಿ. ಅಲ್ಲ, ಉಳಿದವ್ರಿಗೆ ಸಮಯ ಇರ್ಲಿಕ್ಕಿಲ್ಲ. ನಮ್ ನಾಯಕರಿಗೆ ಅವಕಾಶ ಮಾಡಿಕೊಡಿ. ಓಕೆ, ಸೊ 4,167 ಕೋಟಿನಲ್ಲಿ ನಾನೇನು ಹೇಳಿದೆ ಅಂತಂದ್ರೆ, ಇದರಲ್ಲಿ ಕೆಲವು ಅಂಕಿಅಂಶಗಳ ಆಧಾರದ ಮೇಲೆ, ಮಾಹಿತಿಗಳ ಆಧಾರದ ಮೇಲೆ ನಾನು ಹೇಳಿದೆ, ಸುಮಾರು 2,000 ಕೋಟಿ ಹತ್ತತ್ರ ಅವ್ಯವಹಾರ ಆಗಿದೆ ಅಂತ ಹೇಳಿದೆ ನಾನು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಹಾಸ್ಟೆಲ್ಗಳಿಗೆಲ್ಲ ತಗೊಂಡಿದ್ದೀರಿ ಇಕ್ವಿಪ್ಮೆಂಟ್ಸು, ತಗೊಳ್ಳಿಲ್ವಾ? ಖರೀದಿ ಮಾಡಲಿಲ್ಲ, ತಗೊಂಡಿದ್ದೀರಲ್ಲ, ಸರ್ಕಾರದಿಂದ ಖರೀದಿ ಮಾಡಲಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, 30 ಜಿಲ್ಲೆಯವರು ಸೇರಿ 42 ಲಕ್ಷ ರೂಪಾಯಿ. ಸರ್ಕಾರ ಅಂದ್ರೇನು? ಇಟ್ ಇನ್ಕ್ಲೂಡ್ಸ್ ಜಿಲ್ಲಾಧಿಕಾರಿ. ಇರಲಿ ಇರಲಿ, ಸರ್ಕಾರ ಅಂದ್ರೇನು ಸರ್? ಎಲ್ಲ ನಿಮ್ಮ ಕ್ಲಿಯರ್ ಮಾಡ್ತೇನೆ. ನಾವು ಸರ್ಕಾರ ಅಂದ್ರೇನು ಸರ್? ತಹಸೀಲ್ದಾರನು ಸರ್ಕಾರನ, ಅದರದ್ದು ಪ್ರಶ್ನೆ ಅಲ್ಲ ನಾನು ಹೇಳೋದು. ನಾವು ಇಲ್ಲಿಂದ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಖರೀದಿ ಪೂರ್ಣ ಮಾಡ್ಬಿಡ್ತೇನೆ, ಪೂರ್ಣ ಮಾಡ್ಬಿಡ್ತೇನೆ. ಯಾಕಂದ್ರೆ ಅಡ್ಡ ಬರ್ತಾರಲ್ಲ, 30 ಇಲ್ಲ 2 ನಿಮಿಷದಾಗ ಮಾಡ್ತೇನೆ. ಪೂರ್ಣ
ಮೂವತ್ತೋ ಜಿಲ್ಲೆ ಸೇರಿ ಜಿಲ್ಲಾಧಿಕಾರಿಗಳು ಪರೀಕ್ಷಾ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಎಲ್ಲಿರ್ತಕ್ಕಂಥ ದುಡ್ಡನ್ನು ಉಪಯೋಗ ಮಾಡಿಕೊಂಡು ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ 42 lakh ತೊಗೊಂಡಾರ, ಯಾರೋ 29 lakh ತೊಗೊಂಡಾರ, ಯಾರು 75,000 ತೊಗೊಂಡಾರ, ಯಾರು 1 lakh ತೊಗೊಂಡಾರ, ಅವರವ್ರ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ತೊಗೊಂಡಿದ್ದಾರೆ ಹೊರತು ನಾವು ಯಾವುದು ಎಲ್ಲಿಂದ ಖರೀದಿ ಮಾಡಲಿಲ್ಲ. ವೆದರ್ ಡಿ ಸಿ ಸ್ಪೆಂಡ್ಸ್ ಆರ್ ತಹಸೀಲ್ದಾರ್ ಸ್ಪೆಂಡ್ಸ್ ಆರ್ ಯುವರ್ ಸೆಕ್ರೆಟರಿ ಸ್ಪೆಂಡ್ಸ್ ಯು ಆರ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಸರ್. ಸರ್ಕಾರ ರೆಸ್ಪಾನ್ಸಿಬಲ್ ಅದರ ಯು ಆರ್ ಆನ್ಸರಬಲ್. ನಾ ಆನ್ಸರಬಲ್ ಇದನ್ನ ಹೇಳಿದೆ, ಇಡೀ ರಾಜ್ಯ ಕೂಡಿ 30 ಜಿಲ್ಲೆ ಸಂಬಂಧ ಇಲ್ಲದೆ ನಿಮಗೆ ಫೈಲೇ ಬರದೇನೆ ದುಡ್ಡು ಬಿಡುಗಡೆ ಆಗಿದ್ರು ಕೂಡ ದಿ ಕನ್ಸರ್ನ್ ಮಿನಿಸ್ಟರ್ ಈಸ್ ಆನ್ಸರಬಲ್ ಟು ದಿ ಹೌಸ್ ಅಂಡ್ ದಿ ಪೀಪಲ್. 100% ಸರ್ ತಾವು ಹೇಳುದನ್ನ ಒಪ್ತೇನೆ, ಆದರೆ ಇಡೀ ರಾಜ್ಯದಲ್ಲಿ ಖರೀದಿ ಆಗಿರೋದು ಮಕ್ಕಳ ಪರೀಕ್ಷೆ ಸಲುವಾಗಿ 42 lakh ರೂಪಾಯಿದ್ದು, ಅದಕ್ಕಿಂತ ಹೆಚ್ಚಾಗಿಲ್ಲ. ಎಷ್ಟಾರ ಆಗಲಿ 5 lakh ಆಗಲಿ, 5 lakhಕ್ಕೂ ಲೆಕ್ಕ ಕೊಡ್ಬೇಕಲ್ವಾ? ಮತ್ತೆ ಎಷ್ಟು ಲಕ್ಷ ಆದ್ರೂ ಖರ್ಚಾಗಲಿ ಲೆಕ್ಕ ಕೊಡ್ಬೇಕಲ್ಲ. ನಾವು ಅದನ್ನೇ ಕೇಳಿದ್ವಿ, ಲೆಕ್ಕ ಕೊಡ್ರಿ ಅಂತ. ಏನ ಅದಕ್ಕೆ ನಿಮ್ಮ ಸೆಕ್ರೆಟರಿ ಕೇಳಕ್ಕದ್ದ ನಾನು, ಲೆಕ್ಕ ಕೊಡ್ರಿ ಕೊಡ್ರಿ ಅಂತ ನಿಮ್ಮನ್ನೇ ಕೇಳಬೇಕು. ಹಾ ಕೊಡಿ, ಸಂತೋಷ. ನಾನು ಯಾಕೆ ಸುಮಾರು ದುಬಾರಿ ಬೆಲೆಲ್ಲೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ? ನೀವಿಲ್ಲದೆ ಇರ್ಬೋದು ರೀ, ಡಿ ಸಿ ಮಾಡಿರ್ಬೋದು, ಇನ್ಯಾರ ತಹಸೀಲ್ದಾರ ಮಾಡಿರ್ಬೋದು. ದುಬಾರಿ ಖರ್ಚುಗಳಾಗಿದ್ದಾವೆ, 2-3 times ಬೆಲೆ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಈಗ ನಿಮಗೆ ಸುಮ್ಮನೆ ಒಂದು ಹೇಳ್ತೀನಿ, ಇದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಿರೋದು, ನನಗೆ ಜಾವೇದ್ ಅಖ್ತರ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ಪಿಪಿಇ ಕಿಟ್ಗಳು ಖರೀದಿ ಬಗ್ಗೆ ಹೇಳಿದ್ದಾರೆ. ಪಿಪಿಇ ಕಿಟ್ಗಳು ಪ್ಲಾಸ್ಟಿ ಸರ್ಜ್ ಅಂತಕ್ಕಂಥ ಮಹಾರಾಷ್ಟ್ರ ಒಂದು ಕಂಪ್ನಿ, ಆ ಕಂಪ್ನಿಯವರು 9/3/2020 330 rupees ಒಂದು ಪಿಪಿಇ ಕಿಟ್ಟು, 330. ಅದೇ 14/3/5 ನಂತರ 725 rupees ಒಂದು ಪಿಪಿಇ ಕಿಟ್ಟು. ಇದು ನನಗೆ ನಂದಲ್ಲ, ಇದು ದಿಸ್ ಹ್ಯಾಸ್ ಬೀನ್ ಪರ್ನಿಸ್ಡ್ ಬೈ ದಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಫ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್. ಈ ಹ್ಯಾಸ್ ಗಿವನ್, ನನಗೆ ಅವರೊಬ್ಬರೇ ಉತ್ತರ ಕೊಟ್ಟಿದ್ದವರು. ಆಮೇಲೆ 23/2020 800 rupees ಗೌರ್ಮೆಂಟ್ ಆಫ್ ಇಂಡಿಯಾದವರು ಕೂಡ 50,000 ಕೊಟ್ಟಿದ್ದಾರೆ ಪಿಪಿಇ ಕಿಟ್ಗಳನ್ನ. ಅದೇ 24/3/656 rupees 330 ಶುರುವಾಗಿ 700 ಚಿಲ್ಲರೆ, 800 rupees, 656, ಮತ್ತೆ 2/4/2020 1 lakh ತಗೊಂಡಿದ್ದಾರೆ. ಅದಕ್ಕೆ ಎಷ್ಟು ಗೊತ್ತಾ? 2117 rupees. ವೇರ್ ಇಸ್ 330, ವೇರ್ ಇಸ್ 2117? ಇವನ್ ಇಫ್ ದೇರ್ ಇಸ್ ಎ ಸ್ಕೇರ್ಸಿಟಿ, ಅಡ್ಮಿಟೆಡ್ಲಿ ದೇರ್ ಇಸ್ ಎ ಸ್ಕೇರ್ಸಿಟಿ. ಎಷ್ಟು ಟೈಮ್ಸ್ ಆಯಿತು ಇದು ಹೆಚ್ಚಾಗಿ? 330 × 2100 ಸುಮಾರು 7 times. ನಾಟ್ ಎಕ್ಸಾಕ್ಟ್ಲಿ, ನಿಯರ್ಲಿ 7 times. 2117 rupees 1 lakh ತಗೊಂಡಿದ್ದಾರೆ. ಏನು ಹೇಳ್ತಾರೆ ಕಾರಣ? ಐ ಸಿ ಯು ಪಿಪಿಇ ಆಫ್ 10 components ಇಂಪೋರ್ಟೆಡ್ ಫ್ರಮ್ ಚೈನಾ. ಮೇಕ್ ಇನ್ ಇಂಡಿಯಾ ಏನಾಯಿತು? ಇಂಪೋರ್ಟೆಡ್ ಫ್ರಮ್ ಚೈನಾ. ವೆನ್ ದೇರ್ ವಾಸ್ ಅಕ್ಯೂಟ್ ಶಾರ್ಟೇಜ್ ಅಂಡ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಮಿಸ್ ಮ್ಯಾಚ್, ನಾಟ್ ಮೆನಿ ಲೋಕಲ್ ಮ್ಯಾನುಫ್ಯಾಕ್ಚರ್ಸ್ ವರ್ ಪ್ರೊಡ್ಯೂಸಿಂಗ್ ಪಿಪಿಇ ಇನ್ ಕರ್ನಾಟಕ ಆರ್ ಇಂಡಿಯಾ ಅಟ್ ದಟ್ ಟೈಮ್. ದೀಸ್ ಪಿಪಿಇಸ್ ಆರ್ ಸರ್ಟಿಫೈಡ್ ಬೈ ಪರ್ಚೇಸ್ಡ್ ಫ್ರಮ್ ಚೈನಾ.
ಹಂಗೇನೆ 2149 ರೂಪಾಯಿ ಕೊಟ್ಟವ್ರೆ, ಮೂರು ಲಕ್ಷ ತಗೊಂಡಿದ್ದೆ ಚೈನಾದಿಂದ. ಒಂದು 2117, ಒಂದು 2104, ಒಂದು 2049, 330. ಇದು ಇದನ್ನ ಏನಂತ ಕರಿಬೇಕು ಹೇಳಿಯಪ್ಪ? ನಮಗೆ ಈ ಥರ ಮಾಹಿತಿ ನಿಮಗೆ ಸಿಕ್ಕಿದ್ರೆ, ನಮಗೆ ಸಿಕ್ಕಿದ್ರೆ ಏನಂತ ಕರಿಬೇಕು? ಮಿಸ್ ಅಪ್ರೋಪ್ರಿಯೇಷನ್ ಆಗಿದೆ ಅಂತ ಕರಿಬೇಕು ಬೇಡ? ಅವ್ಯವಹಾರ ಆಗಿದೆ ಅಂತ ಕರಿಬೇಕು ಬೇಡ? ಭ್ರಷ್ಟಾಚಾರ ಆಗಿದೆ ಅಂತ ಕರಿಬೇಕು ಬೇಡ? ದಟ್ ಈಸ್ ವಾಟ್ ಐ ಸೆಡ್. ನನಗೊಬ್ಬರು ಲೀಗಲ್ ನೋಟಿಸು ಕೊಟ್ಬಿಟ್ರು. ನಾನು ಹೇಳಿದೆ ನಿಮ್ ದಮ್ಮಯ್ಯ ಅಂತೀನಿ ಕೋರ್ಟ್ಗೆ ಹಾಕ್ರಪ್ಪ ಅಂತಂದೆ. ನಾನು ಕೋರ್ಟ್ನಲ್ಲಿ ಹೇಳೋಣ ಇವೆಲ್ಲನೂ, ಹೆಂಗಾರು ಅಲ್ಲಿ ಎಂಕ್ವೈರಿ ಆಗಬೇಕಲ್ಲ, ಅಲ್ಲಿ ಹೇಳೋಣ ಕೊಡ್ರಿ ಅಂತ. ಅದು ಯಾಕೆ ಸುಮ್ಮನೆ ಆಗ್ಬಿಟ್ರು? ಕೋರ್ಟ್ಗೆ ಇಟ್ಟು ಹೋಗಿಲ್ಲ ಅವರು, ನೋಟಿಸ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಮೇಲ್ಮನೆ ಸದಸ್ಯರೊಬ್ರು ರವಿಕುಮಾರ್ ಅಂತ. ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ನಿನಗೂ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ. ನಾನು ಹೇಳಿದೆ ಕೋರ್ಟ್ಗೆ ಹಾಕಪ್ಪ ಮರ, ಕೋರ್ಟ್ನಲ್ಲಿ ಹೆಂಗೂ ನೀವಂತೂ ಎಂಕ್ವೈರಿ ಮಾಡಲ್ಲ, ಕೋರ್ಟ್ನಲ್ಲಿ ಆದರೆ ಎಂಕ್ವೈರಿ ಆಗೇ ಆಯ್ತದಲ್ಲ, ಟ್ರೂತ್ ವಿಲ್ ಕಮ್ ಔಟ್. ಅಲ್ಲಿ ಹೇಳಲೇಬೇಕಲ್ಲ, ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲೇಬೇಕಲ್ಲ, ಮಾಡಲಿಲ್ಲ. ಇದಾಯ್ತಾ? ಇದು ಪಿ ಪಿ ಇ ಕಿಟ್ಟದು. ಆಮೇಲೆ 29/4 2020 70,000 ಕಿಟ್ ತಗೊಂಡಿದ್ದಾರೆ ಪಿ ಪಿ ಕಿಟ್ಗಳು. ಅದಕ್ಕೆ ರೇಟ್ ಎಷ್ಟಪ್ಪ ಅಂತಂದರೆ 1444 ರೂಪಾಯಿ. ದಿಸ್ ಇಸ್ ನಾಟ್ ಫ್ರಮ್ ಚೈನಾ. ಪಿ ಪಿ ಕಿಟ್ಸ್ ಪಿ ಪಿ ಪ್ರೊಕ್ಯೂರ್ಡ್ ಫ್ರಮ್ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಆಸ್ ಪರ್ ಸ್ಪೆಸಿಫಿಕೇಶನ್ ಆಫ್ ಎಂ ಒ ಎಚ್ ಎಫ್ ಡಬ್ಲ್ಯೂ ದೀಸ್ ಪಿ ಪಿ ಸರ್ಟಿಫೈಡ್ ಪ್ರೈಸ್ ಆಫ್ ಓನ್ಲಿ ಒನ್ ಕಾಂಪೊನೆಂಟ್ ವಾಸ್ 850 ಅಂತ ಹೇಳಿದ್ದಾರೆ. 1444 ಯೂನಿಟ್ ಕಾಸ್ಟ್. ಸೊ ಇದನ್ನ ಹೇಳಿದ್ದೀವಿ ನಾವು, ಇದು ಮಿಸ್ಅಪ್ರೋಪ್ರಿಯೇಷನ್ ಅಂತ ಅಕಾರ್ಡಿಂಗ್ ಟು ಮೀ. 330 2117 ಅಂತಂದ್ರೆ there is misappropriation, there is corruption. ನಾನು ಹೇಳಿದ್ದೀನಿ. ಆಮೇಲೆ ಮಾಸ್ಕ್ N95 14/3 2 ಲಕ್ಷ ತಗೊಂಡಿದ್ದಾರೆ, 23/3 1 ಲಕ್ಷ ತಗೊಂಡಿದ್ದಾರೆ, 21/3 5 ಲಕ್ಷ ತಗೊಂಡಿದ್ದಾರೆ, 26/3 5 ಲಕ್ಷ ತಗೊಂಡಿದ್ದಾರೆ, 28/3 1.5 ಲಕ್ಷ ತಗೊಂಡಿದ್ದಾರೆ, 33/3 83,040 ತಗೊಂಡಿದ್ದಾರೆ, 4/4 2020 1.5 ಲಕ್ಷ ತಗೊಂಡಿದ್ದಾರೆ, 21/4 2020 8,100 ತಗೊಂಡಿದ್ದಾರೆ, 14/5 2020 5 ಲಕ್ಷ ತಗೊಂಡಿದ್ದಾರೆ. ಬೆಲೆ ಎಷ್ಟು ಅಂತಂದರೆ ಇಟ್ ವೇರೀಸ್ ಫ್ರಮ್ 147 ಟು 147 147 ಇದು 156. ಇದು ವೇರಿಯಸ್ ರೇಟ್ಸ್ ಇದೆ. 147, 156, 126, 147, 97, 147, 147. ನನ್ನ ಪ್ರಕಾರ ಮಾಸ್ಕ್ ಅದು ಬಲ್ಕ್ನಲ್ಲಿ ತಗೊಳ್ಳೋದ್ರಿಂದ ಕಮ್ಮಿ ರೇಟಿಗೆ ಸಿಗ್ಬೇಕಲ್ಲ, 50-60 ರೂಪಾಯಿ ಇರ್ಬೋದು ಮ್ಯಾಕ್ಸಿಮಮ್. ಎಷ್ಟು ಪಾಟೀಲ್ ಎಷ್ಟಪ್ಪ ದೇಶಪಾಂಡೆ? 50-60 ಅಂತ ಇಟ್ಕೋಣ, ಅಸ್ಯೂಮಿಂಗ್ ಫಾರ್ ದಿ ಸ್ವಲ್ಪ ಹೆಚ್ಚು ಕಡಿಮೆ. ಇದು ಬಲ್ಕ್ನಲ್ಲಿ ತಗೊಳ್ಳೋದ್ರಿಂದ ಕಮ್ಮಿ ರೇಟ್ ಸಿಗಬೇಕು. 150 ರೂಪಾಯಿ ಹಾಕಿ ಕೊಟ್ಟಿದ್ದೀರಿ, ಸೊ ಇದಾಯ್ತು. ಸರ್ಜಿಕಲ್ ಗ್ಲೌಸ್
ಒಂದು ಸಾರಿ 3 ಲಕ್ಷ, ಒಂದು ಸಾರಿ 6 ಲಕ್ಷ, ಒಂದು ಸಾರಿ ಇದು ಸರ್ಜಿಕಲ್ ಗ್ಲೌಸ್ 9.5 ರೂಪಾಯಿನಿಂದ 11.4 ರೂಪಾಯಿಗೆ ತಗೊಂಡಿದ್ದಾರೆ ಸರ್ಜಿಕಲ್ ಗ್ಲೌಸ್. ಆಮೇಲೆ ವೆಂಟಿಲೇಟರ್ಸ್, ವೆಂಟಿಲೇಟರ್ಸ್ 24/3/2020 ಡೇಟ್ ಆಫ್ ಪರ್ಚೇಸ್, ICU ವೆಂಟಿಲೇಟರ್ಸ್ ಅಂತ ಇದೆ 18,20,000 ಒಂದೇ ಒಂದು ತಗೊಂಡವ್ರೆ. ಆಮೇಲೆ 13,44,000, 12,32,000, 12,88,000 ಇದು. ಆಮೇಲೆ 3/3/2020 10,03,220, ಆಮೇಲೆ 16/4/2020 13,72,000, ಮತ್ತೆ 7,76,160, 9,42,280. ಯಾಕೆ ವೈ ದೀಸ್ ವೇರಿಯೇಷನ್ಸ್? ಏನೋ ಒಂದು 10% ಹೆಚ್ಚು ಕಡಿಮೆ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಅದು ಹೇಳ್ತೀನಿ, ಅದು ಅದು ಹೇಳ್ತೀನಿ. ವೈ ಈ 18,000 20,000 ಯಾವ ಪೇಷಂಟ್ಗೆ ಹಾಕೋದು ಇದನ್ನ ಪಡೋದು? ಐಸಿಯುನಲ್ಲಿ ಯಾವ ಪೇಷಂಟ್ ಯಾವ ಥರ ಕಾಯಿಲೆ ಇರೋನು ಕೊಡೋದು ಅದನ್ನ? ಅದೇ ರೀತಿ 13,00,000 ಯಾರಿಗೆ ಯಾವ ಪೇಷಂಟ್ ಯಾವ ಥರದ ರೋಗ ಪ್ರಮಾಣ ಇರೋವರು ಕೊಡೋದು? 12,88,000, 12,32,000 ಇವನ್ನೆಲ್ಲ ಯಾರಿಗೆ ಕೊಡೋದು? ನನಗೆ ಗೊತ್ತಿರೋ ಮಟ್ಟಿಗೆ ಐಸಿಯುನಲ್ಲಿ ಒಂದೇ ಒಂದು ಸ್ಟ್ಯಾಂಡರ್ಡು ಇರಬೇಕು ವೆಂಟಿಲೇಟರು. 18,00,000, 12,00,000, 18,00,000, 13,00,000 ಯಾವ ಪೇಷಂಟ್ಗಳಿಗೆ ಕೊಡೋದು ಇದನ್ನ? ಆಮೇಲೆ ಈ ಥರ ಆಯ್ತು. ನಾನು ಅದಕ್ಕೆ ಹೇಳಿದೆ, ನನಗಿರೋ ಡಾಕ್ಯುಮೆಂಟ್ ಇದು, ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಸಿಕ್ಕಿರ್ತಕ್ಕಂಥ ಡಾಕ್ಯುಮೆಂಟ್ ಇದು. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಸಿಕ್ಕಿರೋದು. ದಿ ಪಿ ಎಂ ಕೇರ್ಸ್ ಫಂಡ್ ಫಂಡ್ ಟ್ರಸ್ಟ್ ಎಸ್ ಅಲೋಕೇಟೆಡ್ 2,000 ಕ್ರೋರ್ ಫಾರ್ ಸಪ್ಲೈ ಆಫ್ 50,000 ಮೇಡ್ ಇನ್ ಇಂಡಿಯಾ ವೆಂಟಿಲೇಟರ್ಸ್ ಟು ಗೌರ್ಮೆಂಟ್ ರನ್ ಕೋವಿಡ್ ಹಾಸ್ಪಿಟಲ್ಸ್ ಇನ್ ಆಲ್ ಸ್ಟೇಟ್ಸ್ ಯೂನಿಯನ್ ಟೆರಿಟರೀಸ್. ಫರ್ದರ್ ಎ ಸಮ್ ಆಫ್ ರುಪೀಸ್ 1,000 ಕ್ರೋರ್ ಹ್ಯಾಸ್ ಬಿನ್ ಅಲೋಕೇಟೆಡ್ ಫಾರ್ ದಿ ವೆಲ್ಫೇರ್ ಆಫ್ ಮೈಗ್ರೆಂಟ್ ಲೇಬರರ್ಸ್. ಅಂದರೆ 50,000 ರೂಪಾಯಿ ವೆಂಟಿಲೇಟರ್ಸ್ ತಗೊಂಡು ಇಡೀ ದೇಶಕ್ಕೆ, ಎಲ್ಲ ರಾಜ್ಯಗಳಿಗೆ, ಯೂನಿಯನ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ರಾಜ್ಯಕ್ಕೂ ಕೂಡ 1,000ದಷ್ಟು ಬಂದಿರಬೇಕು ವೆಂಟಿಲೇಟರ್. 2,000 ಸರ್, 2,000 ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬಂದ. 2,000 ಬಂದಿದೆಯಾ? ಓಕೆ. ಅವ್ರು ಎಷ್ಟು ತಗೊಂಡಿದ್ದಾರೆ? 4,00,000 ಕೊಟ್ಟವ್ರೆ. ಅಂದ್ರೆ ಅವನ್ನೆಲ್ಲ ಎಷ್ಟು ಬಿಟ್ರು? 4,00,000 ಇದು ಬೇಡ, 18,00,000 ಎಲ್ಲ ಅಂತ. ಇದೆಲ್ಲ ಎಷ್ಟು ಬಿಟ್ರ? ಏ, 4,00,000 ಕೊಟ್ಟವ್ರಪ್ಪ ಕೇಂದ್ರ ಸರ್ಕಾರದವರು. 2,000 ಅದನ್ನ ಉಪಯೋಗಿಸಕ್ ಬರಲ್ಲ, ಬಿಕಾಸ್ ಅದು ಲೋ ಕ್ವಾಲಿಟಿದು ಅಂತ ವಾಪಸ್ ಕೊಟ್ಬಿಟ್ರ? ಅವರು 4,00,000 ಕೊಟ್ಟು ಅವ್ರು ತಕೊಂಡ್ರೆ ನೀವು 18,00,000 ಕೊಟ್ಟಿದ್ದೀರಲ್ಲ, 12,00,000 ಕೊಟ್ಟಿದ್ದೀರಲ್ಲ, 13,00,000 ಕೊಟ್ಟಿದ್ದೀರಲ್ಲ, ಇದನ್ನ ಒಪ್ಕೋಬೇಕಾ?
ಹೇಳಿ, ಜನ ಒಪ್ಕೊಳ್ಳಿ ಅಂದ್ರೆ ಒಪ್ಕೊಳ್ಳೋಣ, ನಮ್ಗೇನತ್ತೆ? ಸಾರ್ವಜನಿಕ ಹಣ ಒಪ್ಕೊಳ್ಳೋದಾದ್ರೆ ಒಪ್ಕೊಳ್ಳೋಣ. ಸೊ ಇದು ನರೇಂದ್ರ ಮೋದಿಯವರ ಕಚೇರಿಯಿಂದ ಪಡ್ಕೊಂಡಿರ್ತಕ್ಕಂಥದ್ದು, ಇದು ಅಲ್ಲಿಂದ ಸಿಕ್ಕಿರ್ತಕ್ಕಂಥ ದಾಖಲಾತಿ. ಇದು ನಾನು ಹೇಳೋದನ್ನ ಅಡ್ಮಿಟೆಡ್ಲಿ ದೇ ಆರ್ ರಿಲೀಸ್ಡ್ ಫ್ರಮ್ ದಿ ಎಂಥದ್ದು ಪಿ ಎಂ ಕೇರ್ಸ್ ಫಂಡ್, ಅದರಿಂದ ಮಾಡಿದ್ದಾರೆ. ಒಂದು ಪಿ ಎಂ ಕೇರ್ಸ್ ಫಂಡ್ ಅಂತ ಮಾಡಿದ್ದಾರೆ, ಟ್ರಸ್ಟ್ ಅಂತ ಮಾಡಿದ್ದಾರೆ, ಫಂಡ್ ಟ್ರಸ್ಟ್ ಅಂತ. ಅಲ್ಲಿಂದ 3,000 crore ಇದಕ್ಕೋಸ್ಕರ ಕೊಟ್ಟಿದ್ದಾರೆ, 2,000 crore ಇದಕ್ಕೆ ವೆಂಟಿಲೇಟರ್ಸ್ಗೆ, 1,000 crore ಇವರಿಗೆ ಕೋವಿಡ್ ಎಂತವ್ರವರು ಮೈಗ್ರೆಂಟ್ ಲೇಬರರ್ಸ್ಗೆ. ಹಾಗಾದ್ರೆ ಅದನ್ನಿಲ್ಲ ಅಂತ ಅಲ್ಲಗಳಿರಿ. ಇಲ್ಲ, ಕೇಂದ್ರ ಸರ್ಕಾರದವರು ಹೇಳಿದ ಸುಳ್ಳು, ಅವರು 18 lakh ಕೊಟ್ಟಿದ್ದಾರೆ, 12 lakh ಕೊಟ್ಟಿದ್ದಾರೆ ಅಂತ ಹೇಳಿ. ಇದಾಯ್ತಾ? ಆಮೇಲೆ ಇವರು ತಮಿಳುನಾಡು ಸರ್ಕಾರ, ತಮಿಳುನಾಡು ಸರ್ಕಾರದವರು 100 ventilators ಕೊಂಡ್ಕೊಂಡವ್ರೆ. ಇಲ್ಲಿಂದ ರೆಸ್ಮೆಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವರ್ಕ್ಸ್ ಅಟ್ರಸ್ ಏರೋ ಸಿಟಿ ಫಸ್ಟ್ ಫ್ಲೋರ್ ವರ್ಲ್ಡ್ ಮಾರ್ಕ್ 1 ಅಸೆಟ್ ಏರಿಯಾ 11 ಏರೋ ಸಿಟಿ ಹಾಸ್ಪಿಟಾಲಿಟಿ ಡಿಸ್ಟಿಕ್ಟ್ IGI ಏರ್ಪೋರ್ಟ್ ನ್ಯೂ ಡೆಲ್ಲಿ ಇಂದ ತಗೊಂಡಿದ್ದಾರೆ. ಅವರೆಷ್ಟು ಕೊಟ್ಟಿದ್ದಾರೆ 100 ventilators? 480,000 ಕೊಟ್ಟಿದ್ದಾರೆ. ಸೊ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್, 4,000 50 lakh ಇದೆ ಅಂತ ಅನ್ಕೋಣ. ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್, ನೀವು 12 lakh, 13 lakh, 14 lakh, 17 lakh ಹೆಂಗೆ ಕೊಟ್ರಿ? ಈ ಸರ್ಕಾರದ ಹಣಕ್ಕೆ ಯಾರು ಜವಾಬ್ದಾರರು? ಪಬ್ಲಿಕ್ ಫಂಡ್. ನಾನೇನು ಸುಳ್ಳು ಹೇಳಿದ್ದೀನಾ? ಇದು ನೋಡಿ, ಇದು ದಾಖಲಾತಿ ತಮಿಳ್ನಾಡಿನಿಂದ ತರಿಸ್ಕೊಂಡಿರೋದು. ತಮಿಳ್ನಾಡು ಮೆಡಿಕಲ್ ಸರ್ವಿಸಸ್ ಕಾರ್ಪೊರೇಷನ್ ಲಿಮಿಟೆಡ್, ಅಲ್ಲಿಂದ ತಗೊಂಡಿರೋದು. ಸೊ ವೆಂಟಿಲೇಟರ್ಸು ನೋಡಿ, ಇಲ್ಲಿ ಪತ್ರಿಕೆಯಲ್ಲೂ ಕೂಡ ಬಂದಿದೆ, ವಿಜಯವಾಣಿ KDLWS ನಿಲ್ಲುತ್ತಿಲ್ಲ ಅಕ್ರಮಗಳ ಸರಮಾಲೆ, 3 times ಹೆಚ್ಚು ದರ ಕೊಟ್ಟು 200 saadhana ಖರೀದಿ, ವೆಂಟಿಲೇಟರ್ ಗೋಲ್ಮಾಲ್. ವಿಜಯವಾಣಿ ಪತ್ರಿಕೆಯವರು ವರದಿ ಮಾಡಿರೋದು. ಇನ್ನೂ ಬೇಕಾದಷ್ಟಿದ್ದಾವೆ ಪತ್ರಿಕೆಗಳು ಏನೇನು ವರದಿ ಮಾಡಿದ್ದಾರೆ ಅಂತ. ಆಮೇಲೆ ಗ್ಲೌಸ್ ಆಯಿತು, PPE ಕಿಟ್ ಆಯಿತು, ಮಾಸ್ಕ್ ಆಯಿತು, ಆಮೇಲೆ ವೆಂಟಿಲೇಟರ್ಸ್ ಆಯಿತು, ಹ್ಯಾಂಡ್ ಸ್ಯಾನಿಟೈಸರು. ಇದು 108, 138, 250, 244 ಬೇರೆ ಬೇರೆ ದಿನ, 14-3 ಒಂದು ರೇಟು, 21-3 ಒಂದು ರೇಟು, 25-3 ಒಂದು ರೇಟು, 26-3 ಒಂದು ರೇಟು. ದಿಸ್ ಇಸ್ ದಿ ಪರ್ಚೇಸ್ ಮಾಡಿ, ಇದು ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರ, ಸೆಕ್ರೆಟರಿ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ನನಗೆ ಫರ್ನಿಷ್ ಮಾಡಿರ್ತಕ್ಕಂಥ ಉತ್ತರ. ಆಮೇಲೆ ಟೆಸ್ಟಿಂಗ್ ಕಿಟ್ಸ್ 17-4 ಅದೇ ಎರಡೇ ದಿನಕ್ಕೆ 890, 200 rupees ಜಾಸ್ತಿ. ಏನೋ ಒಂದು 10 rupees 5 rupees ಇದ್ದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಏನೋ ಇರ್ಬೋದಪ್ಪ ವೇರಿಯೇಷನ್ನು,
ಲಾಕ್ಡೌನ್ ಪೀರಿಯಡು ಅಂತ ಅನ್ಕೋಬಹುದು. ಆಮೇಲೆ ಇದ್ದಕ್ಕಿದ್ದಾಗಲೇ 36ಕ್ಕೆ 450 ಆಕ್ಸಿಜನ್ ಸಿಲಿಂಡರು 7,300 ಆಮೇಲೆ 5,945 ಇದು ಎಂಥದ್ದು ಎರ್ಮೋಮೀಟರ್ ಥರ್ಮೋಮೀಟರ್ ಥರ್ಮೋಮೀಟರ್ ಭಾಳ ಇದ್ರದ್ದಿದೆಯಲ್ಲ ಎಂಥದ್ದು ಏನಂತ ಕರೀತಾರಪ್ಪ ಅದು ಫಾರಿನಿಂದ ಬರೋ ಅಂತೀವು ಥರ್ಮೋಮೀಟರ್ಗಳಿಗೆ 2,000-3,000 ಆಗ್ಬೋದು ಮ್ಯಾಕ್ಸಿಮಮ್ ಥರ್ಮೋಮೀಟರ್ಗಳು ಹಾಂ ಥರ್ಮಲ್ ಸ್ಕ್ಯಾನರ್ ಎಷ್ಟಾಗ್ಬೋದು ಡಾಕ್ಟ್ರೆ ಫಿಫ್ಟೀನ್ ಹಂಡ್ರೆಡ್ ಆಯಿತು 3,000 ಅಂತ ಇಟ್ಕೊಳ್ಳ ವೈ ಯು ಪೇಯ್ಡ್ ಹ್ಞೂ 5,945 5,000 ಕೊಂಡ್ಕೊಂಡಿದ್ದಾರೆ 5,945 2,000 5,945 ನಿಯರ್ಲಿ 3 times ಆಮೇಲೆ ಆಕ್ಸಿಜನ್ಸ್ ಈ ಇದನ್ನು ಕೇರಳದಲ್ಲಿ ಅವರು 2,26,000 ಕೊಂಡ್ಕೊಂಡ್ರೆ ಇವರು 400,000 ಚಿಲ್ಲರೆ ಕೊಂಡ್ಕೊಂಡಿದ್ದಾರೆ ಕೇರಳದವ್ರು ತಗೊಂಡಿರೋದು ಕೇರಳ ಮೆಡಿಕಲ್ ಸರ್ವಿಸಸ್ ಕಾರ್ಪೊರೇಷನ್ 286,961 ಇಂಡಿಯಾದವ್ರು ಕೊಟ್ಟಿರೋದು 400,000 ಚಿಲ್ಲರೆ ಅಲ್ಲ ನಮ್ಮ ಕರ್ನಾಟಕ ಕೊಟ್ಟಿರೋದು 400,000 ಚಿಲ್ಲರೆ 436,000 ಇಟ್ ಕೆನಾಟ್ ಬಿ ಸೋ ಮಚ್ ಆಫ್ ವೇರಿಯೇಷನ್ 2 times 3 times ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಪತ್ರಿಕೆಯವರು ಹೇಳಿದ ರೀತಿಯಲ್ಲಿ ಗೋಲ್ಮಾಲ್ ಆಗಿರೋದು ಸತ್ಯ ಎನಿಬಡಿ ಕ್ಯಾನ್ ಪ್ರೆಸ್ಯೂಮ್ ಅದಕ್ಕೆ ನಾನು ಹೇಳಿದೆ ಆಯ್ತಪ್ಪ ನೀವು ಒಪ್ಪಲ್ಲ ನಾವು ಒಪ್ಪಲ್ಲ ನಾವು ದಾಖಲಾತಿಗಳ ಮೂಲಕ ಹೇಳ್ತಾ ಇದ್ದೀವಿ ನೀವು ಯಾವ ದಾಖಲಾತಿಗಳು ಕೊಡಲ್ಲ ಯಡಿಯೂರಪ್ಪನವರು ಹೇಳಿದ್ರು ನಾನು ಹೇಳಿದ ಮೇಲೆ ಯಾವ ಮಾಹಿತಿ ಬೇಕಾದ್ರೂ ಕೂಡ 24 hours ಕೊಡ್ತೀವಿ ಅಂತ ಇವತ್ತಿನವರೆಗೂ ಕೊಡಲಿಲ್ಲ ಯಡಿಯೂರಪ್ಪನವರು ನಾನು ಬರೆದ ಒಂದು ಪತ್ರಕ್ಕೂ ಕೂಡ ಕೊಡಲಿಲ್ಲ ಮಾಹಿತಿನ ಒಂದಕ್ಕೂ ಕೊಡಲಿಲ್ಲ ಅಲ್ಲ ಇನ್ನೂ ಬೇರೆ ಪತ್ರ ಬರೆದಿದ್ದೆ ಯಡಿಯೂರಪ್ಪನವರು ಬೇರೆ ಬೇರೆ ವಿಚಾರಗಳಿಗೆ ಅದಕ್ಕೆ ಕೊಟ್ಟಿಲ್ಲ ನೀವು ಚೀಫ್ ಸೆಕ್ರೆಟರಿ ಬರೆದದನ್ನು ಚೀಫ್ ಸೆಕ್ರೆಟರಿ ನಿಮಗೆ ಫೈಲ್ ಕಳಿಸಿದ್ರು ನೀವು ಹಂಗೆ ಇಟ್ಕೋಬಿಟ್ರಿ ಏನು ಸಿದ್ದರಾಮಯ್ಯನಿಗೆ ಏನು ಕೊಡೋದು ಅಂತಂದ್ಬಿಟ್ಟು ಸೊ ಈ ಥರ ಇವತ್ತು ಪರ್ಚೇಸ್ಗಳೆಲ್ಲ ನಡೆದಿದೆ ಇದೆಲ್ಲರಿ ನೋಡಿ ಪೇಪರ್ಗಳಲ್ಲಿ ಯಾವ್ಯಾವ ಥರ ಬಂದಿದೆ ಅಂತ ನೋಡಬೇಕು ನೀವು ಪೇಪರ್ ಕಟಿಂಗ್ಸ್ಗಳು ಆಮೇಲೆ ಈತ ಇವರು ಎಂತೆಂಥ ಕಡೆ ಪರ್ಚೇಸ್ ಮಾಡೋರೆ ಅಂತಂದರೆ ಈ ಸಪ್ಲೈ ಆಫ್ ಡ್ರಗ್ಸ್ ಇದೆಯಲ್ಲ ಸ್ಪೈ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ಇವರು ಹ್ಯಾಂಡ್ ಸ್ಯಾನಿಟೈಸರ್ ಸಪ್ಲೈ ಮಾಡೋರಪ್ಪ ಸ್ಪೈ ಸ್ಪೈ
ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್, ಆಗ್ರೋ ಇಂಡಸ್ಟ್ರೀಸ್ ಇವ್ರು ಯಾಕೆ ಸಪ್ಲೈ ಮಾಡಿದರು? ಇವ್ರು ತಯಾರಿನೇ ಮಾಡ್ತಾ ತಯಾರಕರೇ ಅಲ್ಲ ಇವರು. ದೇ ಡೋಂಟ್ ಮ್ಯಾನುಫ್ಯಾಕ್ಚರ್, ದೇ ಡೋಂಟ್ ಪ್ರೊಡ್ಯೂಸ್. ಅವ್ರ ಹತ್ರ ತಗೊಂಡಿದ್ದಾರೆ ಸ್ಪೈ ಸ್ಪೈ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್. ಇದು ಆಂಧ್ರ ಪ್ರದೇಶದಲ್ಲಿರೋದು. ಇದನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ. ದಿಸ್ ಕಂಪ್ನಿ ಈಸ್ ಕೆಪ್ಟ್ ಇನ್ ಬ್ಲ್ಯಾಕ್ ಲಿಸ್ಟ್. ಆಮೇಲೆ ಹರ್ಷಿಕಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಇವರು ಬೆಂಗಳೂರಿನವರು. ಇವರು ಮಾಸ್ಕ್ ಸಪ್ಲೈ ಮಾಡೋರೆ, ಟ್ರಿಪಲ್ ಲೇಯರ್ ಮಾಸ್ಕ್ 5 ಲಕ್ಷ, 64,95,000 ಕೊಟ್ಟಿದ್ದಾರೆ ಇವರಿಗೆ. ಇವರು ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು? ಇವ್ರಿಗೆ ಯಾಕೆ ಕೊಟ್ಟರಿ? ಬೇರೆಯವ್ರು ಇರಲಿಲ್ವೋ ಮ್ಯಾನುಫ್ಯಾಕ್ಚರ್ ಮಾಡೋರು? ಇವ್ರು ಮಾಡೋದೇ ಬೇರೆ, ಪ್ರೊಡ್ಯೂಸ್ ಮಾಡೋದು. ಇವರು ಕೊಟ್ಟಿದ್ದಾರೆ. ಆಮೇಲೆ ಲತಾ ಸ್ಟೀಲ್ ಫರ್ನಿಚರ್ಸ್, ಇವ್ರು ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ಲತಾ ಸ್ಟೀಲ್ ಫರ್ನಿಚರ್ಸ್ ಇವರೇನು ಸಪ್ಲೈ ಮಾಡಿದ್ದಾರೆ ಅಂತಂದರೆ ಫಿಂಗರ್ ಆಕ್ಸಿಮೀಟರ್, ಆಕ್ಸಿಮೀಟರ್ ಇದು ನೀವು ಒಳಗಡೆ ಹಾಕಿ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅಂತ. ನಿನ್ನೆ ನಿಂಗೆ 97 ಬತ್ತಲ್ಲ, 98 ನೋಡಿ, ಈ ವಯಸ್ಸಿನಲ್ಲೂ 98 ಇದೆಯಲ್ಲ ನಿನಗೆ, ಖುಷಿ ಪಡ್ತಾನೆ. ನಮಗೆಲ್ಲ 96 97 ಇದ್ರೆ ನಿಂಗೆ 98 ಇದೆಯಲ್ಲ. ಯಾ ನೀನೇನು 100 ವರ್ಷದ ಮೇಲೆ ದಾಟ್ತೀಯ? ನಾವೆಲ್ಲ ಇನ್ನು ಮಧ್ಯದಲ್ಲೇ ಹೋಗ್ಬಿಡ್ತೀವಿ. ಮನೆ ಅಧ್ಯಕ್ಷರೇ ಇವೆಲ್ಲ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಿಮಗೆ. ಕಳಿಸ್ಕೊಡ್ಲೇ ಬೇಡ, ಅಥವಾ ಎಂಕ್ವೈರಿ ಮಾಡಿದ್ರೆ ಅಲ್ಲಿ ಕೊಡ್ಲೋ. ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಆ ನಿರ್ಣಯ ನೀವು ಮಾಡ್ಬೋದು, ನನಗೆ ಕಳಿಸೋದ. ಆಮೇಲೆ ಪತ್ರಿಕೆಯಲ್ಲಿ ನೀವು ಎಲ್ಲ ಪತ್ರಿಕೆಗಳು ಕೂಡ ನಾನು ಸುಮ್ಮನೆ ಕಲೆಕ್ಟ್ ಮಾಡಿದ್ದೀನಿ. ದುಡಿಯುವ ಮತ್ತು ಇತರೆ ವರ್ಗಗಳ ಬಿಕ್ಕಟ್ಟು, ಕೊರೋನಾ ತಲ್ಲಣ, ಕೊರೋನಾ ಬಿಕ್ಕಟ್ಟು, ಶ್ರಮಿಕ ವರ್ಗಕ್ಕೆ ಪೆಟ್ಟು, ಕುಟುಂಬ ಸಮೇತ ಹಳ್ಳಿಗಳಿಗೆ ದೌಡು ಕಾರ್ಮಿಕರು, ಅನ್ನ ಹಾಕಿದವರಿಗೆ ಈಗ ಉಪವಾಸ, ವಿಜಯ ಕರ್ನಾಟಕ, ಲಾಕ್ಡೌನ್ ತಂದಿಷ್ಟ ಸಂಕಷ್ಟ, 6 ಲಕ್ಷ ದೋಬಿಗಳಿಗೆ ಒಟ್ಟಿಗೆ ತಣ್ಣೀರು ಬಟ್ಟೆ, ಕುಂಬಾರರಿಗೆ ಕೊರೋನಾ ಸಂಕಷ್ಟ, ಕ್ಷೌರಿಕ ಸಮುದಾಯದ ಬದುಕು ಕಸಿದ ಲಾಕ್ಡೌನ್, ದುಡಿಯುವ ವರ್ಗವೇ ಕೊರೋನಾಕ್ಕೆ ತುತ್ತು, ನಿತ್ಯ 485 ಕೋಟಿ ನಷ್ಟ, ದುಪ್ಪಟ್ಟು ಖರೀದಿ ನಿಜ ಆದರೆ ಅಕ್ರಮ ನಡೆದಿಲ್ಲ, ದುಪ್ಪಟ್ಟು ಖರೀದಿ ನಿಜ ಆದರೆ ಅಕ್ರಮ ನಡೆದಿಲ್ಲ. ಯಾರು ಹೇಳಿರೋದು ಇದನ್ನ? ಹೆಚ್ಚು ಬೆಲೆಗೆ ಖರೀದಿಸಿ ಅಕ್ರಮ ಎಸಗಲಾಗಿದೆ, ತುಕ್ಕು ಹಿಡಿದ ಖರೀದಿ. ಇದು ಈ ಬಗಲಿ ಅಂತ ಒಬ್ರು ಬಿ ಜೆ ಪಿಲಿ ಇದ್ರು, ಈಗಿದ್ದಾರೆ ಏನೋ ಗೊತ್ತಿಲ್ಲ ನನಗೆ, ಸಾರ್ವಭೌಮ ಬಗಲಿ ಅಂತ, ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯೂಸ್ಡ್ ವೆಂಟಿಲೇಟರ್ಸ್ನೆಲ್ಲ ತಗೊಂಡವ್ರೆ ಅಂತ, ಸೆಕೆಂಡ್ ಹ್ಯಾಂಡ್. ಹಾಸಿಗೆ ದಿಂಬು ಬಾಡಿಗೆಗೆ 24 ಕೋಟಿ, ಬಾಡಿಗೆಗೆ ತಗೊಳ್ಳೋಕೆ ಅಂತ ಹೊರಟಿದ್ರು, 800 ರೂಪಾಯಿ ಕೊಟ್ಟು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ 10,000 ಬೆಡ್ಗಳು ಮಾಡೋಕ್ಕೆ ಅಂತ ಹೊರಟು, ಆಮೇಲೆ
ಮುಖ್ಯಮಂತ್ರಿಗಳು ಇಂಟರ್ಫಿಯರ್ ಆದಮೇಲೆ ಬೇಡ ಅಂದ್ಬಿಟ್ಟು ತಗೊಳ್ಳೋಕೆ ಕ್ರೇಕ್ ತಗೊಳ್ಳೋಕೆ ಅಂತ ಹೊರಟರು. ಅದರಲ್ಲಿ ಸುಮಾರು 200 ಕೋಟಿ ಭ್ರಷ್ಟಾಚಾರ ಇತ್ತು. KDLWS ನಿಲ್ಲುತ್ತಿಲ್ಲ ಅಕ್ರಮಗಳ ದಂಧೆ. ಹಿಂದೂ ಪೇಪರ್ನಲ್ಲಿ ಅಫಿಷಿಯಲ್ ಸ್ಪೇಸ್ ಸಿಎಂಸ್ ರ್ಯಾತ್ ಓವರ್ ಹ್ಯಾಂಡ್ಲಿಂಗ್ ಅ ಪ್ಯಾಂಡಮಿಕ್. ಈ ವಾರ್ತಾಭಾರತಿಯವರು ಒಂದು ಎಡಿಟೋರಿಯಲ್ ಬರೆದಿದ್ದರು, ಕೊರೋನಾ ಸೋಂಕಿನ ಹೆಸರಲ್ಲಿ ನಡೆಯುತ್ತಿರುವ ರುದ್ರ ನಾಟಕ, ತನಿಖೆ ಇಲ್ಲ. ಆಮೇಲೆ ನಾವೆಲ್ಲ ಇದೆಲ್ಲ ಹೇಳಿದ್ಮೇಲೆ, ನಾನು ಡಿ ಕೆ ಶಿವಕುಮಾರ್ ಅವರೆಲ್ಲ ಹೇಳಿದ್ಮೇಲೆ, ದಾಖಲಾತಿಗಳನ್ನು ಪ್ರೊಡ್ಯೂಸ್ ಮಾಡಿದ್ಮೇಲೆ 5 ಜನ 6 ಜನ ಮಂತ್ರಿಗಳು ಬಂದ್ಬಿಟ್ರು. 6 ಜನ ಮಂತ್ರಿಗಳು ಏನು ನಮ್ಮ ಮೇಲೆ ತನಿಖೆ ಇಲ್ಲ, ಸದನದಲ್ಲಿ ಉತ್ತರ ಕೊಡ್ತೀವಿ. ರಾಮುಲು ಅವರು ಸಾಬೀತುಪಡಿಸಿದರೆ ರಾಜೀನಾಮೆ, ವೀರಾವೇಶದ ಮಾತು. ಕೊರೋನಾ ಸಂದರ್ಭದಲ್ಲಿ ಕೃಷಿ ಸಂಕಷ್ಟ, ಏನೆಲ್ಲ ಬೆಳೆದಿದ್ದ ಪದಾರ್ಥಗಳು ಬೇಸಿಗೆ ಬೆಳೆ ಎಲ್ಲ ಹಾಳಾಗೋಯ್ತು. ನಾವೆಲ್ಲ ನಮ್ಮ ಪಾರ್ಟಿಯಿಂದ ಕೆಲವರೆಲ್ಲ ಹೋಗಿ, ಡಿ ಕೆ ಸುರೇಶ್ ಕುಮಾರ್ ಶಿವಕುಮಾರ್ ನಾವು ಎಲ್ಲ ಹೋಗಿ ಕೆಲವೆಲ್ಲ ಬಹಳ ಜನ ನಮ್ಮ ಎಮ್ ಎಲ್ ಎಗಳು ಬೇರೆ ಬೇರೆಯವರು ಆ ಪಾರ್ಟಿಯವರು ತಗೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಅವರು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಐ ಆಮ್ ನಾಟ್ ಕನ್ಫೈನಿಂಗ್ ಟು ಮೈ ಪಾರ್ಟಿ ಎಮ್ ಎಲ್ ಎಸ್ ಓನ್ಲಿ. ಎಲ್ಲ ಕೊಂಡ್ಕೊಂಡು ಪಾಪ ಬಡವರಿಗೆಲ್ಲ ಹಂಚ್ತಕ್ಕಂಥ ಕೆಲಸ ಮಾಡಿದ್ರು. ಇಲ್ಲ ರೈತರು ಇನ್ನೂ ಸಂಕಷ್ಟ ಸಿಕ್ಕಾಕಬಿಡೋರು. ಆಮೇಲೆ ಫುಡ್ ಗ್ರೈನ್ಸ್ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಬರೋದ್ರೆ ಅದರಲ್ಲಿ ಬೇರೆ ಹೋಗ್ಯವರ FIR ಎಲ್ಲ ಆಗಿದೆ, ಏನೂ ಮಾಡಲಿಲ್ಲ. ಬೆಳೆ ಮಾರಲಾಗದೆ ರಾಜ್ಯದ ರೈತರು ಕಂಗಾಲು, ರೈತರಿಗೆ ಬೆಲೆ ಇಲ್ಲ, ಗ್ರಾಹಕರ ಕೈಗೂ ಸಿಗುತ್ತಿಲ್ಲ, ನಷ್ಟದ ಕೂಪದಲ್ಲಿ ದ್ರಾಕ್ಷಿ ಬೆಳೆಗಾರರು, ಕೊಳೆಯುತ್ತಿದೆ ಕುಂಬಳ, 40 ಲಕ್ಷ ನಷ್ಟ, 700 ಕೋಟಿ ಕೋವಿಡ್ ಬ್ಲೋ, 700 ಕ್ರೋರ್ ಕೋವಿಡ್ ಬ್ಲೋ ಟು ಕಾಫಿ ಪ್ಲಾಂಟರ್ಸ್, 240 ಇದ್ದಂಥ ಬಾದಾಮಿ ತಳಿ ಬೆಲೆ ಈಗ 100 ರೂಪಾಯಿ. ಮಾವನ್ನು ಬಾದಾಮಿ ಅಂದರೆ ನಮ್ಮ ಕ್ಷೇತ್ರ ಅಲ್ಲ, ಬಾದಾಮಿ ಮಾವು ತಳಿ. ಕೊರೋನಾ ಭೀತಿಗೆ ಕುಸಿದ ಮಾವಿನ ಬೆಲೆ, ಕೊರೋನಾ ಚಕ್ರವ್ಯೂಹಕ್ಕೆ ಸಿಲುಕಿದ ರೈತ, ಹುಣಸೆ ಹಣ್ಣು ಸಾಗಾಣಿಕೆಗೆ ನಿರ್ಬಂಧ ಉಳಿ, ಅನಾನಸ್ಗೆ ಸಿಗದ ಕವಡೆ ಕಾಸಿನ ಕಿಮ್ಮತ್ತು, ಆಸ್ಪತ್ರೆಗೆ ಬಂದು ಹೋಗಿ ಕೋವಿಡ್ ಆಸ್ಪತ್ರೆಗಳಲ್ಲಿ ಹೇಳುವವರಿಲ್ಲ, ಕೇಳುವವರಿಲ್ಲ, ಹಾಸಿಗೆಯೂ ಇಲ್ಲ. ಕಿನ್ನಪ್ ಹೈಕೋರ್ಟ್ ಸ್ಟ್ಯಾಪ್ ಡೈಸ್ ಅವರ್ ಫೇಲ್ಯೂರ್ ಟು ಗೆಟ್ ಹಾಸ್ಪಿಟಲ್ ಅಡ್ಮಿಷನ್, ಹಿಂದೂ ಪೇಪರ್ನಲ್ಲಿ ಬಂದಿರೋದು. ಇದು ರಿಜಿಸ್ಟ್ರಾರ್ ಆಫ್ ಹೈಕೋರ್ಟ್ನವರು, ಪಾಪ ಅವರೇ ಪ್ರಯತ್ನ ಮಾಡೋರು ಕೂಡ ಇದು ಸಿಕ್ಕಿಲ್ಲ, ಬೆಡ್ ಸಿಕ್ಕಿಲ್ಲ, ಪಾಪ ಸತ್ತೋಗ್ಬಿಟ್ರು. ನಡೆದು ಕಣ್ಣು ಮುಚ್ಚಿತು ಜೀವ, ಗಂಗಮ್ಮ ಅಂತ ಒಬ್ಬ ಬೆಂಗಳೂರಿಂದ ಸಿಂಧನೂರಿಗೆ ನಡ್ಕೊಂಡು ಹೋಗ್ತಾಳೆ, ದಾರಿ ಮಧ್ಯದಲ್ಲಿ ಬಳ್ಳಾರಿ ಆಸ್ಪತ್ರೆಗೆ ಸತ್ತೋಗ್ಬಿಡ್ತಾಳೆ. ಪಾಪ ಅವ್ರ ಊರಿಗೆ ಹೋಗ್ಬೇಕು, ಬಸ್ಸಿನ ವ್ಯವಸ್ಥೆ ಮಾಡಿಲ್ಲ, ಊಟಕ್ಕೂ ಇಲ್ಲ, ಗತಿ ಇಲ್ಲ, ಲಾಕ್ಡೌನ್ ಆಗ್ಬಿಟ್ಟದೆ, ಕೆಲಸ ಕರೆಯವರಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಇದು ಆಗ್ಬಿಟ್ಟದೆ. ಟೆಸ್ಟಿಂಗ್ ಫೇಲ್ಡ್ ಟು ಕೀಪ್ ಅಪ್ ಆಸ್ ಇನ್ಫೆಕ್ಷನ್ ಸ್ಪ್ರೆಡ್ ಇನ್ ಜೂನ್, ಟೈಮ್ಸ್ ಆಫ್ ಇಂಡಿಯಾ. ಕೊರೋನಾ ಸೋಂಕು ಪರೀಕ್ಷೆಯಲ್ಲಿ ಹಿಂದೆ ಬಿದ್ದ ಕರ್ನಾಟಕ, ದಿನೇ ದಿನೇ ಕಡಿಮೆಯಾಗುತ್ತಿರುವ ಟೆಸ್ಟ್ ಸಂಖ್ಯೆ, ಒಟ್ಟಾರೆ ನಿರ್ವಹಣೆ ಮನೋಧೋರಣೆ ಕುರಿತು ಅನುಮಾನ. ಯಾಕೆಂದರೆ ವಿಶ್ವಸಂಸ್ಥೆಯವರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್,
ಅವರು 10 ಲಕ್ಷಕ್ಕೆ 10,000 ಮಾಡಬೇಕು ಅಂತ ಹೇಳಿದರು. ಈಗೇನೆ ಇವರು 63,000ಕ್ಕೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ಬೇರೆ ಮಹಾರಾಷ್ಟ್ರದಲ್ಲಿ 1,48,000 ಅದಕ್ಕಿಂತ 7ನೇ ಪ್ಲೇಸ್ನಲ್ಲಿ ಇದ್ದೀವಿ ಅಂತ ಹೇಳಿದ್ದು. ದೆಹಲಿನಲ್ಲಿ ಜಾಸ್ತಿ ನಮಗಿಂತ, ಆಂಧ್ರದಲ್ಲಿ ಜಾಸ್ತಿ, ತೆಲಂಗಾಣದಲ್ಲಿ ಜಾಸ್ತಿ, ಕರ್ನಾಟಕದಲ್ಲಿ ಕಡಿಮೆ. ರಾಮುಲು ಸುಧಾಕರ್ ಸೆಣಸಾಟ, ಇನ್ನು ಸುರೇಶ್ ಕುಮಾರ್ ಕೊರೋನಾ ಪಾಠ. ಯಾಕಂದ್ರೆ ಇವ್ರಿಗೆ ಕೋಆರ್ಡಿನೇಷನ್ ಇಲ್ಲ ಅನ್ನೋದು. ಕೊರೋನಾವನ್ನು ಮೀರಿಸುತ್ತಿದೆ ಖಿನ್ನತೆ, ಕಳಂಕದ ಭೀತಿ. ಇಷ್ಟಾದರೂ ಕೂಡ ಸರ್ಕಾರ ಎಚ್ಚರಿಕೆಗಳಿಲ್ವಲ್ಲ ಅಂತಕ್ಕಂಥದ್ದು, ಇವು ಯಾವಕ್ಕೂ ಉತ್ತರ ಕೊಟ್ಟ ಕಾಣಿಸೋದಿಲ್ಲ. ಇವರು ಇಷ್ಟೆಲ್ಲ ಮೀಡಿಯಾದಲ್ಲಿ ಇವೆಲ್ಲ ಬಂದಾಗಲೂ ಕೂಡ ಉತ್ತರ ಕೊಟ್ಟ ಕಾಣೋದಿಲ್ಲ. ಆಮೇಲೆ ಯಡಿಯೂರಪ್ಪನವರು, ನಾವು ರೈತ ಸಂಘದವರು, ಆಲ್ ಪಾರ್ಟಿ ಮೀಟಿಂಗು, ನಾನು ನಮ್ಮ ಪಕ್ಷದ ಅಧ್ಯಕ್ಷರು, ಏನು ಎಲ್ಲ ಹೋದ್ಮೇಲೆ ಒಂದು ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ರು. ಆ ಪ್ಯಾಕೇಜಲ್ಲಿ ಸುಮಾರು 760 ಕೋಟಿ, 2,100 ಕೋಟಿ ಅನೌನ್ಸ್ ಮಾಡಿದ್ರು. ಅದರಲ್ಲಿ 761 ಕೋಟಿ, ಸುಮಾರು 762 ಕೋಟಿ ಕಟ್ಟಡ ಕಾರ್ಮಿಕರು ಕೊಟ್ಟಿರ್ತಕ್ಕಂಥ 5,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ತೆಗೆದಾಕಿದ್ರೆ ಇನ್ನು ಉಳಿಯೋದೆಷ್ಟು? 1,300 ಕೋಟಿ ಪ್ಯಾಕೇಜ್. ಅದು ಯಾರ್ಯಾರು ಕೊಟ್ಟರು ಇದನ್ನ? ಇದೊಂದು ರೀತಿ ಕಣ್ಣೋರ್ಸದ್ ನಾವು ಹೇಳೋದು, 10,000 ರೂಪಾಯಿ ಕೊಡಿ ಪ್ರತಿಯೊಬ್ಬರಿಗೂ. ಸುಮಾರು 1 ಕೋಟಿ ಜನ ಇರ್ಬೋದು ಕಾರ್ಮಿಕರು, ಅಸಂಖ್ಯಾತ ಕಾರ್ಮಿಕರು 1 ಕೋಟಿಗಿಂತ ಜಾಸ್ತಿ ಇದ್ದಾರೆ, ಸಂಘಟಿತ ಕಾರ್ಮಿಕರು 21 ಲಕ್ಷ ಇದ್ದಾರೆ, ಅದರಲ್ಲಿ 1 ಕೋಟಿ ಜನರು ಕೊಟ್ಬಿಡಿ ಅಂತ ಹೇಳೋದು. 10,000 ರೂಪಾಯಿ, 1 ಕೋಟಿ ಜನರಿಗೆ 10,000 ಕೊಟ್ಟಿದ್ರೆ 10,000 ಕೋಟಿ ಆಗೋದು. ನಾವು ಕೋಆಪರೇಟ್ ಮಾಡ್ತೀವಿ, ನಾನೇ ಮುಖ್ಯಮಂತ್ರಿ ಇದನ್ನು ಕೊಡ್ತಿದ್ದೆ. 10,000 ಕೋಟಿ ನಮ್ಮ ರಾಜ್ಯದ ಬಜೆಟ್ಟು 237,000 ಕೋಟಿ. ನಾವು ಸಾಲ ತಗೋತಾ ಇರೋದು ಈ ವರ್ಷ 52,000 ಕೋಟಿ, ಅದಲ್ಲದೇ ಅಡಿಷನಲ್ ಆಗಿ 33,000 ಕೋಟಿ ತಗೊಳ್ತಾ ಇದ್ದೀರಿ. ಅದ್ರಲ್ಲಿ 10,000 ಕೋಟಿ ಕೊಟ್ಬಿಡ್ಬೋದಾಗಿತ್ತು ಸಾಲ ಮಾಡಿ. ಹೇಗೂ ಸಾಲಗಾರರಾಗ್ತಾ ಇದ್ದೀವಿ, ಬಡ್ಡಿ ಹೊರೆ ಜಾಸ್ತಿ ಆಗ್ತದೆ, ಕೋವಿಡ್ ಐ ಮೀನ್ ಲಾಕ್ಡೌನ್ ಘೋಷಣೆ ಆದಮೇಲೆ ನೀವು ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೆಡ್ತಿರ್ಲಿಲ್ಲ. ಇದನ್ನು ಎಲ್ಲ ತಜ್ಞರು ಹೇಳಿದ್ರು, ರಾಹುಲ್ ಗಾಂಧಿಯಿಂದ ಹಿಡಿದು ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಅಭಿಜಿತ್ ಬ್ಯಾನರ್ಜಿ, ರಘುರಾಮ್ ರಾಜನ್, ಆಮೇಲೆ ನಮ್ಮ ಮನಮೋಹನ್ ಸಿಂಗ್ ಅವರು ಎಲ್ಲರೂ ಹೇಳಿದ್ರು. ಸಿ ಕೆಲಸ ಇಲ್ಲ, ಕಾರ್ಖಾನೆಗಳು ಮುಚ್ಚಿಕೊಂಡ್ಬಿಟ್ಟಿದ್ದಾವೆ, ಬೇರೆ ಎಲ್ಲೂ ಕೆಲಸ ಸಿಕ್ಕದೇ ಇರುವಾಗ ಊಟಕ್ಕಿಲ್ಲ. ಬಹಳ ಜನ ಅವತ್ತು ಸಂಪಾದನೆ ಮಾಡಿ ಅವತ್ತು ಬದುಕೋದು, ಅಥವಾ ಒಂದು ವಾರಕ್ಕೆ ಬಟಾವಣೆ ಆಗ. ನಿಮಗೆ ತಿಂಗಳುಗಟ್ಟಲೆ ಲಾಕ್ಡೌನ್ ಆಗ್ಬಿಟ್ರೆ ದುಡ್ಡಿನಿಂದ ಬರ್ತದೆ, ಜೇಬ್ನಲ್ಲಿ ದುಡ್ಡಿದ್ರೆ ಪರ್ಚೇಸಿಂಗ್ ಪವರ್ ಬರ್ತದೆ, ಜೇಬ್ನಲ್ಲಿ ದುಡ್ಡೇ ಇಲ್ಲದೆ ನಾ ಎಲ್ಲಿಗೋ ತಗೊಳಕ್ ಹೋಗ್ಲಿ? ಜೇಬ್ನಲ್ಲಿ ದುಡ್ಡಿದ್ರೆ ತಾನೇ ಅಂಗಡಿಗೆ ಹೋಗೋದು, ಹೋಟ್ಲಿಗೆ ಹೋಗೋದು, ಇನ್ನೆಲ್ಲ ಬಟ್ಟೆ ತಗೊಳ. ನಿಮಗೆ ವಾಪಸ್ ತೆರಿಗೆ ರೂಪದಲ್ಲಿ ಬರ್ತಾ ಇತ್ತು, ಆರ್ಥಿಕ ಚಟುವಟಿಕೆಗಳಾಗ್ತಾ ಇಂಥ ಕಾಲದಲ್ಲೂ ಕೂಡ ಜಿ ಎಸ್ ಟಿ ಬೆಲೆ ಏರ್ಸವ್ರೆ 12-18% ಮಾಡೋರೆ.
15,000 ರೂಪಾಯಿನಂತೆ ಅನೌನ್ಸ್ ಮಾಡಿದ್ರಿ. ಅದು ಮಾಡಿದ್ದು ಯಾವಾಗ? ಲಾಕ್ಡೌನ್ ಇದ್ದ ಪೀರಿಯಡ್ನಲ್ಲಿ, ಮಾರ್ಚ್ ತಿಂಗಳಲ್ಲಿ. 137 ಕೋಟಿ ಕೊಡಬೇಕಾಗಿತ್ತು, ಆದರೆ ಇಲ್ಲಿವರೆಗೆ ಕೊಟ್ಟಿರೋದು 57 ಕೋಟಿ, 69,670 ರೈತರಿಗೆ. ಹೂ ಬೆಳೆಗಾರರಿಗೆ ಪರಿಹಾರ ಒಂದು ಹೆಕ್ಟೇರ್ಗೆ 25,000 ಘೋಷಣೆ ಮಾಡಿದ್ರಿ. ಬಿಡುಗಡೆ ಆಗಿರೋದು 14.49 ಕೋಟಿ, 22,728 ರೈತರಿಗೆ ಮಾತ್ರ. ಮಡಿವಾಳರಿಗೆ 60,000 ಜನರಿಗೆ 5,000 ಅಂತ ಮಾಡಿದ್ರು. ಯಾರಿಗೂ ಬಡಗಿಗಳು ಕೊಡಲಿಲ್ಲ, ವಿಶ್ವಕರ್ಮ ಜನಾಂಗದವ್ರು ಕೊಡಲಿಲ್ಲ, ದರ್ಜಿಗಳು ಕೊಡಲಿಲ್ಲ, ಬೀದಿ ವ್ಯಾಪಾರ ಮಾಡೋರು ಕೊಡಲಿಲ್ಲ, ಈ ಮಡಿವಾಳರಿಗೆ ಮತ್ತು ಕ್ಷೌರಿಕರಿಗೆ ಇವ್ರಿಗೆ ಮಾಡಿದ್ರು. ಸವಿತಾ ಸಮಾಜದವ್ರಿಗೆ 2,30,000, ಅವ್ರಿಗೆ 5,000 ಅಂತ ಮಾಡಿದ್ರು. ಇಲ್ಲಿವರೆಗೆ ಖರ್ಚು ಮಾಡಿರೋದು 26,48,30,000, ಬರೀ 52,966 ಜನರಿಗೆ ಮಾತ್ರ ಕೊಟ್ಟಿದ್ದಾರೆ. 230,000 ಜನಕ್ಕೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದದು, ಆದರೆ ಸಿಕ್ಕಿರೋದು 52,966. ಆಮೇಲೆ ಆಟೋ ಟ್ಯಾಕ್ಸಿ ಚಾಲಕರು 775,000 ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, 5,000 ರೂಪಾಯಿನಂತೆ, ಆದರೆ ಸಿಕ್ಕಿರೋದು 214,000 ಜನರಿಗೆ ಮಾತ್ರ. 775,000 ಇಲ್ಲಿ, 214,000 ಇಲ್ಲಿ. ಕಟ್ಟಡ ಕಾರ್ಮಿಕರು 16.48 ಲಕ್ಷ, ಅವ್ರಿಗೆ 5,000 ಅಂತ ಮಾಡಿದ್ರು, ಅದು 824 ಕೋಟಿ ಆಗಿದೆ. ನಾನು 761 ಸಾರಿ, ಅದು ಅವತ್ತು ರಿಪೋರ್ಟ್ ಕೊಟ್ಟಿದ್ದದು, 864 ಕೋಟಿ ಆಗಿದೆ. ಈ ಇದರಲ್ಲೇ ಸೇರಿದೆ, 2,100 ಕೋಟಿನಲ್ಲೇ ಸಿಕ್ಕಿದೆ. ಆಮೇಲೆ ಮೆಕ್ಕೆಜೋಳ ರೈತರಿಗೆ 5,000 ರೂಪಾಯಿನಂತ, 10 ಲಕ್ಷ ಮೆಕ್ಕೆಜೋಳ ರೈತರಿಗೆ ಅಂತ ಕೊಟ್ಟಿದ್ದಾರೆ. ಅದಿನ್ನೂ ಅದು ನನಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಲಿಲ್ಲ. ಆಶಾ ಕಾರ್ಯಕರ್ತರಿಗೆ 42,000 ಜನರಿಗೆ ನೀಡುವ ಯೋಜನೆ, ಒಂದು ಬಾರಿಗೆ 3,000 ಅಂತ ಆಯಿತು. ಅವರು ಕೂಡ ಪ್ರತಿಭಟನೆ ಅವೆಲ್ಲ ಚಳುವಳಿ ಎಲ್ಲ ಮಾಡಿದ್ರು, 90 ಕೋಟಿ, ಆದರೆ ಸಿಕ್ಕಿರೋದು 50,000ವರೆಗೆ, 30,000 ಜನಕ್ಕೆ ಮಾತ್ರ. ಸೊ ಹಿಂಗೆ ಇದು. ಆಮೇಲೆ ಆಟೋ ಡ್ರೈವರ್ಗಳು, ಖಾಸಗಿ ಡ್ರೈವರ್ಗಳು ಇವರೆಲ್ಲ ಏನು ಹೇಳಿದ್ರು, ರೋಡ್ ಟ್ಯಾಕ್ಸ್ ರದ್ದು ಮಾಡಿಕೊಡಿ ಅಂತ ಹೇಳಿದ್ರು. ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು 50%, ಬೇರೆ ರಾಜ್ಯಗಳಲ್ಲಿ ಮಾಡಿದ್ರು 6 ತಿಂಗಳವರೆಗೆ ಅವ್ರು ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು, ಮಾಡಲಿಲ್ಲ. ಸೊ ಬಹುಶಃ ಈ ವರ್ಗದ ಜನ ಯಾರು ಸಂಪತ್ತನ್ನು ಉತ್ಪಾದನೆ ಮಾಡೋ ಜನ ಇದ್ದಾರೆ, ಅವರು ಕಷ್ಟ ಸಿಕ್ಕಾಕಂದಷ್ಟು ಜನ ಬೇರೆ ಯಾರು ಸಿಕ್ಕಾಕೊಳ್ಳಿಲ್ಲ. ಅವರ ನೆರವಿಗೆ ಹೋಗಲಿಲ್ಲ ಸರ್ಕಾರ. ಆಮೇಲೆ ಲಾಕ್ಡೌನ್ ಟೈಮ್ನಲ್ಲಿ ಸತ್ತೋದ್ರಲ್ಲ, ಅದು ಲೆಕ್ಕ ಕೊಡಿ ಅಂದರೆ ಕೊಡಲ್ಲ ಕೇಂದ್ರ ಸರ್ಕಾರದವರು. ನನಗಿರೋ ಮಾಹಿತಿ ಪ್ರಕಾರ, ಸಿ ನರೇಂದ್ರ ಮೋದಿಯವರಿಗೆ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಲೆಕ್ಕ ಸಿಕ್ಕಬೇಕಲ್ಲ. ಸಿ ಎಸ್ ಒ ಇದೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಒಂದಿದೆ, ಅವ್ರಿಗೆ ಹೇಳಿದ್ರೆ ಕೊಡ್ತಿದ್ರು. ಬೇಕಾದಷ್ಟು ಏಜೆನ್ಸಿಗಳಿದ್ದಾವೆ. ಲಾಕ್ಡೌನ್ ಸಂದರ್ಭದಲ್ಲಿ ಸತ್ತ ಬಡವರ ಸಂಖ್ಯೆ, ವಲಸೆ ಕಾರ್ಮಿಕರ ಸಂಖ್ಯೆ, ಬಡವರ ಸಂಖ್ಯೆ, ಕಾರ್ಮಿಕರ ಸಂಖ್ಯೆ 971. ಹಸಿವು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕ ಅದರಿಂದ ಸತ್ತವರು 816. ವೈದ್ಯಕೀಯ ಸವಲತ್ತುಗಳು ಸಿಗದೆ ಸತ್ತವರು 77. ರಸ್ತೆ ರೈಲ್ವೆ ಅಪಘಾತಗಳಿಂದ 209. ಶ್ರಮಿಕ್ ರೈಲುಗಳಲ್ಲಿ ಸಾವುಗಳು 96. ಆತ್ಮಹತ್ಯೆಗಳು 133. ಕ್ವಾರಂಟೈನ್ ಕೇಂದ್ರಗಳಲ್ಲಿ 49. ಲಾಕ್ಡೌನ್ ಸಂದರ್ಭದ ಅಪರಾಧಗಳಲ್ಲಿ 89. ಪೊಲೀಸರ ಕ್ರೌರ್ಯದಿಂದ 12. ಆಲ್ಕೋಹಾಲ್ ವಿತ್ ಟ್ರಾವೆಲ್ ಸಿಂಡ್ರೋಮ್ 49. ಖಿನ್ನತೆ 48. ಇತರೆ 65. ಒಟ್ಟು 955 ಪ್ಲಸ್ 971. ಕೋವಿಡ್-19 ಸೌಲಭ್ಯಗಳು ಸಿಕ್ಕಿದೆ, ಊಟ ಸಿಗ್ತೇನೆ,
ಹೆಲ್ತ್ ಫೆಸಿಲಿಟಿ ಸಿಗ್ತೇನೆ, ಸತ್ತವ್ರ ಸಂಖ್ಯೆ ಇಷ್ಟೊಂದು. ಇವೆಲ್ಲ ತನಿಖೆ ಆಗಬೇಕು ಬೇಡ? ಅದಕ್ಕೆ ಐ ಡಿಮ್ಯಾಂಡ್ ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿ, ಸತ್ಯ ಹೊರಬರಲಿ, ಊಯಿಸು ಅಂತ ಗೊತ್ತಾಗಲಿ, ವಾಟ್ ಈಸ್ ವಾಟ್ ಅಂತ ಗೊತ್ತಾಗಲಿ, ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಗೊತ್ತಾಗಲಿ. ಆಮೇಲೆ ಇವತ್ತಿನವರಿಗೆ ಕೋವಿಡ್ 19 ಇವರು 2,100 crore ಅನೌನ್ಸ್ ಮಾಡೋದು ಬಿಟ್ಟರೆ ಅದರಲ್ಲಿ 824 crore ಇದ್ರದ್ದು ಎಲ್ಲ ಮಾಡಿಕೊಟ್ಟ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಪಿ ಎಂ ಕೇರ್ಸ್ ಫಂಡು ಇತ್ತಲ್ಲ, ಅದು ಎಷ್ಟು ಬತ್ತು ದುಡ್ಡು ನಮಗೆ ಎಷ್ಟು ಬತ್ತು ಅಂತ ಗೊತ್ತಿಲ್ಲ. ಇವತ್ತಿನವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಎಷ್ಟು ಬತ್ತು ಅಂತ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಿಲ್ಲ, ಯಾವ ಬಾಬು ಖರ್ಚು ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ಎಕ್ಸೆಪ್ಟ್ ದಟ್ ವೆಂಟಿಲರ್ಸ್ ತಗೊಳ್ಳೋಕ್ಕೆ 2,000 crore ಬಿಡುಗಡೆ ಮಾಡಿದ್ದೀವಿ ಅನ್ನೋದು ಗೊತ್ತಾದರೆ ಬೇರೆದೆಲ್ಲ ಎಷ್ಟು ಬತ್ತು ಅಂತ ಗೊತ್ತಿಲ್ಲ. ದಿಸ್ ದಿ ಪೊಸಿಷನ್. ಟ್ರಾನ್ಸ್ಪರೆನ್ಸಿ ಆಗಿ ಟ್ರಾನ್ಸ್ಪರೆನ್ಸಿ ಇರಬೇಕಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಲಾಕ್ಡೌನ್ ಇದ್ದಂಥ ಪೀರಿಯಡ್ನಲ್ಲಿ ಸಿಕ್ಕಲಿಲ್ಲ ಮಾಡಲಿಲ್ಲ ಅಂತೇಳಿ, ಆದರೆ ಇವ್ರು ಸಿದ್ಧತೆನೇ ಮಾಡ್ಕೊಳ್ಳಲಿಲ್ಲ. ಮೊದಲೇ ಸಿದ್ಧತೆ ಮಾಡ್ಕೊಂಡು ಇಟ್ಕೊಂಡಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿರಲ್ಲ ರಾಜ್ಯದಲ್ಲಿ. ದೇರ್ ಇಸ್ ಎ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ದೇರ್ ಇಸ್ ಎ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆಸ್ ಪರ್ ಆಸ್ ಇನ್ ಟ್ಯಾಕ್ಲಿಂಗ್ ದಿ ಕೋವಿಡ್ 19. ನರೇಂದ್ರ ಮೋದಿ ಅವರು ಈಗ ಇದ್ರ ಬಗ್ಗೆ ಮಾತಾಡೋದೇ ಬಿಟ್ಬಿಟ್ಟಿರುತ್ತೆ ಕೋವಿಡ್ 19 ಬಗ್ಗೆ. ಅದೇ ಆಗ 24 ಇದರಲ್ಲಿ ಜಾಕೆಟೆ ಬಾರಿಸಿದ್ರು, ದೀಪ ಹಚ್ಚಿದ್ರು, ಆಮೇಲೆ ಚಪ್ಪಾಳೆ ತಟ್ಟಿಸಿದ್ರು. ನಾನು ಏನೋ ಚಪ್ಪಾಳೆ ತಟ್ಬಿಡ್ತಾರೆ ಇವ್ರಿಗೆ ದೈವಿಕ ಶಕ್ತಿ ಇರಬಹುದು ಅಂತ ಅನ್ಕೊಂಡಿದ್ದೆ. ಚಪ್ಪಾಳೆ ತಟ್ಬಿಡ್ ಏನು ಎಲ್ಲ ತಟ್ಟದ್ದೇ ತಟ್ಟದ್ದು ಚಪ್ಪಳೆನ? ನಾನು ಮಾತ್ರ ತಟ್ಟನಿಲ್ಲಪ್ಪ, ಚಪ್ಪಾಳೆನೂ ತಟ್ಟನಿಲ್ಲ, ದೀಪನೂ ಹಚ್ಚಿಲ್ಲ. ನಾನು ಭಾಳ ಜನ ನಮ್ಮ ಪಾರ್ಟಿಯವರು ಹಚ್ಚಿಬಿಟ್ಟವ್ರೆ. ನಾನು ಕೇಳಿದೆ, ಏ ನರೇಂದ್ರ ಮೋದಿ ಅವ್ರು ಹೇಳೋರು ಹಚ್ಬಿಡೋಣ ಚಪ್ಪಾಳೆ ತಟ್ಬಿಡೋಣ ಅಂತ. ಏನೂ ಆಗಲಿಲ್ಲ, ಈಗಲೂ ಚಪ್ಪಾಳೆ ತಟ್ಟಿ ಮತ್ತೆ ಹಾಗಾರೆ. ಆಮೇಲೆ ಇನ್ನೊಂದು ಕೇಳಿದೆ ನಾನು, ಇಟ್ ಈಸ್ ದಿ ಸಬ್ಜೆಕ್ಟ್ ಟು ಕರೆಕ್ಷನ್. ಈ ಕಂಟೈನ್ಮೆಂಟ್ ಜೋನ್ಸ್ ಅಂತ ಮಾಡಿದ್ದಾರೆ 34,000 ಬೆಂಗಳೂರಿನಲ್ಲಿ. ಅದಕ್ಕೆ ಯದ್ವಾರ್ಥದೋ ದುಡ್ಡು ಖರ್ಚಾಗದೆ, ಒಂದು ದಿನಕ್ಕೆ ಈ ಕಂಟೈನ್ಮೆಂಟ್ ಮಾಡೋಕ್ಕೆ 69,000-70,000 rupees ಖರ್ಚಾಗದೆ. ಕೋಟಿಗಟ್ಟಲೆ ಹಣ ಖರ್ಚಾಗದೆ. ಅದರಿಂದ ಯಡಿಯೂರಪ್ಪನವರಲ್ಲಿ ನನ್ನ ಒತ್ತಾಯ ಏನಪ್ಪ ಅಂತಂದರೆ, ಇದನ್ನು ಜುಡಿಷಿಯಲ್ ಕಮಿಷನ್ ಮೂಲಕ ತನಿಖೆ ಮಾಡಿಸಿ. ಯಾರಿದ್ದಾರೆ ಗೊತ್ತಾಗಲಿ, ಯಾರು ಸಿಕ್ಕಾಕತ್ತಾರೆ ಯಾರು ಸಿಕ್ಕಾಕತ್ತಾರೆ ಸಿಕ್ಕಾಕೊಳ್ಳಿ. ತನಿಖೆ ಆಗಲೇಬೇಕು, ದಟ್ ಈಸ್ ಮೈ ಡಿಮ್ಯಾಂಡ್. ಆದರೆ ಸತ್ಯ ಗೊತ್ತಾಗುತ್ತೆ. ಪರ್ಚೇಸ್ಗಳಲ್ಲಿ 2x, 3x, 4x ಎಲ್ಲ ತಗೊಂಡಿದ್ದಾರಲ್ಲ, ಇಟ್ ಶುಡ್ ಕಮ್ ಔಟ್. ಟ್ರೂತ್ ವಿಲ್ ಶುಡ್ ಕಮ್ ಔಟ್. ಆಗ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಹೋದ್ರೆ ಜನರಲ್ ಆಗಿ ಯಾರ ಮೇಲೂ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಹಣ್ಣು ತಿಂದವ್ ನುಣ್ಚಿಗಂದ, ಸಿಪ್ಪೆ ತಿಂದವ್ ಸಿಕ್ಕಾಕಂಡ, ಹಂಗಾಗ್ಬಿಡ್ತದೆ. ಆಮೇಲೆ ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ನೀವು ಬೆಲ್ಲೊಡೆಯೋದಕ್ಕಿಂತ ಮುಗಿಸ್ಬಿಡ್ತಾ ಇದ್ದೀನಿ ಮುಂಚಿತವಾಗಿ. ನೀವು ನನಗೊಂದು ಅವಕಾಶ ಕೊಟ್ಟಿದ್ದೀರಿ. ಕೊರೋನಾ ಇದು ಒಂದು ದೊಡ್ಡ ಕರಾಳ ರೋಗ, ಇದು ಕೆಟ್ಟ ರೋಗ. ಆದಷ್ಟು ಜಾಗ್ರತೆ, ವ್ಯಾಕ್ಸಿನೇಷನ್ ಕಂಡುಹಿಡೀಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಜ್ಞಾನಿಗಳು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಂಡುಹಿಡೀಲಿ ಅಂತ ಮಾಡ್ತಾ ಇದ್ದೀನಿ. ಯಾರಿಗೆ ಬಂದಿಲ್ಲ ಅವರು ನೋಡ್ಕೋಬೇಕು, ಯಾರು ಬಂದಿರೋರು ಮತ್ತೆ ರೀಇನ್ಫೆಕ್ಷನ್ ಆಗದೆ ರೀತಿ ನೋಡ್ಕೋಬೇಕು. ಬಟ್ ಈ ರೋಗ ಹರಡದನ್ನು ತಡೆಗಟ್ಟೋದ್ರಲ್ಲಿ ದಿ ಗೌರ್ಮೆಂಟ್ ಈಸ್ ಮಿಸರಬಲಿ ಫೇಲ್ಡ್.
ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಮಿಸರಬಲಿ ಫೇಲ್ಡ್ ಅಂಡ್ ಆಲ್ಸೋ ಕರಪ್ಷನ್ ಇನ್ ದಿ ಪರ್ಚೇಸ್ ಆಫ್ ದಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್. ಇಷ್ಟನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸಿ ಬೇರೆಯವರು ಮಾತಾಡ್ತಾರೆ ಆಮೇಲೆ ಅವ್ರು ಉತ್ತರ ಕೊಡಲಿ ನಿಮಗೆ ಧನ್ಯವಾದಗಳು. ನಿಲುವಳಿ ಸೂಚನೆಯನ್ನು 69 ಅಡಿಯಲ್ಲಿ ಪರಿವರ್ತಿಸಿಕೊಟ್ಟು ನಮ್ಮ ನಿಯಮಾವಳಿಗಳಲ್ಲಿ ಸಾಮಾನ್ಯವಾಗಿ 1 ಗಂಟೆ 69 ಅಡಿಯಲ್ಲಿ ಪರಿವರ್ತಿಸಿರೋದಕ್ಕೆ ಕೊಡಬೇಕು ಅನ್ನೋದಿದೆ. ನಾನು 2 ಗಂಟೆ ಅಂತ ಅವಕಾಶ ಮಾಡಿಕೊಟ್ಟಿದ್ದೆ ವಿಷಯದ ಪ್ರಾಮುಖ್ಯತೆ ಹಿನ್ನೆಲೆಯಲ್ಲಿ. ಈಗ 2 ಗಂಟೆಗೆ 5 ನಿಮಿಷ ಇದೆ ನಾನು ಕೊಟ್ಟಿರೋ ಸಮಯ. ಹಾಗಾಗಿ ಪ್ರತಿಪಕ್ಷದ ನಾಯಕರು ಮಾತನಾಡಿದ್ದಾರೆ, ಈಗ ಉಳಿದಂಥವ್ರು ಮಾತನಾಡೋರು ತಾವು ಸಮಯದ ಕಾರಣಕ್ಕೋಸ್ಕರವಾಗಿ 10 ನಿಮಿಷಕ್ಕಿಂತ ಜಾಸ್ತಿ ಯಾರೂ ಮಾತನಾಡಬಾರ್ದು, ಅನ್ಯಥಾ ಭಾವಿಸಬಾರ್ದು ಸಮಯದ ಕಾರಣದಿಂದ. ನಿಮಗೆ ನಮಗೆ ಗೊತ್ತಿದೆ. ನಾನು 1:30 ಈ ಸದನವನ್ನು ಮುಂದೂಡಿ ಮತ್ತೆ 3 ಗಂಟೆಗೆ ಸೇರೋದಿದೆ. ಹಾಗಾಗಿ 1:30 ತನಕ ನಾನು ಇದನ್ನು ಇನ್ನಷ್ಟು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಆದರೆ 2 ತಾಸಿಗೆ ಮುಗಿಸ್ಬೇಕಿತ್ತು, ಆದರೆ ಈಗ ಅವಕಾಶ ಆಗಿರೋದ್ರಿಂದ 1:30 ತನಕ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು 10 ನಿಮಿಷದ ಕಾಲಾವಕಾಶದಲ್ಲಿ ಮತ್ತೆ ರಿಪೀಟ್ ಆಗದೇ ಇರುವ ಹಾಗೆ ಹೇಳಿರೋ ವಿಷಯ ಮತ್ತೆ ರಿಪೀಟ್ ಆಗದೇ ಇರುವ ಹಾಗೆ ಅದನ್ನು ಪ್ರಸ್ತಾಪಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಶ್ರೀಯುತ ಎಚ್ ಕೆ ಪಾಟೀಲ್ರು. ನೇಮಾವಳಿ ತಂದ್ರೂ ಕೂಡ ವಿರೋಧ ಪಕ್ಷದಲ್ಲಿ ಎರಡೂ ಪಕ್ಷಕ್ಕೆ ಸಮಾಂತರವನ್ನಾಗಿ ಪರಿಗಣಿಸ್ತಕ್ಕಂತ. ಈಗ ಶ್ರೀಲಿಂಗೇಗೌಡ್ರೆ ಹೊಸದಾಗಿ ನಿಯಮಗಳನ್ನೆಲ್ಲ ಮತ್ತೆ ನಿಮ್ಮವ್ರು ಯಾರು ಮಾತಾಡೋರಿದ್ದಾರೆ ನಿಮ್ಮ ವಿಪ್ ನಿಂದ ಒಂದು ಚೀಟಿ ಕಳಿಸ್ಕೊಡಿ. ನಿಮ್ಮವ್ರು ಯಾರು ಪ್ರಮುಖರಿದ್ದಾರೆ ಅವರಿಂದ ಒಂದು ಚೀಟಿ ಕಳಿಸ್ಕೊಡಿ. ನೀವು ಉಳಿದಿದ್ದ ಕಾಯ್ದೆ ಕಾನೂನು ನನಗೂ ಗೊತ್ತು ನಿಮಗೂ ಗೊತ್ತು, ಮಾತಾಡ್ಕೊಂಡಿರೋದ್ರೊಳಗೆ ಏನು ವಿಷಯ ಇಲ್ಲ. ನಾನು ಕೇಳಿದ್ದು ವಿರೋಧ ಪಕ್ಷದ ನಾಯಕರು ಮಾತಾಡಿದ್ಮೇಲೆ ನಮ್ಮ ಆಯ್ತು. ನಿಮ್ಮವ್ರು ಯಾರು ಮಾತಾಡ್ತಾರೆ ಎಚ್ ಕೆ ಪಾಟೀಲ್, ಕೊರೋನಾ ಬಗ್ಗೆ ಚರ್ಚೆ ಆಗ್ತಿತ್ತು ಜೆಡಿಎಸ್ನವ್ರು ಎಲ್ಲ ಹೋಯ್ದ್ರು ನಮ್ ಭಾವನೆ ಬರೋದ್ ಬೇಡ, ನಾವು ಮಾತಾಡ್ಬೇಕು ಕೊಡಿ ದಯವಿಟ್ಟು. ಶ್ರೀಯುತ ಎಚ್ ಕೆ ಪಾಟೀಲ್ ಅಧ್ಯಕ್ಷರೇ, ತಾವು ಸಮಯ ನೀಡಿದ್ರಿ ಅದಕ್ಕಾಗಿ ಕೃತಜ್ಞತೆಗಳು. ತಮಗೂ ಗೊತ್ತಿದ್ದಾಗೆ ಸ್ವಲ್ಪ ನೆನಪಿನ ಅಂಗಳದಲ್ಲಿ ಹೋಗಿ ಕೆಲವು ಮಾತುಗಳನ್ನು ಮೆಲಕ್ಕೆ ಹಾಕ್ತೀನಿ. ಮೊನ್ನೆ ಸುಧಾಕರ್ ಅವರು ಇಲ್ಲೇ ಇದ್ದರು, ಅವತ್ತು ಸನ್ಮಾನ್ ರಾಮ್ಲು ಅವರು ಇರಲಿಲ್ಲ, ನೀವು ಬೇರೆ ಖಾಸಗಿಯಾಗಿ ಒಂದು 10 ವಾರ್ಯ ಇತ್ತು ನಿಮಗೆ, ನಾವು ಅರ್ಥೈಸ್ಕೊಂಡ್ವಿ. ಅಧ್ಯಕ್ಷ, ನಾವು ಈ ಕರೋನಾ ವಿಚಾರದಲ್ಲಿ ಸರ್ಕಾರದ ಗಮನ ತಮ್ಮ ಗಮನ ನಿಲುವಳಿ ಮೂಲಕ ತರಬೇಕು ಅಂತ ಪ್ರಯತ್ನ ಮಾಡಿದ್ವಿ. ನಾವು ಕಳೆದ ಅಧಿವೇಶನ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ 1-2 ತಾಸು, ಆದರೆ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂಥದ್ರಲ್ಲೂ ಸಮಯದ ಒತ್ತಡದಲ್ಲೂ ನಾವು ಕೆಲವು ಆಪಾದನೆಗಳನ್ನು ಸರ್ಕಾರದ ಮೇಲೆ ಮಾಡಿದ್ವಿ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಯನ್ನು ನೀಡಿದ್ವಿ. ನಾವೇನೇನು ಹೇಳ್ತಿದ್ವಿ ಅವಕ್ಕೆಲ್ಲವಕ್ಕೂ ಸಾರ ಸಗಟ ಅಲ್ಲಿಗಳೆದ್ಬಿಡ್ತಿದ್ರು. ಆದರೆ ಮುಂದೆ ಬರುವ ದಿವಸಗಳಲ್ಲಿ ಅವೆಲ್ಲ ಒಂದಲ್ಲ ಎರಡಲ್ಲ ಎಲ್ಲವೂ ಸಹಿತ ನಾವು ಏನು ಹೇಳಿದ್ವಿ ಅವು ಸತ್ಯ ಆದವು. ಅದು ನಿಮಗೇನು ಮುಜುಗರ ಆಯ್ತೋ ಮುಜುಗರ ಆಗಲಿಲ್ಲೋ, ನೀವು ಹೇಳಿದ್ದ ಅದ ಸತ್ಯ ಅಂತ ನೀವು ತಿಳ್ಕೊಂಡಿದ್ರೆ ಜನರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಹೊರತು ಮತ್ತೊಂದು ಬೇರೆ ಏನೂ ಆಗಲಿಲ್ಲ. ಅಧ್ಯಕ್ಷರೇ, ತಾವೊಂದು ಸೂಚನೆಯನ್ನು ಕೊಟ್ಟರೆ ಏನು ಮಾತನಾಡಿದರೆ ಅದನ್ನು ಬಿಟ್ಟು ಮಾತನಾಡಬೇಕು. ತ
ತಮ್ಮ ಸಲಹೆಯನ್ನು ಭಾಳ ಗಂಭೀರವಾಗಿ ನಾನು ತೆಗೆದುಕೊಳ್ತೀನಿ. ನಾನು ಮೊದಲು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈಗಲಾದ್ರೂ ನೀವು ಗಂಭೀರವಾಗಿ ಇದರಲ್ಲಿ ಕೆಲಸ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೆ ನಾನು ಈ ಕರೋನಾ ಸ್ಥಿತಿ ಗಂಭೀರ ಆಗ್ತಾ ಹದಗೆಡ್ತಾ ಹೊರಟಾಗಲೆಲ್ಲ ಪತ್ರ ಬರಿತಾನೆ ಇದ್ದೇನೆ. ಅದರಲ್ಲಿ ಸುಮಾರು ಪತ್ರಗಳಿಗೆ ಅವರು ಸ್ಪಂದನೆಯೂ ಮಾಡಿದ್ದಾರೆ, ಅದಕ್ಕಾಗಿ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ನೀವು ನಿಮ್ಮ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದನ್ನು ಸೂಚನೆ ಕೊಟ್ಟರೆ ಅಷ್ಟೇ ಅಲ್ಲ, ಸೂಚನೆ ಕೊಟ್ಟಿದ್ದೇನೆ ಅಂಥೇಳಿ ನನಗೆ ಮತ್ತೆ ತಾವು ತಿಳಿಸಿದ್ರಿ. ನಿಮ್ಮ ಮುಖ್ಯ ಕಾರ್ಯದರ್ಶಿಗಳು ನನಗೆ ಮಾತನಾಡಿದರು, ಒಂದೆರಡು ವಿಚಾರಗಳಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಂಡ್ರಿ, ಆದರೆ ಅದ್ಯಾವುದೂ ಸಾಲದ. ಇವತ್ತು ನಾನು ಸರ್ಕಾರಕ್ಕೆ ನೇರವಾಗಿ ಏನು ಹೇಳೋದಕ್ಕೆ ಬಯಸ್ತೇನೆ ಅಂದರೆ, ಸುರೇಶ್ ಕುಮಾರ್ ಅವರ, ಸೋಮಣ್ಣ ಅವರ, ನಿಮ್ಮ ವಿಚಾರನ ಹೇಳ್ತಾ ಇದ್ದೇನೆ. ಯಾಕಂದರೆ ನೀವೊಂದು ಉತ್ತಮವಾಗಿರ್ತಕ್ಕಂಥ ಕೋವಿಡ್ ಸೆಂಟರ್ ಮಾಡಿರಂತ ಸರ್ಕಾರ ಕಳೆದ ಕೆಲವು ದಿವಸಗಳಿಂದ ಪತ್ರಿಕೆಯಲ್ಲಿ ನೋಡ್ರಿ, ಡೆಕ್ಕನ್ ಹೆರಾಲ್ಡ್ ಮೇಡ್ ಇಟ್ಸ್ ಹೋಲ್ ಫಸ್ಟ್ ಪೇಜ್ ಡಿವೋಟೆಡ್ ಫಾರ್ ಆಕ್ಸಿಜನ್ ಸಪ್ಲೈ ಆ್ಯಂಡ್ ಪ್ರಾಬ್ಲಮ್ಸ್. ವಿಜಯ ಕರ್ನಾಟಕದವರು ಮೋರ್ ದೆನ್ ಹಾಫ್ ಪೇಜ್ ದೇ ಗಿವ್ ಇಟ್ ಫಾರ್ ಎಕ್ಸ್ಪ್ಲೇನಿಂಗ್ ಹೌ ಡೆತ್ಸ್ ಆರ್ ಆಕ್ರಿಂಗ್ ಬಿಕಾಸ್ ಆಫ್ ಶಾರ್ಟ್ ಸಪ್ಲೈ ಆಫ್ ಆಕ್ಸಿಜನ್. ಲಿಕ್ವಿಡ್ ಆಕ್ಸಿಜನ್ ಸಪ್ಲೈ ಎಷ್ಟು ಕಡಿಮೆ ಆಗಿದೆ ಅಧ್ಯಕ್ಷರು ನಿಮಗೆ ಆಶ್ಚರ್ಯ ಆಗ್ಬೋದು. ನಮ್ಮ ಗದಗಿಗೆ ಬರ್ತಕ್ಕಂಥ ಲಿಕ್ವಿಡ್ ಆಕ್ಸಿಜನ್ ವೆಹಿಕಲ್ನ ಪೊಲೀಸರು ಆರ್ ಟಿ ಒ ಕೂಡ್ಕೊಂಡು ಈಗ ಈ ಟ್ಯಾಂಕರ್ನ ಬೀದರ್ಗೆ ಹೋಗಬೇಕು. ಎಸ್, ಬೀದರ್ದಲ್ಲಿ ದರ್ ವಾಸ್ ಅ ಡೇಂಜರ್. ಅಂದರೆ ಯಾವ ಪ್ರಮಾಣದಲ್ಲಿ ಆಕ್ಸಿಜನ್ ಕೊರತೆ ಎಲ್ಲರಿಗೂ ಕಾಡ್ತಾ ಇದೆ. ಇವತ್ತಿನವರೆಗೂ ಆಕ್ಸಿಜನ್ ಸಪ್ಲೈ ವಿಚಾರವಾಗಿ ನಾವೀಗ ಒಂದು ತಿಂಗಳಿಂದ ತಮಗೆ ಕೋರ್ತಾ ಇದ್ರು, ಒತ್ತಡ ತರ್ತಾ ಇದ್ರು, ಆಗ್ರಹ ಮಾಡ್ತಾ ಇದ್ರು, ಸಮಸ್ಯೆ ಪರಿಹಾರ ಆಗಲಿಲ್ಲ. ಯಾಕೆ, ಏನು ತೊಂದರೆ ನಿಮಗೆ? ಈ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದಾವಲ್ಲ, ಆಸ್ಕ್ ಒನ್ ಆಫ್ ದಿ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಟು ಸ್ಟಾಪ್ ಇಟ್ಸ್ ಪ್ರೊಡಕ್ಷನ್, ಸಪ್ಲೈ ಹೋಲ್ ಆಫ್ ಆಕ್ಸಿಜನ್ ಟು ಓನ್ಲಿ ದೀಸ್ ಹಾಸ್ಪಿಟಲ್ಸ್ ಫಾರ್ ಕರೋನಾ ಪೇಷಂಟ್ಸ್. ಇದನ್ನು ಹೇಳಬೇಕಾ? ಯಾಕೆ ಮಾಡ್ತಾ ಇಲ್ಲ ನೀವು? ಆಕ್ಸಿಜನ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಹೈದರಾಬಾದಕ್ಕೆ ಕಳಿಸ್ತೀರಿ, ತೆಲಂಗಾಣ ರಾಜ್ಯಕ್ಕೆ ಕಳಿಸ್ತೀರಿ, ಆಂಧ್ರ ರಾಜ್ಯಕ್ಕೆ ಕಳಿಸ್ತೀರಿ, ಪಾಂಡಿಚೇರಿಗೆ ಕಳಿಸ್ತೀರಿ. ನಿಮ್ಮಲ್ಲಿ, ನಿಮ್ಮ ಕರ್ನಾಟಕದಲ್ಲಿ ಜನ ಆಕ್ಸಿಜನ್ ಇಲ್ಲದೆ ಸಾಯುವಂಥ ಪರಿಸ್ಥಿತಿ ಇದ್ದರೆ ಯಾಕೆ ತಾವು ಆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ? ಎಲ್ರಿ, ಯಾರು ಸತ್ತಾರ ಪೇಪರ್ನಾಗ ಬರೆದಿದ್ದಾರ್ರಿ ಹಾಗೆ ಅಂಥೇಳಿ ಈ ಅಲ್ಗಳೆಯುವ ಸ್ವಭಾವ ಏನದಲ್ಲ, ಸತ್ತಲ್ಲಿ ರಾಜಕಾರಣ ಮಾಡಬೇಡ್ರಿ. ನಾ ಈಗೂ ಹೇಳ್ತೀನಿ, ಗೋ ಆ್ಯಂಡ್ ಇನ್ಸ್ಪೆಕ್ಟ್ ಯುವರ್ ಬೆಲಗಾಮ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ನೀವು ಅಲ್ಲಿ ಯಾರು ಎನ್ಕ್ವೈರಿ ಮಾಡಿಸ್ತೀರಿ? ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಗೆ ಹೇಳಿದ್ರಿ, ಕೊರೋನಾದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ, ಅಸ್ತವ್ಯಸ್ತತೆ, ಸರ್ಕಾರದ ವಿಫಲತೆ ಇವೆಲ್ಲವುಗಳಿಗೆ ಒಂದು ಎನ್ಕ್ವೈರಿ ಆಗಬೇಕು ಅಂಥೇಳಿ ಆ ಎನ್ಕ್ವೈರಿ ಅವರು ಬೆಲಗಾಮ್ಗೆ ಹೋಗಬೇಕು. ಆಕ್ಸಿಜನ್ ಶಾರ್ಟೇಜ್ ಸಲುವಾಗಿ ಎಷ್ಟು ಜನ ಒಂದೇ ದಿವಸ ಸತ್ತುಬಿಟ್ರು? ದೇವಸ್ ಕೋಟು ಬೀದರ್, ಬೀದರ್ದಲ್ಲಿ ಆಕ್ಸಿಜನ್ ಸಪ್ಲೈ ಸಲುವಾಗಿ, ಆಕ್ಸಿಜನ್ ಶಾರ್ಟೇಜ್ ಸಲುವಾಗಿ ಎಷ್ಟು ಜನ ಸತ್ತರು? ಬೆಂಗಳೂರಲ್ಲಿ ಎಷ್ಟು ಜನ ಸತ್ತರು? ನಾನು ಈ ಸಂದರ್ಭದಲ್ಲಿ ನಿಮಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ, ಆಕ್ಸಿಜನ್ ಸಪ್ಲೈ ವಿಚಾರದಲ್ಲಿ
ನೀವು ಅತ್ಯಂತ ತುರ್ತು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಇಲ್ಲದೆ ಹೋದರೆ ನೀವು ಜನರಿಗೆ ದ್ರೋಹ ಮಾಡಿದಂಗೆ ಆಗ್ತದೆ. ಈ ಅಂಕಿ ಸಂಖ್ಯೆ ವಿಚಾರದಲ್ಲಿ ಸರ್ಕಾರಕ್ಕೆ ನಮಗೆ ತಾಳ್ಮೇಲೆ ಆಗೋದಿಲ್ಲ. ನಾವೊಂದೇನು ಹೇಳಿದ್ರೆ ನೀವೊಂದು ಬೇರೆ ಹೇಳ್ತೀರಿ. ನಾವು ಇನ್ಫೆಕ್ಷನ್ ರೇಟ್ ಹೇಳಿದ್ವಿ ಅಂತಂದರೆ ಎಷ್ಟು ಮಂದಿ ಡಿಸ್ಚಾರ್ಜ್ ಆಗ್ಯಾರ ಅದನ್ನು ಹೇಳೋದಕ್ಕೆ ನೋಡ್ತೀರಿ. ಈ ಗುಮ್ರಾಹ ಮಾಡುವಂಥ ಈ ಕಲೆ ಸರ್ಕಾರ ಬಿಡಲಿ ಈ ಸಂದರ್ಭದೊಳಗೆ. ಅಧ್ಯಕ್ಷರೇ, ನನಗೆ ಭಾಳ ನೋವಾಗಿದ್ದು ಅಂದರೆ ಸರ್ಕಾರ ಇನ್ನೂ ಎಚ್ಚರ ಆಗಿಲ್ಲ. ದೇ ಹ್ಯಾವ್ ನಾಟ್ ಓಪನ್ ಅಪ್ ಟು ದಿ ಗ್ರೇವ್ ಸಿಚುವೇಷನ್. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಮೊದಲು ಬೆಂಗಳೂರನ್ನು ಕೇಂದ್ರೀಕೃತವಾಗಿಟ್ಕೊಂಡು ಕೆಲವು ಅಂಕಿ ಸಂಖ್ಯೆಗಳನ್ನು ಕೊಡ್ತೀನಿ. ದಟ್ ಟು ಅಬೌಟ್ ದ ಡೆತ್ಸ್. ಅಧ್ಯಕ್ಷರೇ, ನಿಮಗೂ ಗೊತ್ತಿದೆ, ಈಗಾಗಲೇ ಕರ್ನಾಟಕದೊಳಗೆ ನಾವು 8,000 ದಾಟಿದ್ವಿ, 9,000 ಮುಟ್ಟಿದ್ವಿ, ಇನ್ನೇನು 10,000 ಮುಟ್ತಾ ಇದ್ದೀವಿ ಅನ್ನಿಸ್ತು. ಅವಾಗ 7,000 ಆಯಿತು ಸೋಂಕಿತರ ಸಂಖ್ಯೆ. ಇನ್ಫೆಕ್ಟೆಡ್ ಪಾಸಿಟಿವ್ ಟೆಸ್ಟ್ ಆದವ್ರ ಸಂಖ್ಯೆ ಈ ಬೆಂಗಳೂರು ನಗರದೊಳಗೆ 2020 ಜನವರಿಯಿಂದ ಜುಲೈ ಎಂಡ್ವರೆಗೆ 49,135 ಸಾವಿನ ಪ್ರಕರಣಗಳು ವರದಿಯಾಗಿವೆ. ಅಪ್ ಟು ಎಂಡ್ ಆಫ್ ಜುಲೈ ಫ್ರಾಮ್ ಜನವರಿ 2020 ಈ ಎಲ್ಲ ಅಂಕಿ ಸಂಖ್ಯೆ ನಿಮ್ಮ ಹತ್ರ ಅದಾವು. ನಿಮ್ಮ ಹತ್ರ ಇದ್ದದ್ದು ನಾವು ತಗೊಂಡಿದ್ದು. ಅದು ಚಿತಾಗಾರದಿಂದ ಅಂಕಿ ಸಂಖ್ಯೆ ಬಂದಿದೆ, ಸ್ಮಶಾನದಿಂದ ಅಂಕಿ ಸಂಖ್ಯೆ ಬಂದಿದೆ, ರುದ್ರಭೂಮಿಗಳಲ್ಲಿ ಅಂಕಿ ಸಂಖ್ಯೆ ಬಂದಿದೆ. ಈ ಪಾರ್ಸಿ ಜನರ ಅಂತ್ಯಕ್ರಿಯೆ ಏನು ಮಾಡ್ತಾರೆ ಅದು ಒಂದು ಬಿಟ್ಟರೆ ಉಳ್ಕಿ ಎಲ್ಲ ಅಂಕಿ ಸಂಖ್ಯೆಗಳು ನಮ್ಮಲ್ಲಿ ಅದಾವು, ಅವು ನಿಮ್ಮ ಕಡೆಯಿಂದನೇ ತಗೊಂಡಿದ್ದು. ಇದೇ ಅವಧಿಯೊಳಗೆ 2019 ಜನವರಿಯಿಂದ ಜುಲೈವರೆಗೆ ಅಶೋಕ್ ಅವರ 37,000 ಜನ ಸತ್ತಿದ್ರು ಹೋದ ವರ್ಷ ಇದೇ ಅವಧಿಯೊಳಗೆ 7 ತಿಂಗಳದಾಗ. ಈ ವರ್ಷ 49,000 ಜನ ಸತ್ತಾರೆ. ಅಂದರೆ 12,000 ಹೆಚ್ಚುವರಿ ಸಾವು ಈ ಅವಧಿಯೊಳಗೆ ನಡೀತು. ಆದವು ಕೊರೋನಾದಿಂದ ಎಷ್ಟು ಜನ ಸತ್ತರು ಈ ಅವಧಿಯೊಳಗೆ? 1,886 1,886 ಅಂದರೆ 47,114 ಜನ ಕೊರೋನೇತರ ಕಾರಣಗಳಿಂದ ಮೃತಪಟ್ಟಿದ್ದಾರೆ. ಅಂದರೆ 10,250 ಸಾವುಗಳು ಕೊರೋನಾ ಹೊರತುಪಡಿಸಿ ಹೆಚ್ಚುವರಿಯಾಗಿವೆ. ಹೋದ ಸಲ ಎಷ್ಟಿತ್ತು ಅದಕ್ಕಿಂತ 10,250 ಕೊರೋನಾ ಹೊರತುಪಡಿಸಿ ಹೆಚ್ಚಾಗಿವೆ. ಇದು ಜುಲೈ ಅಂಕಿ ಸಂಖ್ಯೆ. ನೀವು ಆಗಸ್ಟದ್ದು ಸೇರಿಸಿಕೊಂಡ್ರಿ ಅಂದರೆ ಹೆಚ್ಚುವರಿ ಸಂಖ್ಯೆ 15,000 ಹೆಚ್ಚಾಗ್ತವೆ. ಅಂದರೆ ಹೋದ ಸಲ ಎಷ್ಟಾಗಿತ್ತು ಅದಕ್ಕಿಂತ 15,000 ಹೆಚ್ಚು. ಇದನ್ನು ರಾಜ್ಯದಲ್ಲಿ ಅಂಕಿ ಸಂಖ್ಯೆ ನೋಡಿದ್ವಿ ಅಂದರೆ, ಅಧ್ಯಕ್ಷರೇ, 2019 179,555 ಇದ್ದರೆ 2020 ಅಂದರೆ ನಾ ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂದರೆ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹೆಚ್ಚಿನ ಸಾವುಗಳಾಗಿವೆ. ಕರೋನಾ ತೆಗಿರಿ,
ಕರೋನಾ ಸಾವು ಲೆಕ್ಕಕ್ಕೆ ಹಿಡಿಬೇಡ್ರಿ. ಕರೋನಾ ಬಿಟ್ಟನ 12,000 ಬೆಂಗಳೂರೊಳಗೆ, ರಾಜ್ಯದೊಳಗೆ ಸುಮಾರು 40,000. ಈ ಹೆಚ್ಚಿಗೆ ಆಗ್ಯಾವಲ್ಲ 35-40,000. ಇದಕ್ಕೆ ನೀವೇನಾದರೂ ವಿವರಣೆ ಕೊಡಬೇಕಲ್ಲ. ಏನು ಭೂಕಂಪ ಆಗ್ಯದ? ಏನು ಎಲ್ಲರ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಪ್ಯಾಂಡಮಿಕ್ ಬಂದು ಸಾವನ್ನಪ್ಪಿದ್ದಾರಾ? ಈ ಸಾವುಗಳು ಯಾವುವು? ಕರೋನಾ ಮುಚ್ಚಿಡೋದಕ್ಕೆ ನೀವು ಮಾಡ್ತಕ್ಕಂಥ ಈ ಷಡ್ಯಂತ್ರ ಜನರನ್ನು ತಪ್ಪುದಾರಿಗೆ ಎಳಿತಾ ಇದ್ದೀರಿ. ಇದರ್ ಯು ಎಕ್ಸ್ಪ್ಲೇನ್ ದಟ್ ಯುವರ್ ಕೊರೋನಾ ಫಿಗರ್ ಈಸ್ ರಾಂಗ್, ಆರ್ ಎಲ್ಸ್ ಯು ವಿಲ್ ಹ್ಯಾವ್ ಟು ಎಕ್ಸ್ಪ್ಲೇನ್ ವೈ ದರ್ ಆರ್ ಸೋ ಮಚ್ ಆಫ್ ಇನ್ಕ್ರೀಸ್ ಆಫ್ ಡೆತ್ಸ್ ಇನ್ ಕರ್ನಾಟಕ, ಎಡಿಷನಲ್ ಡೆತ್ಸ್, ಎಕ್ಸೆಸ್ ಡೆತ್ಸ್ ದನ್ ಕಂಪೇರ್ ಟು ಅವರ್ ಲಾಸ್ಟ್ ಇಯರ್. ಅಧ್ಯಕ್ಷರೇ, ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತನಾಡುವಾಗ ಮಾನ್ಯ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಒಂದು ಅಂಕಿ ಸಂಖ್ಯೆ ಬಗ್ಗೆ ಅವರು ತಕರಾರು ಮಾಡಿದರು. 1.06, 1.01. ನೀವು ಇನ್ಫೆಕ್ಷನ್ ರೇಟ್ ಲೆಕ್ಕ ಹಾಕ್ಕೊಂಡು 1.10 ಈಸ್ ದಿ ಫಿಗರ್ ಆಫ್ ಕರ್ನಾಟಕ. ಇಂಡಿಯನ್ ಎವರೇಜ್ ಈಸ್ 1.06. ಯು ಆರ್ ಟ್ರೈಂಗ್ ಟು ರೀಚ್ ಲೆಸ್ ದೆನ್ 1. ದ ಸ್ಟೇಟ್ ಈಸ್ ನೌ ರಿಪೋರ್ಟಿಂಗ್ 7.264 ಕೇಸಸ್ ಎವ್ರಿ ಡೇ ಆಟ್ ಎನ್ ಇನ್ಫೆಕ್ಷನ್ ರೇಟ್ ಆಫ್ 1.10. ದಿಸ್ ಈಸ್ ವಾಟ್ ಯು ಆರ್ ರಿಪೀಟೆಡ್ಲಿ ಮೆನ್ಷನಿಂಗ್. ಬಟ್ ವಾಟ್ ವಿ ಆರ್ ಟ್ರೈಂಗ್ ಟು ಮೆನ್ಷನ್ ಟು ಯು, ವಾಟ್ ವಿ ಆರ್ ಟ್ರೈಂಗ್ ಟು ಎನ್ಲೈಟನ್ ಯು ಈಸ್ ಕರ್ನಾಟಕ ಈಸ್ ಟೆಸ್ಟಿಂಗ್ ಎವರೇಜ್ 42, ನ್ಯಾಷನಲ್ ಎವರೇಜ್ 42 ಅದ ದಶಲಕ್ಷಕ್ಕೆ ಸಾವಿನ ಪ್ರಮಾಣ. ನಮ್ಮ ಕರ್ನಾಟಕದೊಳಗೆ 83 ಇದೆ. ನಿಮಗೆ ಸೋರ್ಸ್ ಈಸ್ ಆಲ್ಸೋ ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ UIDAI A population estimates for 2020, illustration by Randeep Kaur. These are all government figures on which we are dealing. Nan tammanna kelthini national average gita double iddagunu innu dubba cheppisukolladakke prayatna maartirala, naachik baradilva adhyakshare? Saavina sankhye 35-40,000 ಹೆಚ್ಚಿಗೆ ಇದ್ರೆ, ಬೆಂಗಳೂರು ಒಂದರೊಳಗೆ 10,250, ಬರೀ 7 ತಿಂಗಳದೊಳಗೆ ಜಾಸ್ತಿ ಇದ್ರೆ, ಆಗಸ್ಟ್ ಹಿಡ್ಕೊಂಡ್ರೆ 15,000 ಜಾಸ್ತಿ ಇದ್ರೆ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಮಾಡಬಾರ್ದು? ಮಾಡಬೇಕು, ಅದು ನಿಮ್ಮ ಕೆಲಸ, ಜವಾಬ್ದಾರಿ. ನಾನು ತಮ್ಮ ಗಮನಕ್ಕೆ ತರ್ತೇನೆ, ನಿಮಗೆ ಆಶ್ಚರ್ಯ ಆಗ್ಬೋದು, 100 ಆಗುತ್ತೆ. ದೇ ಹ್ಯಾವ್ ಸ್ಟಾಪ್ಡ್ ಕಂಪ್ಲೀಟ್ ಡೆತ್ ಆಡಿಟ್. ಚೀಫ್ ಸೆಕ್ರೆಟರಿ ಇದ್ದಾರೆ, ಸೆಕ್ರೆಟರೀಸ್ ಇದ್ದಾರೆ. ಇಂಥ ಪ್ಯಾಂಡೆಮಿಕ್ನೊಳಗೆ ಇಂಥ ರೋಗ ಬಂದು ಜನ ತತ್ತರಿಸಿ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಕೆನ್ ಯು ಸ್ಟಾಪ್ ಆಡಿಟ್? ದೇ ಹ್ಯಾವ್ ಸ್ಟಾಪ್ಡ್ ಆಡಿಟ್ ರೈಟ್ ಫ್ರಮ್ ಫೆಬ್ರವರಿ ಟಿಲ್ ನೌ. ಡೆತ್ ಆಡಿಟ್ ವಾಸ್ ಸ್ಟಾಪ್ಡ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಓನ್ಲಿ ರೀಸೆಂಟ್ಲಿ, ಜಸ್ಟ್ ಅಬೌಟ್ ಎ ವೀಕ್ ಬ್ಯಾಕ್ ಆಫ್ಟರ್ ವಿ ಸ್ಟಾರ್ಟೆಡ್ ಟೇಕಿಂಗ್ ಅಪ್ ದಿಸ್ ಇಶ್ಯೂ, ದಿ BBMP commissioner has ordered for death audit and he has constituted a small team. Nan tamman kethini, why did you stop death audit? You will have to explain to this house. Yen ishtella agu munda innond yena hosa vyavasthe maadbeku anta barbeke hortu neevu adanna stop maadidri,
medical certification of cause of death, which is called as MCCD, is stopped. Why did you do it? You are bound to explain. Adhyakshare, taavu samaya nodta iddiri. Aadre inta vishayadalli samaya korte aaglebaru. ನಾನು ಮತ್ತೊಮ್ಮೆ ಈ ಸದನಕ್ಕೆ ಹೇಳ್ತೀನಿ, ನಾವು ಈ ವಿಷಯ ಪ್ರಾರಂಭ ಮಾಡಿದಾಗೂ ಸಮಯದ ಕೊರತೆ ಅಂತ ನಮ್ಮನ್ನು ನಮ್ಮ ಧ್ವನಿಯನ್ನು ಹಲವಾರು ತಾಂತ್ರಿಕ ಕಾರಣಗಳ ಮೂಲಕ ಹತ್ತಿಕ್ಕಲಾಯಿತು. ಈಗ ಹೇಳಬೇಕಾದದ್ದು ಭಾಳ ಇದೆ. ಈ ಕೊರೋನಾದ ಹೆಸರಿನೊಳಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ಏನೇನು ತನಿಖೆ ಆಗಬೇಕು, ಪರಿಶೀಲನೆ ಮಾಡಬೇಕು ಅಂದರೆ ಅದಕ್ಕೆ ಅಡ್ಡಿ ಒಡ್ಡುವಂಥ ಎಲ್ಲ ಪ್ರಯತ್ನಗಳು, ರಾಜಕೀಯ ಪ್ರಯತ್ನ, ರಾಜಕೀಯ ಕುತಂತ್ರ, ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೋತಕ್ಕಂಥದ್ದು. ಹಾಗಾಗಿ ಈ ಸದನದ ಸದಸ್ಯನಾಗಿ ನಾನು ಪಿ ಎ ಸಿ ಅಧ್ಯಕ್ಷನಾಗಿ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕಾಗಲಿಲ್ಲ. ಸರ್ಕಾರವನ್ನು ಕಿವಿ ಹಿಡಿದು ಜನರ ಕಲ್ಯಾಣಕ್ಕಾಗಿ ನೀವು ಅಣಿಯಾಗ್ರಿ ಅಂಥೇಳಿ ಮಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ, ಮಾನವ ಹಕ್ಕುಗಳ ಆಯೋಗಕ್ಕೂ ಸಹಿತ ಮೊರೆ ಹೋಗಬೇಕಾಗಿತ್ತು. ನಾವೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾವುದು ಒಂದು ಪಾಯಿಂಟ್ನಾಗ ಡಿನೈ ಮಾಡಲಿ, ಇದು ಇಲ್ಲ, ನಾವು ಆ್ಯಂಬ್ಯುಲೆನ್ಸದ್ದು ಹೇಳಿದ್ವಿ ಅದಕ್ಕೂ ಹ್ಞೂ ಅಂದ್ರಿ. ಆ ಸಾವು ಹೇಗಿತ್ತು ಅಂದರೆ, ಅಧ್ಯಕ್ಷರೇ, ಮೊನ್ನೆ ರಮೇಶ್ ಕುಮಾರ್ ಅವರು ಒಂದು ಫೋರಮ್ನೊಳಗೆ ಆರು ದಿವಸ, ಸಿಕ್ಸ್ತ್ ಡೇ ಆಲ್ಸೋ, ಈಸ್ ಒನ್ ಆಫ್ ದಿ ಅಡ್ಮೈರರ್ ಹೂಸ್ ರಿಲೇಟಿವ್ ಹ್ಯಾಡ್ ಪಾಸ್ಡ್ ಅವೇ, ಹಿ ವಾಸ್ ನಾಟ್ ಏಬಲ್ ಟು ಗೆಟ್ ಡೆತ್ ಬಾಡಿ ಟು ದೋಸ್ ಪೀಪಲ್. ಹಿ ವಾಸ್ ಇನ್ ಟಿಯರ್ಸ್ ವೆನ್ ಹಿ ವಾಸ್ ಎಕ್ಸ್ಪ್ಲೇನಿಂಗ್ ಟು ಅಸ್ ಇನ್ ದ್ಯಾಟ್ ಇಂಪಾರ್ಟೆಂಟ್ ಫೋರಮ್. ಅಂದರೆ ಬಾಡಿ ನೀವು ಆರಾರು ದಿವಸ, ಒಬ್ಬ ಶಾಸಕ ಅದ್ರ ಹಿಂದೆ ಬೆನ್ನತ್ತಿದ್ರು ಸಹಿತ ಸಿಗಲ್ದಂಗೆ ಇಟ್ಟಿರತಕ್ಕಂಥ ವ್ಯವಸ್ಥೆಯನ್ನು ನಾವು ಕರ್ನಾಟಕದವರು ನೋಡಿದ್ದೇವೆ. ಸೈಕಲ್ ಮೇಲೆ ತೊಗೊಂಡೋಗಿ ಶವ ಸಂಸ್ಕಾರ ಆಗೋದನ್ನು ನಾವು ನೀವು ಕೂಡ ಪೇಪರ್ನಾಗ ಟಿ ವಿಯಾಗ ನೋಡಿದ್ವಿ. ಶವಗಳನ್ನು ಒಗೆಯುವುದ್ರ ಮೂಲಕ ಅಂತಿಮ ಯಾತ್ರೆಯನ್ನು ಅಗೌರವಗೊಳಿಸಿದ್ವಿ. ಇರಲಿ, ನನಗೆ ಸಮಯ ಇಷ್ಟೇ ಕೊಟ್ಟಿದ್ದರು, ಇಷ್ಟೇ ಮಾತಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಅಧ್ಯಕ್ಷರೇ, ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇಂಥ ವಿಷಯಗಳಲ್ಲಿ ಸಮಯ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ವಿ ಆರ್ ಸ್ಪೆಂಡಿಂಗ್ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ರುಪೀಸ್, ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್ ಆಫ್ ಪೀಪಲ್ ಟು ಕಮ್ ಆ್ಯಂಡ್ ಸಿಟ್. ವಿ ಆರ್ ಆಲ್ ಸಿಟಿಂಗ್ ಏರ್ ವಿತ್ ಎ ಎಲಿಮೆಂಟ್ ಆಫ್ ರಿಸ್ಕ್. ಇನ್ ಸ್ಪೈಟ್ ಆಫ್ ದ್ಯಾಟ್, ಇಫ್ ವಿ ಫೀಲ್ ದ್ಯಾಟ್ ವಿ ಡೋಂಟ್ ಹ್ಯಾವ್ ಟೈಮ್, ಗಾಡ್ ಅಲೋನ್ ಸೇವ್ ಅಸ್. ಎನಿವೇ, ಯು ಹ್ಯಾವ್ ಗಿವನ್ ಮೀ ದಿಸ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಡಿ ಕೆ ಶಿವಕುಮಾರ್ ಅವರು. ಅಧ್ಯಕ್ಷರೇ, ಈ ಬಾರಿ ಕೊರೋನಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಇಡೀ ಪ್ರಪಂಚಕ್ಕೆ ಇದು ಬಂದಿದೆ, ನೀವು ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಿರ್ಮಲಾ ಸೀತಾರಾಮರವರು ಇದು ಭಗವಂತನ ಆಟ ಅಂತ ಹೇಳಿದ್ದಾರೆ. ನಿಮ್ಮದು ಅನೇಕ ಧರ್ಮಗಳ ಬಗ್ಗೆ, ನಾವು ಅನೇಕ ಧರ್ಮಗಳ ಬಗ್ಗೆ ನಂಬಿಕೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಒಂದು ಸರ್ಕಾರ ಅಂತ ಇದ್ದಮೇಲೆ ನಮ್ಮದೇ ಆದಂಥ ಜವಾಬ್ದಾರಿಗಳು, ನಿಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತದೆ. ಹೋದ ಅಸೆಂಬ್ಲಿ ನಡೆಯುವಂಥ ಸಂದರ್ಭದಲ್ಲಿ ಈ ಕೊರೋನಾ ಪ್ರಾರಂಭ ಆಗಿತ್ತು, ಜಲ್ದಿ ನಾವು ಮುಗಿಸ್ತು. ಈ ದೇಶದ ಪ್ರಧಾನಮಂತ್ರಿಗಳು 4 ಅವರಲ್ಲಿ ಲಾಕ್ಡೌನ್ ಮಾಡಿದ್ರು. ಓನ್ಲಿ 4 ಅವರ್ಸ್ ಗೇವ್ ಅಸ್ ಟೈಮ್. ದೀಪ ಚಕ್ಕೆ ಚಪ್ಪಾಳೆ ಹೊಡೆಯೋಕ್ಕೆ 4 ದಿನ ಕೊಟ್ಟರು. ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ಬಟ್ ಚೀಫ್ ಮಿನಿಸ್ಟರ್ ಆರ್ ದಿಸ್ ಗುಡ್ ವಿಲ್, ಅಟ್ಲೀಸ್ಟ್ ಒಂದು ದಿನ ಹೇಳ್ತಾ ಇದ್ದಿದ್ದಪ್ಪ, ಯಾರು ಹಳ್ಳಿ ಪಳ್ಳಿ ಹೋಗ್ರು ಹೋಗಿ ಅಂತ ಹೇಳ್ತಾ ಇದ್ರು. ಐಡ್ ಲೈಕ್ ಟು ಕಂಗ್ರಾಚುಲೇಟ್ ಹಿಮ್. ನಾವು ಇಡೀ ರಾಜ್ಯದ ಜನ, ಎಲ್ಲ ಪಕ್ಷದ ಜನ, ಇರೆಸ್ಪೆಕ್ಟಿವ್ ಪೊಲಿಟಿಕಲ್ ಪಾರ್ಟಿ, ವಿ ಹ್ಯಾವ್ ಸಪೋರ್ಟೆಡ್ ದಿಸ್. ನಿಮಗೆ ಸಹಕಾರ ಕೊಟ್ಟಿದ್ದೇವೆ, ಬೆಂಬಲ ಕೊಟ್ಟಿದ್ದೇವೆ, ಒಳ್ಳೇದು ಮಾಡಿ ಅಂತ ಹೇಳಿದ್ದೇವೆ. ಪ್ರಧಾನಮಂತ್ರಿಗಳು 21ರಲ್ಲಿ ನಾನು ಯುದ್ಧವನ್ನು ಗೆಲ್ತೇನೆ ಅಂತ ಹೇಳಿದ್ರು ಕೂಡ ವಿ ಹ್ಯಾವ್ ಅಗ್ರೀಡ್ ಟು ಇಟ್. ಇಡೀ ಜನ ಮುಚ್ಚೋಗಿತ್ತು, ಇಡೀ ಜನಕ್ಕೆ ಆಗಬಾರ್ದು, ತೊಂದರೆ ಆಗ್ತಿತ್ತು. ಸರ್ಕಾರಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಪಕ್ಷ ಭೇದವನ್ನು ಮರೆತು, ಜಾತಿ ಧರ್ಮವನ್ನು ಮರೆತು,
ಇಡೀ ಜನ ನಿಮಗೆ ನಿಂತಾಗ ಪ್ರಾರಂಭದಲ್ಲೇ ನನಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ಐ ವೆರಿ ಸಾರಿ ಪಾಪ, ನಮ್ಮ ಅರವಿಂದ್ ನಿಂಬಾವಳಿ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್, ಇವರು ಇಲ್ಲ. ಅಕ್ಷಯ ಪಾತ್ರೆ ಅವರು, ಇನ್ಫೋಸಿಸ್ ಫೌಂಡೇಶನ್ ಅವರು, ಸರ್ಕಾರ, ಅನೇಕ ಡಿಪಾರ್ಟ್ಮೆಂಟ್ಗಳು ಎಲ್ಲ ಸೇರಿ ಜನಕ್ಕೆ ಊಟ ಇಲ್ಲ ಅಂತೇಳಿ ಫುಡ್ ಕಿಟ್ಟನ್ನು ಕೊಡೋಂಥ ಕಾಲ ನಾವು ನೋಡಿದ್ದೇವೆ. ನಮ್ಮೆಲ್ಲ ಎಮ್ ಎಲ್ ಎಸ್ ಎಲ್ಲ ಬೆಂಗಳೂರು ಸಿಟಿ ಎಮ್ ಎಲ್ ಎಸ್ ಬೇರೆಯವರೆಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಫುಡ್ ಕಿಟ್ ಕೊಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಪರದಾಡ್ತಾ ಇದ್ರು. ಎಲ್ಲ ಜನ ವಾಲಂಟಿಯರ್ ಆಗಿ ಈ ದೇಶದ ಜನ, ಈ ರಾಜ್ಯದ ಜನ, ಬೆಂಗಳೂರಿನಲ್ಲಿ ಹಳ್ಳಹಳ್ಳಿಯಲ್ಲಿ ಗೆದ್ದವರು ಸೋತವರೆಲ್ಲ ಜನರ ಪರವಾಗಿ ನಿಂತ್ಕೊಂಡ್ರು. ನನ್ನ ಒಬ್ಬ ಮಾಜಿ ನಮ್ಮ ಶಾಸಕರು, ಹಾಲಿ ಶಾಸಕರು, ಎಮ್ ಎಲ್ ಸಿ ಅವರು ನನಗೊಂದು ಫೋಟೋ ತಂದುಕೊಟ್ರು. ಪ್ರೈಮ್ ಮಿನಿಸ್ಟರ್ ಫೋಟೋ, ಅಕ್ಷಯ ಪಾತ್ರ ಹಂಚಿರೋಂಥದ್ದು, ಅಕ್ಷಯ ಪಾತ್ರ ಪ್ರಿಂಟ್ ಮಾಡಿದಂಥದ್ದು, ಕರ್ನಾಟಕ ಸರ್ಕಾರದ ಫೋಟೋ ಇದೆ. ಚೀಫ್ ಸೆಕ್ರೆಟರಿಗೆ ಲೆಟರ್ ಕಳಿಸ್ಕೊಟ್ಟಿದ್ದೀನಿ. ಅರವಿಂದ್ ನಿಂಬಾವಳಿ ಸಾಹೇಬರು ಹೋಗಿ ಅವ್ರ ಫೋಟೋ ಹಾಕ್ಕೊಂಡು, ಚೀಫ್ ಮಿನಿಸ್ಟರ್ ಫೋಟೋ ಹಾಕಿ, ಪ್ರೈಮ್ ಮಿನಿಸ್ಟರ್ ಫೋಟೋ ಹಾಕ್ಕೊಂಡು ಆ ಬಡವ್ರಿಗೆ ಅಕ್ಕಿ ಹಂಚ್ತಾ ಇದ್ದಾರೆ, ಫುಡ್ ಕಿಟ್ ಕೊಡ್ತಾ ಇದ್ದಾರೆ. ಯಾವ ವ್ಯವಸ್ಥೆಯಲ್ಲಿ ಈ ಸರ್ಕಾರ ನಡೀತಾ ಇದೆ? ಇನ್ನೊಬ್ಬರು ಬಸವರಾಜ್ ಅವ್ರ ಕ್ಷೇತ್ರದಲ್ಲಿ ನಮ್ಮ ಅಪೋಸಿಷನ್ ಲೀಡರ್ ಹೋಗಿದ್ರು, ಅಲ್ಲೂ ಕೂಡ ಆ ರೀತಿ ಹಂಚ್ತಾ ಇದ್ದಾರೆ. ಶಿವಣ್ಣ ಅವ್ರ ಕ್ಷೇತ್ರ, ಶಿವಣ್ಣ ಇಲ್ಲೆಲ್ಲೂ ಇಲ್ಲ, ಇಲ್ಲೇ ಇದೆ. ಬಡವ್ರಿಗೆ, ಬಾಣ್ತಿಯರಿಗೆ ಅಂಗನವಾಡಿ ಅಕ್ಕಿ, ಅಂಗನವಾಡಿ ಊಟ ಬಡವ್ರಿಗೆ ಕೊಡ್ತಾ ಇದ್ದದನ್ನ ಬಿಜೆಪಿ ಸಿಂಬಲ್ನ ಒತ್ತಿ ನಾನು ಇಲ್ಲಿ ತಂದು ಎಕ್ಸಿಬಿಟ್ ಮಾಡಬೇಕು ಅಂತ ಆಸೆ. ಈ ಹೌಸ್ ಡಿಗ್ನಿಟಿ ಹಾಳಾಗ್ತದೆ ಅಂತ ಐ ಹ್ಯಾವ್ ನಾಟ್ ಬ್ರಾಟ್ ಇಟ್, ಬಟ್ ಚೀಫ್ ಮಿನಿಸ್ಟರ್ ಮುಂದೆ ಅವತ್ತು ನಾನು ಎಕ್ಸಿಬಿಟ್ ಮಾಡಿದ್ದೆ. ಅಶೋಕ್ ಅವರು, ಬೇರೆ ಎಲ್ಲ ಮಂತ್ರಿಗಳೆಲ್ಲ ಇದ್ದರು, ಎಕ್ಸಿಬಿಟ್ ಮಾಡಿದ್ದರು. ಇಲ್ಲೇ ಇದೆ ಆ ಫೋಟೋಸು, ಆ ಇದೆಲ್ಲ. ವಾಟ್ ಈಸ್ ಹ್ಯಾಪನ್ ಟು ದಿಸ್ ಗೌರ್ಮೆಂಟ್? ಒಂದು FIR ಹಾಕಲಿಲ್ಲ, ಒಬ್ಬನ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ನಾನು ಚೀಫ್ ಮಿನಿಸ್ಟ್ರು ಇದರಿಂದ ಭಾಗಿ ಅಂತ ನಾನು ಹೇಳುವುದಿಲ್ಲ. ಇಲ್ಲ ಮಂತ್ರಿಗೆ ನೇರಾಗಿ ಹಣ ಹೋಯ್ತು ಅಂತ ಹೋಗ್ತಿಲ್ಲ. ವೆನ್ ಅನ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿನ್ ಫೇಲ್ಡ್, ವೆನ್ ಎ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಬಿನ್ ಮಿಸ್ಯೂಸ್ಡ್, ಇಫ್ ದ ಗೌರ್ಮೆಂಟ್ ಅಫಿಷಿಯಲ್ ಡಸಂಟ್ ಟೇಕ್ ಆಕ್ಷನ್ ಅಂಡ್ ಅರೆಸ್ಟ್ FIR ಹಾಕಕ್ಕಾಗಲಿಲ್ಲ, ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಇಸ್ ದಿಸ್ ಎ ಗೌರ್ಮೆಂಟ್? ಒಂದು ಸರ್ಕಾರ, ಸರ್ಕಾರದ ಹೆಸರಿನಲ್ಲಿ ಸರ್ಕಾರದ ಚಿಹ್ನೆನ ತೆಗೆದುಬಿಟ್ಟು ಒಂದು ಪಕ್ಷದ ಚಿಹ್ನೆ ಹಾಕೊಂಡು ಈ ಬಡರ ಬಾಣ್ತಿರಿ ಊಟನ, ಮಕ್ಕಳು ಊಟನ ನೀವು ಪಕ್ಷಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀರ ಅಂತಂದ್ರೆ ಏನು ಅಧ್ಯಕ್ಷರೇ? ವಿ ಆರ್ ಎ ಪೊಲಿಟಿಕಲ್ ಸಿಸ್ಟಮ್ ಹಿಯರ್. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ, ರಾಜಕಾರಣ ಮಾಡೋಣ. ವಿ ಆರ್ ವೆರಿ ಪ್ರೌಡ್, ಎಲೆಕ್ಷನ್ ಬಂತು, ಸರ್ಕಾರ ರಚನೆ ಮಾಡಿದ್ದಾರೆ, ವಿ ಹ್ಯಾವ್ ಫೇಲ್ಡ್, ಓಕೆ. 40,000 to 50,000 ಗೆದ್ದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ. ವಿ ಅಗ್ರಿ ಟು ದಿಸ್. ಈ ಸಣ್ಣ ವಿಚಾರದಲ್ಲಿ, ಈ ಹಕ್ಕಿ ವಿಚಾರದಲ್ಲಿ, ಬಾಣ್ತೀರದಲ್ಲಿ, ಈ ಬಡವರ ಇದ್ರದಲ್ಲಿ ಫೋಟೋ ಹಾಕ್ಸ್ಕೊಂಡು ನಾವು ರಾಜಕಾರಣ ಮಾಡ್ತೀವಿ ಅಂತಂದ್ರೆ ದಿಸ್ ಇಸ್ ನಾಟ್ ದಿ ಸಿಸ್ಟಮ್. ಇದಕ್ಕೆಲ್ಲ ಅವಮಾನ ಇದು. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ತಮ್ಗೆ ಹೇಳಿದ್ದೇನೆ, ಎ ಸ್ಮಾಲ್ ಆಕ್ಷನ್, ಇನ್ವೆಸ್ಟಿಗೇಷನ್, ಯಾರು ತಪ್ಪು ಮಾಡಿದ್ದಾರೆ ಅಂತ. ನಮ್ಮವರು ಮಾಡಿದ್ರು, ಎಸ್ ನೀವು ಮಾಡಿ. ನಾನು ಹೇಳ್ತಾ ಇದ್ದೀನಿ, ಒಂದು ಸಿಸ್ಟಮ್ ಕ್ಲೀನ್ ಆಗಬೇಕು. ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, HK ಪಾಟೀಲ್ ಮಾತಾಡಕ್ಕೆ ಹೇಳ್ತಾ ಇದ್ರು, ಅದು ಯಾವುದೋ ಒಂದು ಕೋವಿಡ್ ವಿಚಾರದಲ್ಲಿ ಬೆಡ್ಡು 10,500 ಬೆಡ್ಡನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತೇಳಿ. ಭಾಳ ಸಂತೋಷ. ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ ಹೋದ್ರು. ನಾವು ಹೇಳ್ದೋ ಇದು ಸರಿ ಇಲ್ಲ ಸ್ವಾಮಿ ಅಂತೇಳಿ, ಅವ್ರಿಗೆ ಗೊತ್ತಾಯ್ತು, ತಕ್ಷಣ ಮುಖ್ಯಮಂತ್ರಿ ನಿಲ್ಲಿಸಿದ್ರು. ಎಸ್ ವಿ ಆರ್ ವೆರಿ ಹ್ಯಾಪಿ. ತಕ್ಷಣ ನಿಲ್ಲಿಸಿದ್ರು, ಇಲ್ಲ ಇದನ್ನು ಬಾಡಿಗೆ ತಗೊಳ್ಳೋದು ಸರಿ ಇಲ್ಲ, ಒಂದು ಬಾಡಿಗೆಗೆ ಇಷ್ಟು ರೂಪಾಯಿ, 800 ರೂಪಾಯಿ ಇಷ್ಟು ಆಗ್ತದೆ ಅಂತೇಳಿ. ದೊಡ್ಡ ಬಹುಶಃ ಈ ರಾಜ್ಯ, ಈ ದೇಶದಲ್ಲಿ ಒಂದು ದೊಡ್ಡ ಸ್ಕ್ಯಾಂಡಲ್ ಆಗಂತ ಅನಾಹುತ ನಿಲ್ಲಿಸಿದ್ರು. ಅದಾದ್ಮೇಲೆ ಮಾಡಿದ್ರು. ಸರಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಟ್ ಇಸ್ ಎ ಪಬ್ಲಿಕ್ ಮನಿ. ಜನ ಇವತ್ತು ಕಳೆದ 6 to 8 ತಿಂಗಳಿಂದ ಇವತ್ತು ಜೀವನ ಮಾಡಕ್ ಆಗ್ತಾ ಇಲ್ಲ, ಜೀವನ ನಡ್ಸಕ್ ಆಗ್ತಾ ಇಲ್ಲ, ಊಟ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರ, ಇಸ್ ದಿಸ್ ನಾಟ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್? ನಾವೇನು ಸಹಕಾರ ಕೊಟ್ಟಿಲ್ವ? ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಸಜೆಷನ್ಸ್ ಹೇಳಿಲ್ವಾ? ನಿಮ್ಗೆ ಏನಕ್ಕೆ ನಾವು ನಿಲ್ಲಿಸಿದ್ದೀವಿ? ಬಟ್ ಎಸ್, ಬೀಯಿಂಗ್ ಎನ್ ಅಪೋಸಿಷನ್ ಪಾರ್ಟಿ, ಇಟ್ ಈಸ್ ಅವರ್ ಬೌಂಡ್ ಡ್ಯೂಟಿ ನಿಮ್ಗೆ ಎಚ್ಚರ ಮಾಡ್ಬೇಕು. ನಾವು ನೀವು ಮಾಡಿದ ತಪ್ಪನ್ನು ಹೇಳ್ಬೇಕು.
ನಾನೇನು ಈಗ ಅವ್ರಿಗೆ ಏನೇನು ಬೇಕಾದ್ರೆ ಏನು ಬೇಕಾದ್ರೂ ಉತ್ತರ ಕೊಡಲಿ ಗೌರ್ಮೆಂಟ್. ಎಸ್, ನಾವೇನು ಅದಕ್ಕೆ ಏನು ಭಾಗ್ಯನ ಹಾಕ ಹೋಗುದಿಲ್ಲ. ನಾವು ರೈತರು ಆ ಸಂದರ್ಭದಲ್ಲಿ ಊಹೆ ಮಾಡ್ತಿದ್ದಂಥವ್ರು, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ತಿದ್ದವರು, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಿದ್ದವರು, ಮಾರಕ್ಕಾಗಲಿಲ್ಲ. ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಮಾರ್ಕೆಟ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ. ಎಲ್ಲಿ ಖರೀದಿ ಮಾಡಿದ್ದೀರಿ? ಐ ವಾಂಟ್ ಮೈ ಹಾನರಬಲ್ ಮಿನಿಸ್ಟರ್, ಅಗ್ರಿಕಲ್ಚರ್ ಮಿನಿಸ್ಟರ್ ಇಂಥ ಕಡೆ ಬೈ ಈಗಲ್ಲ ರಿಪ್ಲೈ ಕೊಡುವಾಗ, ಇಂಥ ಕಡೆ ನಾನು ಕರವೇ ಖರೀದಿ ಮಾಡಿದ್ದೀನಿ, ಇಷ್ಟು ಇಂಟರ್ವ್ಯೂನ್ ಮಾಡಿದ್ದೀನಿ, ಮಧ್ಯೆ ಇಷ್ಟು ಪ್ರವೇಶ ಮಾಡಿದ್ದೀವಿ, ಇಂಥ ರೈತರಿಗೆ ಬೆಂಬಲ ಬೆಲೆ ಕೊಡಿಸಿದ್ದೀನಿ, ಇಷ್ಟು ಬಿದ್ದೋಗಿತ್ತು ಮಾರ್ಕೆಟು, ಬರೀ ದ್ರಾಕ್ಷಿ ಬರೀ 5 ರೂಪಾಯಿ ನಿಂತ್ಕೊಂಡಿತ್ತು, ತರಕಾರಿ 60 ರೂಪಾಯಿ ಇದ್ದಿದ್ದು ಬರೀ ಕ್ಯಾರೆಟು 7 ರೂಪಾಯಿಗೆ ಹೇಳಿದ್ರು. ಆ ಮಾವಿನ ಪರಿಸ್ಥಿತಿ ಬೇರೆ ವಿಚಾರ, ತರಕಾರಿ ಪರಿಸ್ಥಿತಿ ಬೇರೆ ವಿಚಾರ. ಇವತ್ತೆಲ್ಲ ಸಂದರ್ಭದಲ್ಲಿ ಒಬ್ಬ ರೈತನಿಗೆ, ಈ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ಏನು ಇಲ್ಲ, ಈ ರೈತನಿಗೆ ಈ ಸರ್ಕಾರ ರಕ್ಷಣೆ ಮಾಡಕ್ ಹೋಗ್ಲಿಲ್ಲ ಅಂತಂದ್ರೆ ಏನ್ ಹೇಳಿದ್ದಾರೆ ಯಡಿಯೂರಪ್ಪನವರು? ರೈತರ ವಿಚಾರದಲ್ಲಿ ಯಾವ ಕಾರಣಕ್ಕೂ ನಾನು ಈ ರೈತನಿಗೆ ತೊಂದರೆ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ. ಜೀವ ಇಶ್ಯೂ ಮಾಡುದು, ಜೀವ ಇಶ್ಯೂ ಮಾಡುದು ತಕ್ಷಣ ನಾವು ಇಂಟರ್ವ್ಯೂ ಮಾಡ್ತೀವಿ ಅಂತ. ಯಾವ ಆಫೀಸರ್ ಹೋಗಿದ್ದಾರೆ ಕೊಡಿ ಲೆಕ್ಕ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಏನ್ ಸ್ವಾಮಿ? ರೈತನಿಗೂ ಉಳಿಸ್ಕೊಳಕಾಗ್ಲಿಲ್ಲ, ಕಾರ್ಮಿಕರಿಗೂ ಉಳಿಸ್ಕೊಳಕಾಗ್ಲಿಲ್ಲ. ಸದ್ಯ ಒಂದು ಪುಣ್ಯವನ್ನು ಕಟ್ಕೊಂಡ್ರು ಆ ವಲಸೆ ಕಾರ್ಮಿಕರು, ಪಾಪ ಹೋಗ್ತಿದ್ದಂಥ ಸಂದರ್ಭದಲ್ಲಿ 3ರಷ್ಟು ಆಗ್ಬಿಟ್ಟಿದ್ರು ಬಸ್ ರೇಟ್ನ. ಏನೋ ಹೇಳ ತಕ್ಷಣ ಅದೇನೋ ಪಾಪ ನಮ್ಮ ಅಶೋಕಣ್ಣ ಇರಲಿ, ನಂದೇನೋ ಚೆಕ್ಕು ಬೋಗಸ್ಸು ಪಗಸ್ಸು ಅಂತ ಹೇಳಿದ್ರೆ ಇರಲಿ, ಅವ್ರ ಖುಷಿಗೆ ಅವ್ರು ಹೇಳಿದ್ರು ಪರವಾಗಿಲ್ಲ. ಸದ್ಯ ಅಟ್ ಲೀಸ್ಟ್ ಆಮೇಲೆ 5 ದಿನ ಮಾಡಿ ಅವ್ರನ್ನೆಲ್ಲ ಒಂದಷ್ಟು ಜನನಾದ್ರು ಕಳಿಸ್ಕೊಟ್ರು. ಬಟ್ ವಾಸ್ಟ್ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಹ್ಯಾಪೆಂಡ್? ಏನೋ ಒಂದು ಮಾಡಿದ್ರು ಪಾಪ, ಏನು ಇರಲಿ, ಓಕೆ, ಸಮ್ ಡಿಸಿಷನ್ ದೇ ಟುಕ್. ಮಾಸ್ಕ್ ಹಾಕೊಂಡು ಮಾತಾಡಿ ಅಂತ ಹೇಳ್ತಾರೆ, ನನ್ನ ಭಾಷಣ ಬಾರೋದು ಇಲ್ಲ ಅಂತ ನಾನು ಸ್ವಲ್ಪ ಕ್ಷಮಿಸ್ಬೇಕು. ಸ್ವಲ್ಪ ಜೋರಾಗಿ ಮಾತಾಡ್ತಿದ್ದೀರಲ್ಲ, ಹಾಗಾಗಿ ಮಾಸ್ಕ್ ಬೇಕೇ ಬೇಕು ಅದು. ಓಕೆ, ಟ್ರೈ ಮಾಡ್ತೀನಿ ಅಧ್ಯಕ್ಷ. ಇಲ್ಲ, ಮೇಲೆ ಹಾಕೋಬೇಕು ಮೇಲೆ. ಸೊ ಹಿಂಗೆ ನಾನು ಏನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಪ್ರಾರಂಭದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರ ಒಂದು ಸರ್ಕಾರ ಅಂದರೆ ರಾಜಕಾರಣ ಮಾಡೋಣ, ಈ ಫುಡ್ ಕಿಟ್ಟಲ್ಲಿ, ಈ ಬಡವ್ರು ಹಂಚುವಂಥ ವಿಚಾರದಲ್ಲಿ, ಈ ಸಂದರ್ಭದಲ್ಲಿ ಒಂದು ವಿರೋಧ ಪಾರ್ಟಿಯವರು ಹೇಳಿದಾಗ ಅಟ್ಲೀಸ್ಟ್ ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಇಟ್ ಶೋಸ್ ದಟ್ ಯು ಆರ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಸಿಸ್ಟಮ್. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ವಿಚಾರದಲ್ಲಿ, ಒಬ್ಬ ಮಂತ್ರಿ ವಿಚಾರದಲ್ಲಿ, ಶಾಸಕ ವಿಚಾರದಲ್ಲಿ, ಆ ಡಿಪಾರ್ಟ್ಮೆಂಟ್ ಮಂತ್ರಿ ವಿಚಾರದಲ್ಲಿ ನಾನು ಅವ್ರು ಮಾಡಿದ್ರು ಅಂತ ಹೇಳೋದಿಲ್ಲ. ಈ ಸಣ್ಣ ವಿಚಾರದಲ್ಲಿ, ಈ ಎಲೆಕ್ಷನ್ನಲ್ಲಿ ನಾವು ಈ ಫುಡ್ ಕಿಟ್ನ ನಮ್ಮ ಹೆಸರು ಹಾಕೊಂಡು ಓಟು, ಇವೆಲ್ಲ ನಾನು 30 ವರ್ಷದಿಂದ ನೋಡಿ 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 ಸುಸ್ತಾಗ್ಬಿಟ್ಟಿದ್ದೀನಿ. ಎಷ್ಟೆಷ್ಟೋ ಮಾಡಿ ಎಷ್ಟೆಷ್ಟೋ ಕೆಲಸ ಮಾಡಿದವರೆಲ್ಲ 50,000 20,000 30,000 ಸೋತೋಗ್ಬಿಟ್ಟಿದ್ದಾರೆ. ಅದು ಇದು ಮಾನವೀಯತೆ ಪ್ರಶ್ನೆ. ನಮ್ಮ ಹೃದಯ, ಈ ನಿಮ್ಮ ನಮ್ಮ ಹೃದಯ ಈ ಸಂದರ್ಭದಲ್ಲಿ ಇಡೀ ದೇಶಕ್ಕೋಸ್ಕರ ಎಷ್ಟು ಜನ ನಮ್ಮಿಂದ ನರಳ್ತಾ ಇದ್ದಾರೆ. ಈ ಕಾಯಿಲೆ ಸರ್ಕಾರ ಅಲ್ವಾ ತಂದ್ಕೊಟ್ಟಿದ್ದನ್ನ? ಸರ್ಕಾರನೇ ಇವತ್ತು ನಿಲ್ಲಿಸಿದ್ರೆ, ಹೊರಗಡೆ ದೇಶದಿಂದ ಬಂದಿದ್ದ ನಿಲ್ಲಿಸಿದ್ರೆ ಇವತ್ತು ಯಾರಿಗೆ ತೊಂದರೆ ಆಯ್ತಿತ್ತು? ವಿ ಆಲ್ ಆರ್ ಫೇಸಿಂಗ್ ದಿಸ್, ಎಂಟೈರ್ ಕಂಟ್ರಿ ಈಸ್ ಫೇಸಿಂಗ್, ಎಂಟೈರ್ ವರ್ಲ್ಡ್ ಈಸ್ ಫೇಸಿಂಗ್. ಅದಕ್ಕೆ ನಾನು ಮಿಕ್ಕಿದ್ದು ಚರ್ಚೆ ಹೆಂಗಾಯ್ತು ಇದನ್ನು ಇದೆ. ಬಟ್ ಒಂದು ಬೇಸಿಕ್ ಈ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ, ಗೌರ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ನಾವು ಇದನ್ನು ನುಣ್ಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ವೈ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್, ನಾವು ನಿಮಗೆ ಸಹಾಯ ಮಾಡಬೇಕು ಅಂತ ಬೆಂಬಲವಾಗಿ ನಾವು ನಿಂತ್ಕೊಂಡು ನೀವು ಘೋಷಣೆ ಮಾಡಿದ್ರಿ, ಬೇಕಾದಷ್ಟು ಸಹಾಯವನ್ನು ಮಾಡಿದ್ರಿ, ಘೋಷಣೆ ಮಾಡಿದ್ರಿ. ನಾವು ರಿಕ್ವೆಸ್ಟ್ ಮಾಡಿಕೊಂಡು, ಭಾಳ ರಿಕ್ವೆಸ್ಟ್ ಮಾಡಿಕೊಂಡು, ಇಂತಿಂಥವ್ರಿಗೆಲ್ಲ ನೀವು ಹಿಂಗೆ ಸಹಾಯ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡು, ಯಡಿಯೂರಪ್ಪನವರು 1,600 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು. ಡ್ರೈವರ್ಗಳು ಕೇಳ್ದೆ 1,000 ಕೊಡಿ ಅಂತ, 1,500 ಕೊಡಿ ಅಂತ ಕೇಳ್ದೆ. ಬೇರೆ ಯಾರು ರೈತರಿಗೇನೋ ಒಂದು ಹೇಳ್ದು, ನೈಗೆಯವ್ರಿಗೇನೋ ಒಂದಷ್ಟು ಕೊಡಿ ಅಂತ ಕೇಳ್ದೆ. 2,000 ರೂಪಾಯಿ ನೈಗೆಯವ್ರಿಗೆ ಅನೌನ್ಸ್ ಮಾಡಿದ್ರು. ಆ ಡ್ರೈವರ್ಗೆ ಮತ್ತು ಸೇವಕರ ಇವ್ರಿಗೆ, ನಮ್ಮ ಸವಿತಾ ಸಮಾಜದವ್ರಿಗೆ, ಬಟ್ಟೆ ಒಗೆಯವ್ರಿಗೆ, ಬಟ್ಟೆ ಒಲಿಯವ್ರಿಗೆ, ಎಲ್ಲರಿಗೂ ಕೂಡ ಒಂದಷ್ಟು ಅನೌನ್ಸ್ ಮಾಡಿದ್ರು. ಯು ಟ್ರೈ ಟು ಗೆಟ್ ಎನ್ ಇನ್ಫಾರ್ಮೇಷನ್. ಅದೇ ಲೇಬರ್ ಮಿನಿಸ್ಟ್ರಿ ಇಲ್ಲ ಇಲ್ಲಿ, ಹಾಂ ಬಂದು ಓ ಬಂದಿರ, ಭಾಳ ಥ್ಯಾಂಕ್ಸ್. ಆರೋಗ್ಯ ಆಗಿದ್ದೀರಾ? ಸರೋಯ್ತಾ? ಗುಡ್. ಕೇಳಿ, ಎಷ್ಟು ಜನಕ್ಕೆ ಐ ಆಮ್ ಟೆಲಿಂಗ್ ಯು, ಇವತ್ತವರೆಗೂ ಕೂಡ ಮೋರ್ ದೆನ್ 10% ಹಣ ತಲುಪಕ್ಕಾಗಿಲ್ಲ. ಇವತ್ತವರೆಗೂ ಕೂಡ 10% 20% ಅಲ್ಲ ಸ್ವಾಮಿ, ಒಬ್ಬ ಶೌರಿಕ ಹಳ್ಳಿಲಿರೋನು, ಒಬ್ಬ ಡ್ರೈವರು, ಯಾರು ಮೋಸ ಮಾಡೋಕ್ಕಾಗ್ತದೆ? ಅವನಿಗೊಂದು ಬ್ಯಾಡ್ಜ್ ಇದೆ,
ನಿಮ್ಮ ತಾಲೂಕು ಆಫೀಸಲ್ಲಿರೋರ್ಗೋ ಬಿ ಡಿ ಓ ಆಫೀಸಲ್ಲಿರೋರ್ಗೋ ಟೀಚರ್ಸ್ಗೋ ಕಳಿಸಿಸ್ಬಿಟ್ಟು ಒಂದು ಚೆಕ್ ಬುಕ್ ಕೊಟ್ಬಿಟ್ಟು ಒಂದು ಫೋಟೋಗ್ರಾಫ್ ಇದನ್ನ ಕ್ಯಾಮ್ರಾ ಕೊಟ್ಬಿಟ್ಟು ಹೋಗಿ ಪ್ರತಿಯೊಂದು ಮನೇಲೂ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಒಂದೊಂದು ಫೋಟೋ ಹಿಡಿದ್ಬಿಟ್ಟು ಅಲ್ಲೇ ಒಂದು ಚೆಕ್ ಬರ್ದು ಕೊಡೋಕ್ಕೆ ಏನಿದೆ ಸ್ವಾಮಿ? ಆ್ಯಪ್ ಹಾಕ್ಬೇಕಂತೆ. ಅವನ ಆ್ಯಪ್ ಹಾಕಂಗಿದ್ರೆ ಅವನು ಯಾಕೆ ಡ್ರೈವರ್ ಕೆಲಸ ಮಾಡ್ತಿದ್ದ? ಅವನ ಆ್ಯಪ್ ಲೋಡ್ ಹಂಗಿದ್ರೆ ಅವನು ಯಾಕೆ ಹೋಗಿ ಸವಿತಾ ಸಮಾಜ ಕೆಲಸ ಮಾಡ್ಕೊಂಡಿದ್ದ? ಅವನ ಆ್ಯಪ್ ಹಾಕಂಗಿದ್ದಿದ್ರೆ ಅವನು ಯಾಕೆ ಬಟ್ಟೆ ಒಗಿತಿದ್ದ ಸ್ವಾಮಿ? ಅವನು ಇವತ್ತು ಕೃಷಿಕ, ಇವತ್ತು ಕೆಲಸ ಮಾಡ್ಕೊಂಡಿದ್ದವನು, ಅವನು ವಲಸೆ ಮಾಡ್ಕೊಂಡಿದ್ದವನು ಇದ್ರೆ ಅವನು ಯಾಕೆ ಇರ್ತಿದ್ದ ಸ್ವಾಮಿ? ಅವರೆಲ್ಲ ಕೃಷಿಕರಲ್ಲ, ಅವರೆಲ್ಲ ಇದೆಲ್ಲ ದೇ ಆರ್ ದಿ ನೇಷನ್ ಬಿಲ್ಡರ್ಸ್. ಅವ್ರು ಇಲ್ಲ ಅಂದಿದ್ರೆ ಈ ದೇಶದಲ್ಲಿ ನಾವು ಯಾರು ಬಟ್ಟೆ ಹಾಕೊಳಕ್ ಆಗ್ತಿರ್ಲಿಲ್ಲ, ಈ ಬಟ್ಟೆ ಒಕ್ಕೊಂಡು ಬೆಳಗಡೆ ನಿಂತ್ಕೊಂಡು ನಿಮ್ಮ ಎದುರುಗಡೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಶೇವ್ ಮಾಡ್ಕೊಳಕ್ ಆಗ್ಲಿಲ್ಲ, ಅಂದ್ರೆ ನಮ್ಮ ಮಕ್ಕ ಚೆನ್ನಾಗಿ ತೋರಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅವ್ರಿಗೆ ಎಷ್ಟು ಗೌರವ ಕೊಡಬೇಕು? ವಿತಿನ್ 24 hours, ವಿತಿನ್ 48 hours ಅವ್ರಿಗೆ ಹಣ ಕೊಡಬೇಕಾಯ್ತು ಸ್ವಾಮಿ. ಇವತ್ತವರೆಗೂ ನೀವು ಹಣವನ್ನು ಕೊಟ್ಟಕ್ಕಾಗಿಲ್ಲ. ನಿಮ್ಮ ಆಫೀಸರ್ ಇವತ್ತು ಸಾಯಂಕಾಲ ನಾಳೆ ಒಳಗಡೆ ಇದನ್ನ ಏನು ರಿಪ್ಲೈ ಕೊಡ್ತಾ ಇದ್ದೀರಲ್ಲ? 16,600 crore ನಮ್ಮ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರಲ್ಲ, ಪ್ಲೀಸ್ ಟೆಲ್ ಎಷ್ಟು ಹಣ ನೀವು ಕೊಟ್ರಿ ಅಂತೇಳಿ. ಪೆನ್ಷನ್ಗಳು ಕೊಡೋಕ್ಕಾಗಿಲ್ಲ ಈ ಬಡವರಿಗೋಸ್ಕರ ಪೆನ್ಷನ್, ಅದೇನೋ ಟ್ರಿಪಲ್, ಅದೇನೋ ಬೇರೆ ಒಂದೇನೋ ಒಂದು ಮಾಡಿಬಿಟ್ಟಿದ್ದಾರೆ. K2 K3 ಅಂತ ಏನ್ಬಿಟ್ಟು ಏನೋ 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 ಒಂದು ಮಾಡ್ಬಿಟ್ಟಿದ್ದಾರೆ. ಖಜಾನೆ 2 ಖಜಾನೆ 3 ಏನ್ ಅವ್ರೇನೋ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರ? 20 ವರ್ಷದಿಂದ 30 ವರ್ಷದಿಂದ ಪಾಪ ಅವರು 1,000 rupees ಕೊಡ್ತಾ ಇದೀವಿ, 500 rupees ಇದಕ್ಕೆ ಪಾಲಿಟಿಕ್ಸ್? ಹಣ ಇಲ್ಲ ಅಂತ ಅನ್ಬಿಟ್ಟು ನಾವ್ ಯಾರು ನಿಮ್ಗೇನೋ ನಿಲ್ಸಿದೀವ? ಸಿ ವೆರಿ ಬೇಸಿಕ್, ನಮ್ಮ ಜನ ಇವತ್ತು ಬಡವರು. ಯಾರು ಇವತ್ತು ನಮಗೋಸ್ಕರ ಸೇವೆ ಮಾಡ್ತಾರೆ? ವೃತ್ತಿಯನ್ನ ಉಳಿಸ್ಕೊಂಡು ಬಂದಿದ್ದಾರೆ ಸ್ವಾಮಿ ಈ ವರ್ಗ, ಎಲ್ಲ ವರ್ಗ. ಶಿವಕುಮಾರ್ ಅವರು, ಒಂದು ನಿಮಿಷ ಪ್ಲೀಸ್. ಈಗ ಇಷ್ಟೊತ್ತು ತಾವೆಲ್ಲ ಮಾತಾಡಿರುವಂಥದ್ದು ಅವ್ಯವಹಾರ ಆಗಿದೆ, ಪರ್ಚೇಸ್ ಮಾಡೋದ್ರಲ್ಲ ಅವ್ಯವಹಾರ ಆಗಿದೆ, ರೂಲ್ಸು ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇಲ್ಲ, ಸರ್ಕಾರದ ನಿಬಂಧನೆಗಳು ಬಿಟ್ಟು ಓವರ್ ಆಗಿ ಅಂದರೆ ಮನಸೋ ಇಚ್ಛೆ ಪರ್ಚೇಸ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ತಿರ್ಗ ನೀವೇ ಇವಾಗ ಮಾತಾಡ್ತಾ ಇದ್ದೀರಾ, ಅವರು ಶೌರಿಕನ ಕೊಟ್ಟಿಲ್ಲ, ಅಕ್ಸರ್ ಕೊಟ್ಟಿಲ್ಲ, ಮನೆಗೆ ತಾವಾಗ ತೊಗೊಂಡೋಗಿ ಕೊಟ್ಟಿಲ್ಲ ಅಂತ ಸರ್ಕಾರದ ಅಲ್ಲ ಪಾದೋಷ್ ಪಾಂಡವ. ನಾನು ಮಾಡಿದ್ರು ಅಲ್ಲೇ ಸೌರಿಕರಿಗೆ ಎಲ್ಲ ಹಣ ಕೊಡ್ತು ಅಂತ ಹೇಳಿದ್ರು. ಅದೇ ಬಗ್ಗೆ ವಿರೋಧ ಪಕ್ಷದ ನಾಯಕರು ನಿಮ್ಗೆ ಹೇಳಿದ್ರು ಎಷ್ಟು ಜನ ಕೊಡ್ತೀವಿ ಅಂತ ಹೇಳಿದ್ರು, ಎಷ್ಟು ಕೊಟ್ಟರು, ಆ ಜನರಿಗೆ ಮುಟ್ಟಿಲ್ಲ ಅಂತ ಅಷ್ಟೇ ಅವ್ರು ಹೇಳ್ತಾ ಇದ್ದಾರೆ, ಬಾಕಿ ಏನಿಲ್ಲ. ನಾನು ಮುಟ್ಟಿಲ್ಲ ಅಂತ ಹೇಳಿದ್ದ ಹೇಳ್ತಾ ಇಲ್ಲ ಅಂತಲ್ಲ, ಅವ್ರಿಗೆ ಕಾನೂನು ಬಿಟ್ಟು ಕೊಡಿ ಅನ್ನೋ ರೀತಿ ಅವ್ರು ಮಾತಾಡ್ತಾ ಇರೋದು. ಕಾನೂನು ಏನು, ನಾವು ನಿಬಂಧನೆಗಳನ್ನು ಮಾಡಿದ್ದೀರಿ, ಯಾರಿಗೆ ಡ್ರೈವರ್ಸ್ಗೆ ಕೊಡಬೇಕಾದ್ರೆ ಅವನಿಗೆ ಬ್ಯಾಡ್ಜ್ ಇರಬೇಕು, ಅವನ ಹತ್ರ ಲೈಸೆನ್ಸ್ ಇರಿ, ಈ ಥರದ್ದೆಲ್ಲ ರೂಲ್ಸ್ ಹಾಕಿದ್ದೀರ ಅದರಲ್ಲಿ. ಆ ರೂಲ್ಸ್ ಪ್ರಕಾರನೇ ಕೊಡಬೇಕೇ ಹೊರತು ಶಿವಕುಮಾರ್ ಅವ್ರು ಹೇಳ್ದಂಗೆ ಅವ್ರ ಮನೆ ಹತ್ರ ಹೋಗಿ ಕೊಡಕ್ಕೆ ಬರಲ್ಲ, ಕೊಟ್ಟರೆ ತಿರುಗಿ ಅದು ಅವ್ಯವಹಾರ ಅಂತ ನೀವೇ ಹೇಳ್ತೀರಾ ಇಲ್ಲಿ. ಮತ್ತೆ ಪೆನ್ಷನ್ಸು ಮಾತಾಡ್ತಾ ಹೇಳ್ತಾ ಇದ್ರು, ಪೆನ್ಷನ್ಸ್ ಹೇಳ್ಬಿಡ್ತೀನಿ, ಒಂದು ಮಾತು ಹೇಳ್ತೀನಿ ನೋಡಿ. ಜೂನಿಯನ್ ಜನರಿಗೆ ಕೊಡಬೇಕು, ಶೌರ್ಯಕವ ಇರಬೇಕು, ಅದ್ರ ಬಗ್ಗೆ ಸಂದೇಹ ಇಲ್ಲ. ಆದರೆ ಒಂದು ಜವಾಬ್ದಾರಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಯವರು ಒಳ್ಳೆ ಮನಸ್ಸಿನಿಂದ ಈ ಜನ ಕಳಿಸ್ತಿದ್ದಾರೆ, ಅವ್ರನ್ನ ಸಹಾಯ ಮಾಡಬೇಕು ಸರ್ಕಾರದಿಂದ ಮಾಡಿದ ಘೋಷಣೆ ಒಂದು ಗೊತ್ತು. ಅವ್ರ ಕಡೆ ಬ್ಯಾಚ್ ಇಲ್ಲಾದರೆ ನಿಮ್ಮ ಡಿಪಾರ್ಟ್ಮೆಂಟ್ಸ್ ಅದಾವಲ್ಲ, ಅವ್ರ ಹೆಸರಿದೆ ಅಲ್ಲ, ಅವ್ರ ವಿಶ್ವಾಸ ಇದ್ದಾರೆ, ಅಪ್ರೋಚ್ ಮಾಡಿ ಅವ್ರು ಸಹಾಯ ಮಾಡೋ ಕೆಲಸ ಮಾಡಬೇಕ್ರಿ. ಮತ್ತು ಗೌರ್ಮೆಂಟ್ ಮೆಷಿನರಿ ಆತಕ್ಕದೆ ಒಡೆದು ಅದು ಗೌರ್ಮೆಂಟ್ ಮೆಷಿನರಿ, ಅವನೇ ಬರಬೇಕು, ಅವನೇ ಅಪ್ಲೈ ಮಾಡಬೇಕು ಅಂತ ತಾವು ಹೇಳ್ತಾ ಹೋದರೆ ಕಾಯ್ದೆ ಅಂತ ಹೇಳಿ ಸರಿ ಇರ್ಬೋದು, ಬಟ್ ಮಾನವೀಯ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅಂದರೆ ಆ ಜನರಿಗೆ ನೀವೇ ಆಸಕ್ತಿ ತಗೊಂಡು, ನಿಮ್ಮ ಅಧಿಕಾರಿಗಳು ಆಸಕ್ತಿ ತಗೊಂಡು ಓಕೆ ಆ ಸಹಾಯ ಕೊಡಬೇಕಾಗಿತ್ತು. ಅಲ್ಲ ದೇಶಪಾಂಡೆ ಅವರೇ, ಡಿ ಕೆ ಶಿವಕುಮಾರ್, ನೀವು ಬ್ಯಾಡ್ ಜಿಲ್ದಿರಾ ಕೊಡೋಕ್ಕೆ, ತಿರುಗಿ ಏನಾನ ಬ್ಯಾಡ್ ಜಿಲ್ದಿರಾ ಕೊಟ್ಟರೆ ತಿರುಗಿ ನೀವೇ ಕ್ಲೈಮ್, ಇಷ್ಟು ಜನ ಬ್ಯಾಡ್ ಜಿಲ್ದವ್ರು ಕೊಟ್ರಿ ಹೆಂಗೆ ಕೊಟ್ರಿ ಅಂತ ಕ್ಲೈಮ್ ಮಾಡ್ತೀರಾ? ಸೊ ಆ ದೃಷ್ಟಿಯಿಂದ ಒಂದೇ ನಿಮಿಷ ಶಿವಕುಮಾರ್ ಅವರು, ನೀವು ರೈಸ್ ಮಾಡಿದ್ದು ಕೇಳಿದೆ ಪೆನ್ಷನ್ ಬಗ್ಗೆನೂ ರೈಸ್ ಮಾಡಿದ್ರೆ ಅದ್ರ ಕ್ವಶನ್ಸ್ ಬಂದಿದೆ, ನಾನು ಉತ್ತರ ಕೊಡ್ತೀನಿ ಆ ಸಂದರ್ಭದಲ್ಲಿ. ನಾನೇನು ಮಾಡಿಲ್ಲ, ನಿಮ್ಮ ಸರ್ಕಾರ, ನೀವು ಸರ್ಕಾರ ಮಾಡಿರೋರು, ನೀವು ರೆವಿನ್ಯೂ ಮಂತ್ರಿ ಆಗಿದ್ರಿ. ಸೊ ಏನು ಪೆನ್ಷನ್ಸ್ ಇದೆ, ಆ ಪೆನ್ಷನ್ಸು ಭಾಳ ಬೋಗಸ್ ಆಗ್ತಾ ಇದೆ, ಮಧ್ಯವರ್ತಿಗಳು ಜಾಸ್ತಿ ಇದ್ದಾರೆ, ಮಧ್ಯವರ್ತಿಗಳು 5-6 ಮಾಡ್ಕೊಂಡಿದ್ದಾರೆ, ಮತ್ತು ಅರ್ಹರಲ್ದವರೆಲ್ಲ ಅರ್ಹರ್ ಮಾಡಿದ್ದಾರೆ, ಇದೆಲ್ಲ ಇರೋದ್ರಿಂದ ಆಧಾರ್ ಲಿಂಕ್ ಮಾಡ್ತಾ ಇದ್ದೀರಿ. ಇದು ನನ್ನ ಕಾನ್ಸೆಪ್ಟ್ ಅಲ್ಲ, ನೀವು ಹಿಂದೆಯಿಂದ ಮಾಡಿರೋವಂಥದ್ದು ಆಧಾರ್ ಲಿಂಕ್ ಮಾಡ್ತಾ ಇದ್ದೀರಿ, ಪ್ರತಿಯೊಂದನ್ನು ಕೂಡ ಆಧಾರ್ ಲಿಂಕ್ ಮಾಡಿ ಯಾವುದೋ ಅದು ಬೋಗಸ್ ಇದೆಯೋ ಆ ಬೋಗಸೇ ಕಂಡುಹಿಡಿತಾ ಇದ್ರು. ಬೋಗಸೇ ಸುಮಾರು 500 crore ನಾವು ಕೊಡ್ತಾ ಇರೋದು, ಪ್ರತಿ ವರ್ಷ 7,000 crore ಪೆನ್ಷನ್ ಕೊಡ್ತೀವಿ ನಾವು, 7,000 crore
ಆದರೆ ಅದರಲ್ಲಿ ಏನು ಅವ್ಯವಹಾರ ಆಗ್ತಾ ಇದ್ರೆ ಅದನ್ನು ತಡೆಗಟ್ಟಬೇಕು ಅನ್ನೋ ದೃಷ್ಟಿಯಿಂದ ಆಧಾರ್ ಲಿಂಕ್ ಮಾಡ್ತಾ ಇದ್ರಿ. ಇದರಿಂದ ಸುಮಾರು ಒಂದು 500-600 crore ಉಳಿಬೋದು ಇದರಿಂದ ಸರ್ಕಾರಕ್ಕೆ. ಇನ್ನೊಬ್ಬರಿಗೆ ಕೊಡಕ್ಕೆ ಆಗ್ತೈತೆ, ಹೊಸಬರಿಗೆ ಪೆನ್ಷನ್. ಆ ದೃಷ್ಟಿಯಿಂದ ಲಿಂಕ್ ಮಾಡಿದ್ದೀರ ಹೊರತು ಎಲ್ಲೂ ಪೆನ್ಷನ್ ಅನ್ನ ಸ್ಟಾಪ್ ಮಾಡಿಲ್ಲ. ಭಾಳ ನಮ್ಮ ಸೀನಿಯರ್ ಇದ್ದಾರೆ ಅವರು, ಪಪ್ಪ ನನಗೆ ಒಂದು 30 years ಅಸೆಂಬ್ಲಿಗೆ ಬರ್ತಾ ಇದ್ದಾರೆ. ದಿಸ್ ಇಸ್ ಬೇಸಿಕ್ ಕಾಮನ್ ಸೆನ್ಸ್. ಈ ದೇಶಕ್ಕೆ ವಿದ್ಯಾವಂತರು ಇಲ್ಲದೆ ಹೋದ್ರೂ ನಡೀತದೆ ಅಧ್ಯಕ್ಷೆ, ಬುದ್ಧಿವಂತರು ಇಲ್ಲದೆ ಹೋದ್ರೂ ನಡೀತದೆ, ಪ್ರಜ್ಞಾವಂತಿಕೆ ಇರಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಾಗ 10,000 rupees ಈ ಒಂದು ವೃತ್ತಿಯನ್ನು ಕಾಪಾಡ್ಕೊಂಡಂತ ಈ ಡ್ರೈವರ್ಗಳು ಯಾರಿದ್ದಾರೆ, ಯಾರು ಈ ಬಟ್ಟೆ ಒಲೆಯವರು ಯಾರಿದ್ದಾರೆ, ಬಟ್ಟೆ ಒಗೆದವ್ರು ಯಾರಿದ್ದಾರೆ, ನೈಗೆಯವರಿದ್ದಾರೆ, ಅವ್ರಿಗೆಲ್ಲ ಸಹಾಯ ಮಾಡಿ ಅಂತೇಳಿ ನಾವೊಂದು ರೆಪ್ರೆಸೆಂಟೇಷನ್ ಕೊಟ್ಟೋ. ಚೀಫ್ ಮಿನಿಸ್ಟರ್ ಭಾಳ ದೊಡ್ಡ ಹೃದಯ ಶ್ರೀಮಂತಿಕೆಯಿಂದ ಆಯ್ತಪ್ಪ 10,000 ಕೊಡೋಕ್ಕಾಗಲ್ಲ, 5,000 ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟಿಂದಲೇ ಆ 5,000 ಕೊಡಕ್ಕೆ ಎಷ್ಟು ದಿನ ಬೇಕೇಳಿ ನೀವೇನೋ ಒಂದು ಕಡೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನು ಸಿಸ್ಟಮಲ್ಲಿ ಈಗ ಬೆಂಗಳೂರು ಸಿಟಿ ಇರ್ಬೋದು, ಹಳ್ಳಿ ಇರ್ಬೋದು, ಯಾರೋ ಶೌರ್ಯಕನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಅಂಗಡಿ ಇಟ್ಕೊಂಡಿರ್ತಾನೆ. ಯಾರೋ ಬಟ್ಟೆ ಒಗೆಯಕ್ಕೆ ಆಗ್ಲಿಕ್ಕೆ ಸಾಧ್ಯದಿಲ್ಲ, ಯಾರೋ ಡ್ರೈವರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಹತ್ರ ಬ್ಯಾಡ್ಜ್ ಇರ್ತಾನೆ. ಏನೋ ಒಂದು ಸಿಸ್ಟಮ್ ಮಾಡಿಕೊಂಡು ನಮ್ಮ ಲೋಕಲ್ ಅಥಾರಿಟೀಸ್ಗೆ ಹೇಳ್ಬಿಟ್ಟು ಹೋಗ್ರಪ್ಪ, ಒಂದು ಚೆಕ್ ಬಿಟ್ಕೊಟ್ಕೊಂಡು ಅವ್ರು ತಗೊತ್ಕೊಂಡು ಅಲ್ಲೇ ಚೆಕ್ ಬರೆದು ಒಂದು ಫೋಟೋ ಹಿಡಿದು ಒಂದು 5-6 ಸೇರಿ 3 days 4 days ಅವ್ರಿಗೆ ಮಾಡ್ಬೋದು. ಯಾವಾಗ ದುಡ್ಡು 5-6 months ಆದ್ಮೇಲೆ ಅವನು ಎಣ ಮರ ಹೋದ್ಮೇಲೆ ನೀವು ದುಡ್ಡು ಕೊಡೋದು, ಎಣ ಹೋದ್ಮೇಲೆ ಸ್ವಾಮಿ ದುಡ್ಡು ಕೊಡೋದು, ವಾಟ್ ಇಸ್ ದಿಸ್? ಕೊಡೋಂತ 5,000 rupees ಸ್ವಾಮಿ, 5,000 rupees. ಇಲ್ಲ ಇಲ್ಲ ನಮ್ಮ ಇವರಿಲ್ಲ, ಇಲ್ಲಿ ದೊಡ್ಡಬಳ್ಳಾಪುರದ ಎಮ್ಮೆಲ್ಲೆ ಎಲ್ಲೆಲ್ಲೋ ಇರಬೇಕು ಇರಬೇಕು. 6 ಅಲ್ಲಿ ನೈಗೆಯವರು ಸತ್ತೋಗಿದ್ದಾರೆ, 6 ನೈಗೆಯವರು ಸತ್ತೋಗಿದ್ದಾರೆ. ಇವ್ರ ಕ್ಷೇತ್ರದ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಸೇರಿದವರು ಬರೀ 2,000 rupees. ಐ ಆಮ್ ಟೆಲಿಂಗ್ ಯು, ಈ ಕಷ್ಟ ಕಾಲದಲ್ಲಿ ನಾವು ಸರ್ಕಾರ ನೀವು ತೀರ್ಮಾನ ಮಾಡಿದ್ದು 1,600 crore ಪ್ಲಸ್ ಇನ್ನೂ ಒಂದಷ್ಟು ಪ್ಯಾಕೇಜ್ ಕೊಟ್ಟಿದ್ದೀರಿ ಇನ್ ದಿ ಟೈಮ್. ಈಗ ನೀವು ಒಂದು ಜಿಯೋ ಇಶ್ಯೂ ಮಾಡಿದ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು, ಕೋಆಪರೇಷನ್ ಮಿನಿಸ್ಟ್ರು ಯಾವುದೋ ಒಂದು ಜಿಯೋ ಮಾಡಿದ್ರು. ಆ ಟೈಮಲ್ಲಿ ರೈತರಿಗೆ ಹೋಗಿ ಸಹಾಯ ಮಾಡಿ, ಇಂಟರ್ವ್ಯೂಷನ್ ಮಾಡಿ, ಸಹಕಾರ ಮಾಡು, ಆ ಟೈಮಲ್ಲಿ ಅವ್ರಿಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ. ಶಿವಕುಮಾರ್ ಅವರೇ, ಕೂತ್ಕೊಳ್ಳಿ ದಯವಿಟ್ಟು. ಐ ವಿಲ್ ನಾಟ್ ಯೀಲ್ಡ್ ಬಿಸಿ ಪಾಟೀಲ್. ಅಲ್ಲ ನೀವು ಐ ವಿಲ್ ನಾಟ್ ಪಾಟೀಲ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಉತ್ತರ ಕೊಡಿ, ಏನ್ ಬೇಕಾದ್ರೂ ಚಾರ್ಜ್ ಮಾಡಿ. ಏನು ಮಾಡಿಲ್ಲ ಅದು ಕೇಳಬೇಕು. ಬೇಡ ಕೂತ್ಕೊಳ್ಳಿ. ಐ ವಿಲ್ ನಾಟ್ ಯೀಲ್ಡ್, ಐ ವಿಲ್ ನಾಟ್ ಯೀಲ್ಡ್. ಹೇಳಿ ಡಿ ಕೆ ಶಿವಕುಮಾರ್ ಅವರು ಟೈಮ್. ಯಾಕಂದ್ರೆ ಟೈಮ್ ಕೊಟ್ಟಿಲ್ಲ ಅವರು, 1 hour ಟೈಮ್ ಕೊಡಿಸಿ ಬೇಕಾದ್ರೆ ಮಾತಾಡಿ. ಓಕೆ, ಕೊಡ್ತೀರಾ ಸ್ವಾಮಿ? ಇಲ್ಲ ಇಲ್ಲ. ಅದಕ್ಕೋಸ್ಕರ ಪಾಪ ಇರಲಿ, ಅವ್ರು ಉತ್ತರ ಕೊಡಲಿ, ಅವ್ರು ಆಮೇಲೆ ಉತ್ತರ ಕೊಡಲಿ. ಇರಲಿ ಅಧ್ಯಕ್ಷ, ನಾನು ಹೇಳೋದು ರೈತರಿಗೆ ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಎಷ್ಟು 2 rupees ಇದನ್ನು ಕ್ಯಾರೆಟ್ ಎತ್ಕೊಂಡೋಗಿ ಅಂತ ಅಂದರು ಫ್ರೀ ಆಗಿ.